मृत्युहरिणी विपद्यन्ते विश्वे विधिशतमखाद्यादिविशदः करालं यत्क्ष्वेलं कबलितवतः कालकलना न शम्भोस्तन्मूलं तव जननिताटङ्कमहिमा शरदिन्दुविकासिमन्दहासां स्फुरदिन्दीवरलोचनाभिरामाम् अरविन्दसमानसुन्दरास्याम् अरविन्दासनसुन्दरीमुपासे श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करं गुरुर्ब्रह्मा गुरुर्विष्णुः गुरुर्देवो महेश्वरः ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ನಮಸ್ ಈ ಉಪನ್ಯಾಸ ಮಾಲಿಕೆಯ ನಾಲ್ಕನೇ ದಿವಸ ಕಠೋಪನಿಷತ್ತಿನ ಎರಡನೇ ಅಧ್ಯಾಯದ ಕೊನೆಯವಲ್ಲಿ ಆರನೇವಲ್ಲಿ ಇದರ ಆರಂಭ ಮಾಡ್ತಾಯಿದ್ದೇನೆ ಇವತ್ತು ನಾಳೆ ಎರಡು ದಿನದಲ್ಲಿ ಈವಲ್ಲಿಯ ಸಂಪೂರ್ಣ ವಿವರಣೆಯನ್ನು ಮಾಡುವ ಪ್ರಯತ್ನ ಮಾಡ್ತಾ ಇದ್ದೇನೆ ಊರ್ಧ್ವಮೂಲೋ ಅವಾಕ್ಷಾಖೋಶ್ವಶ ಸನಾತನ ತದೇವ ಶುಕ್ರಂ ತದ್ಬ್ರಹ್ಮ ತದೇವಾಮೃತ ಮುಚ್ಯತೆ ತಸ್ಲೋಕ್ರಿಂತೇ ತದೂನಾತ್ಯನ ಏತದ್ವೈತತ್ ಈ ಒಂದು ಮಂತ್ರ ಈ ವಲ್ಲಿಯಲ್ಲಿ ವಿಶಿಷ್ಟವಾದ ಮಂತ್ರ ಸಮಸ್ತ ಸಂಸಾರವನ್ನು ಕೂಡ ಸಂಸಾರ ಸಂಸಾರ ಅಂತ ಹೇಳಿದರೆ ಗಂಡ ಹೆಂಡತಿ ಸಂಸಾರ ಸಂಸಾರವಲ್ಲ ಸಂಸ್ಕೃತದಲ್ಲಿ ಸಂಸಾರ ಅನ್ನೋ ಶಬ್ದಕ್ಕೆ ಸಂಸರತೀತಿ ಸಂಸಾರ ಪ್ರಪಂಚ ಅನ್ನೋ ಅರ್ಥ ಈ ಗಂಡ ಹೆಂಡತಿ ಸಂಸಾರವೂ ಸಂಸಾರವೇ ಅವರಿಗೆ ಅದೇ ಪ್ರಪಂಚ ಹಾಗಾಗಿ ಸಂಸಾರ ಅನ್ನೋ ಶಬ್ದಕ್ಕೆ ಪ್ರಪಂಚ ಅನ್ನುವಂಥದ್ದು ನಿಜವಾದ ಅರ್ಥ ಆ ಸಂಸಾರವನ್ನು ಒಂದು ವೃಕ್ಷಕ್ಕೆ ಹೋಲಿಸಿದೆ ಈ ಉಪನಿಷತ್ತಿನಲ್ಲಿ ವೃಕ್ಷ ಅಂತ ಹೇಳಿದರೆ ಹೇಗೆ ವೃಕ್ಷಾನು ಶಬ್ದಕ್ಕೆ ಏನು ಅರ್ಥ ಅಂದರೆ ವೃಶ್ಚನಾದ ವೃಕ್ಷ ಇತ್ಯಾಹು ಛೇದನೆ ಎನ್ನುವಂಥ ಧಾತುವಿನಿಂದ ಉತ್ಪನ್ನವಾದ ವೃಕ್ಷ ಶಬ್ದ ಛೇದನ ಯೋಗ್ಯವಾದದ್ದು ಅನ್ನುವ ಅರ್ಥವನ್ನು ಕೊಡುವಂಥದ್ದು ಛೇದನ ಯೋಗ್ಯ ಅಂದರೆ ನಾಶಯೋಗ್ಯ ನಾಶವಾಗುತ್ತೆ ಅನ್ನೋ ಅರ್ಥದಲ್ಲಿ ವೃಕ್ಷ ಅಂತ ಹೇಳೋದು ಹಾಗೆ ಈ ಪ್ರಪಂಚವೂ ಕೂಡ ಒಂದು ವೃಕ್ಷ ಅಂತ ಹೇಳಿಬಿಟ್ರು ಹೇಗೆ ಪ್ರಪಂಚ ವೃಕ್ಷ ಆಗಲಿಕ್ಕೆ ಸಾಧ್ಯ ವೃಕ್ಷ ಅಂತ ಹೇಳಿದರೆ ಏನಿದೆ ವೃಕ್ಷದಲ್ಲಿ ಮೂಲವಿದೆ ಕಾಂಡವಿದೆ ಕೊಂಬೆಗಳಿದ್ದಾವೆ ಪತ್ರಗಳಿದ್ದಾವೆ ಪುಷ್ಪಗಳಿದ್ದಾವೆ ಫಲಗಳಿದ್ದಾವೆ ಇದು ತಾನೇ ಇದಿಷ್ಟನ್ನು ಸಂಸಾರದಲ್ಲಿ ಇದೆ ಅಂತ ವರ್ಣನೆ ಮಾಡ್ತಾರೆ ಭಗವತ್ಪಾದರ ಭಾಷ್ಯದಲ್ಲಿ ಅತ್ಯಂತ ರಮಣೀಯವಾದಂತಹ ವಿವರಣೆಯನ್ನು ಕೊಟ್ಟುಬಿಟ್ಟಿದ್ದಾರೆ ಆ ಒಂದು ವಿವರಣೆಯನ್ನು ನೋಡಿದಾಗ ನಮಗೇನು ಅನಿಸುತ್ತೆ ಅಂದರೆ ಭಗವತ್ಪಾದರು ದಶೋಪನಿಷತ್ ಭಾಷ್ಯಗಳನ್ನು ಬರೆದರು ಗೀತೆಗೆ ಭಾಷ್ಯವನ್ನು ಬರೆದರು ಬ್ರಹ್ಮಸೂತ್ರಗಳಿಗೆ ಭಾಷ್ಯಗಳನ್ನು ಬರೆದರು ಈ ರೀತಿಯಾಗಿ ಪ್ರಸ್ಥಾನತ್ರಯ ಭಾಷ್ಯವನ್ನು ಬಹಳ ಪ್ರಸನ್ನ ಗಂಭೀರವಾದ ಶೈಲಿಯಲ್ಲಿ ಬರೆದವರು ಆದರೂ ಕೂಡ ಅಂತಹ ಆಧ್ಯಾತ್ಮಿಕ ಔನ್ನತ್ಯವನ್ನು ಏರಿದಂತಹ ಮಹನೀಯರಾದಂತಹ ಭಗವತ್ಪಾದರು ಒಂದೊಮ್ಮೆ ಒಂದೊಮ್ಮೆ ಅವರು ರಚನೆಗೆ ಹೊರಟಿದ್ರೆ ಹೇಗೆ ಆಗಬಹುದಾಗಿತ್ತು ಅನ್ನೋದಕ್ಕೆ ಅವರ ಕೆಲವೊಂದಷ್ಟು ಸ್ತೋತ್ರ ಸಾಹಿತ್ಯವನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ ಆ ಸ್ತೋತ್ರ ಸಾಹಿತ್ಯದಲ್ಲಿ ಅದು ಪದ್ಯ ಸಾಹಿತ್ಯ ಪದ್ಯದಲ್ಲೇ ಅವರು ಅಷ್ಟು ಒಂದು ಔನ್ನತ್ಯವನ್ನು ತಲುಪಿದ್ದಾರೆ ಅಷ್ಟು ಚೆನ್ನಾಗಿ ಹೇಳಿದ್ದಾರೆ ವಿವರಣೆ ನೋಡ್ತಾ ಇದ್ರೆ ಅತ್ಯಂತ ಮನೋಹರವಾದ್ದು ಯಾರಿಗೂ ಕೂಡ ಮನಸ್ಸಿಗೆ ಮುಟ್ಟುವಂತಹ ವಿವರಣೆಯನ್ನು ಅವರು ಪದ್ಯ ಸಾಹಿತ್ಯದಲ್ಲಿ ತೋರಿಸಿದ್ದಾರೆ ಹಾಗೆ ಗದ್ಯ ಸಾಹಿತ್ಯವನ್ನು ಅವರು ಬರೆದಿದ್ದಿಲ್ಲವಾದರೂ ಅವರ ಪ್ರಸ್ಥಾನತ್ರಯ ಭಾಷೆಗಳನ್ನು ನೋಡಿದಾಗ ಗದ್ಯ ಸಾಹಿತ್ಯದ ಇನ್ನೊಂದು ರೂಪ ನಮಗೆ ಕಾಣ್ತಾ ಇದೆ ಹಿಂದೆ ಒಂದು ಮಾತು ಹೇಳ್ತಾ ಇದ್ದರು ಕವಿಗಳ ವರ್ಣ ಕವಿಗಳ ಗಣನೆ ಮಾಡಲಿಕ್ಕೆ ಶುರು ಮಾಡಿದ್ರಂತೆ ಕವಿಗಳ ಗಣನೆ ಮಾಡಲಿಕ್ಕೆ ಶುರು ಮಾಡಿ ನಾವು ಎಣಿಕೆ ಮಾಡೋದು ಹೇಗೆ ಒಂದು ಎರಡು ಮೂರು ನಾಲ್ಕು ಐದು ಹೀಗೆ ತಾನೇ ಲೆಕ್ಕ ಮಾಡೋದು ಇಲ್ಲಿಂದ ಶುರು ಮಾಡ್ತೇವೆ ಒಂದು ಎರಡು ಯಾರು ಒಂದು ಎರಡು ಹೀಗೆ ಲೆಕ್ಕ ಹಾಕೋದಿಲ್ಲ ಸಾಧಾರಣವಾಗಿ ಹೀಗೆ ಹಾಕೋದು ಆ ಒಂದು ಎರಡು ಇದು ಕಿರು ಬೆರಳು ತಾನೆ ಇದಕ್ಕೆ ಉಂಗುರ ಬೆರಳು ಅಂತ ಹೇಳ್ತಾರೆ ಇನ್ನೊಂದು ಹೆಸರು ಇದೆ ಸಂಸ್ಕೃತದಲ್ಲಿ ಅನಾಮಿಕ ಅನಾಮಿಕ ಇದು ಮಧ್ಯಮ ಬೆರಳು ಇದು ತೋರು ಬೆರಳು ಇದು ಅಂಗುಷ್ಠ ಈ ರೀತಿಯಾಗಿ ಹೇಳ್ತೇವೆ ಇದು ಕಿರುಬೆರಳು ಮೊದಲನೇ ಬೆರಳನ್ನಿಟ್ಟುಕೊಂಡು ಲೆಕ್ಕ ಶುರು ಮಾಡಿದರಂತೆ ಕವಿಗಳು ಯಾರ್ಯಾರಿದ್ದಾರೆ ಅಂತ ಹೇಳಿಬಿಟ್ಟು ಆವಾಗ ಮೊದಲನೇ ಹೆಸರಿಗೆ ಕಾಳಿದಾಸ ಬಂದ್ಬಿಟ್ಟಂತೆ ಗಣನಾ ಪ್ರಸಂಗೆ ಕನಿಷ್ಠಿಕಾಧಿಷ್ಠಿತ ಕಾಳಿದಾಸ ಮೊದಲನೇ ಕವಿ ಕಾಳಿದಾಸ ಬಂದ್ಬಿಟ್ಟ ಎರಡನೇ ಕವಿ ಕಾಳಿದಾಸನಿಗೆ ಸರಿಯಾದಂತಹ ಕವಿಯನ್ನು ತಾನೆ ಅವನ ಜೊತೆಯಲ್ಲಿ ಹೇಳಬೇಕು ಎರಡನೇ ಅವನು ಯಾರೂ ಅವನ ಮಟ್ಟಕ್ಕೆ ಯಾರೂ ಬಂದಿಲ್ಲ ಹಾಗಾಗಿ ಬೇರೆ ಹೆಸರೇ ಬರಲಿಲ್ಲ ಆದ್ದರಿಂದ ಇದಕ್ಕೆ ಅನಾಮಿಕಾ ಅಂತ ಹೆಸರು ಬಂದ್ಬಿಡ್ತು ಅನಾಮಿಕಾ ಅಂತ ಯಾಕೆ ಹೆಸರು ಬಂತು ಅಂದ್ರೆ ಅನಾಮಿಕಾ ನಾಮವಿಲ್ಲದೆ ಇರುವಂತಹದ್ದು ಹೆಸರೇ ಇಲ್ಲದೆ ಇರುವಂತಹದ್ದು ಅಂದರೆ ಒಂದು ಚಮತ್ಕೃತಿ ಅದಲ್ಲ ಆ ಒಂದು ಹೆಸರೇ ಬರಲಿಲ್ಲ ಪುರಾಕವೀನಾಂ ಗಣನಾ ಪ್ರಸಂಗೇ ಕನಿಷ್ಠಿಕಾಧಿಷ್ಠಿತ ಕಾಳಿದಾಸ ಅದ್ಯಾಪಿ ತತ್ತುಲ್ಯ ಕವೇರ ಭಾವ ಅವನಿಗೆ ಕವಿಗಳಿದ್ದಾರೆ ಬೇಕಾದಷ್ಟು ಆದರೆ ಕಾಳಿದಾಸನಂತಹ ಕವಿ ಇನ್ನೊಬ್ಬ ಹಿಂದೆ ಬರಲಿಲ್ಲ ಮುಂದೆ ಬರೋದು ಇಲ್ಲ ಯಾಕೆ ಅಂತ ಕೇಳಿದರೆ ಕಾಳಿದಾಸನ ಮಹತ್ವ ಅಂಥದ್ದು ಅವನು ಒಂದೊಂದು ವಿವರಣೆಯನ್ನು ಕೊಟ್ಟರೆ ಅತ್ಯಂತ ಮಾರ್ಮಿಕವಾಗಿ ಅದರಲ್ಲಿರುವ ಸ್ವಾರಸ್ಯ ಎಂಥದ್ದು ಶಬ್ದಾಲಂಕಾರವಾಗಬಹುದು ಅಥವಾ ಅರ್ಥಾಲಂಕಾರವಾಗಬಹುದು ಅದು ಅವನಿಗೇ ಸರಿ ಬೇರೆಯವರು ಹೇಳಲಿಕ್ಕೆ ಸಾಧ್ಯವಿಲ್ಲ ಅದಕ್ಕೆ ನಾನು ಹೇಳೋಕೆ ಹೊರಟಿದ್ದು ಒಂದೊಮ್ಮೆ ಭಗವತ್ಪಾದರು ಕಾವ್ಯವನ್ನು ಬರೆಯಲಿಕ್ಕೆ ಹೊರಟಿದ್ರೆ ಎರಡನೇ ಹೆಸರು ಭಗವತ್ಪಾದರದ್ದು ಇರ್ತಿತ್ತು ಅಂತಹ ಒಂದು ಮಹತ್ವವನ್ನು ಪಡೆದಿರುವಂತಹ ಅವರ ಗದ್ಯ ಚಾತುರ್ಯ ಪದ್ಯ ಚಾತುರ್ಯ ಹಾಗೆಯೇ ಆ ಕಾಳಿದಾಸ ಬರೆದಿರುವಂತಹ ಕಾವ್ಯಗಳನ್ನೆಲ್ಲ ನೋಡ್ತಾ ಇರಬೇಕಾದರೆ ಭವಭೂತಿ ಅಂತ ಒಬ್ಬ ಕವಿ ಇದ್ದಾನೆ ಅವನು ಉತ್ತರರಾಮಚರಿತೆ ಅಂತ ಒಂದು ರಾಮಾಯಣ ರಾಮಾಯಣವನ್ನು ಆಧರಿಸಿ ಬರೆದಿರುವಂತಹ ಒಂದು ನಾಟಕ ಆ ನಾಟಕದಲ್ಲಿ ಒಂದು ಶ್ಲೋಕವನ್ನು ಬರೆಯುತ್ತಾನೆ ಆ ಶ್ಲೋಕವನ್ನು ಬರೆದಾಗ ತದನಂತರದಲ್ಲಿ ಅಂದರೆ ಕಾಳಿದಾಸನ ಮಹತ್ವವನ್ನು ತೋರಿಸೋದಕ್ಕೆ ಹೇಳಿರುವಂತಹ ಒಂದು ಸಂದರ್ಭ ರಾಮ ಮತ್ತು ಸೀತೆಯರ ಒಂದು ಪ್ರಣಯ ಶೃಂಗಾರವನ್ನು ವರ್ಣಿಸುವಂತಹ ಸಂದರ್ಭದಲ್ಲಿ ಅವರಿಬ್ಬರು ಹೇಗಿದ್ರು ಅನ್ನುವಂಥದ್ದು ಎಷ್ಟು ಸಾತ್ವಿಕ ಉದಾತ್ತ ರಸದ ಸ್ಫುರಣೆ ಎನ್ನುವಂತಹದ್ದನ್ನ ಆ ಒಂದು ಕಾವ್ಯದಲ್ಲಿ ತೋರಿಸಿದ್ದಾನೆ ಭವಭೂತಿ ಆ ಭವಭೂತಿಯು ಉದಾತ್ತ ಕವಿ ಅವನು ಅಷ್ಟು ಬರೆದಿದ್ರೂ ಕೂಡ ಅವನು ಅದನ್ನು ಕಾಳಿದಾಸನಿಗೆ ತೋರಿಸಿದಂತೆ ಕಾಳಿದಾಸನಿಗೆ ತೋರಿಸಿದಾಗ ರಾತ್ರಿರೇವಂ ವ್ಯರಂ ಸೀತ್ ಅಂತ ಒಂದು ವಾಕ್ಯವನ್ನು ತೋರಿಸಿದ್ದಾನೆ ರಾಮ ಸೀತೆಯರ ಪ್ರಣಯ ಯಾವ ರೀತಿಯಾಗಿತ್ತು ಅಂತ ಹೇಳಿದರೆ ಅದರ ಉತ್ಕೃಷ್ಟತೆಯನ್ನೆಲ್ಲ ನಾನು ಎಲ್ಲವುದನ್ನು ಸಭಾಮುಖದಿಂದ ಹೇಳಲಿಕ್ಕಾಗುವುದಿಲ್ಲ ಆ ಎಲ್ಲ ಗಾರ್ಹಸ್ಥ್ಯ ಧರ್ಮವನ್ನು ತಿಳಿದವರಿಗೆಲ್ಲ ಗೊತ್ತಿರುವಂತಹದ್ದು ಗಂಡ ಹೆಂಡತಿಯ ಹೆಂಡತಿಯರ ಪ್ರಣಯ ಅನ್ನುವಂಥದ್ದು ಹೇಗಿರುತ್ತೆ ಅದರ ಪ್ರಣಯ ಅನ್ನುವಂಥದ್ದು ಧರ್ಮಾವಿರುದ್ಧೋ ಭೂತೇಶು ಕಾಮೋಸ್ಮಿ ಭರತರ್ಷಭಾ ಗೀತೆಯಲ್ಲಿ ಭಗ ಭಗವತ್ ಶ್ರೀಕೃಷ್ಣ ಹೇಳಿದ್ದಾನೆ ಧರ್ಮಾವಿರುದ್ಧವಾದಂತಹ ಕಾಮದ ಅನು ಅನುಭವ ಅನ್ನುವಂಥದ್ದನ್ನು ಆ ಸಂದರ್ಭದಲ್ಲಿ ವರ್ಣನೆ ಮಾಡುತ್ತಾ ಜಗಜ್ಜನನೀ ಜನಕರಾದಂತಹ ರಾಮ ಸೀತೆಯರ ಒಂದು ಪ್ರಣಯವನ್ನು ವರ್ಣಿಸ್ತಾ ವರ್ಣಿಸ್ತಾ ಆ ರಾತ್ರಿ ಆ ಒಂದು ರಾತ್ರಿ ಅವರ ರಾತ್ರಿ ಈ ರೀತಿಯಾಗಿ ಕಳೆಯಿತು ಅಂತ ವರ್ಣನೆ ಮಾಡಿದ ರಾತ್ರಿ ರೇವಂ ವ್ಯರಂ ಸೀತ ಕಾಳಿದಾಸನಿಗೆ ತೋರಿಸಿದ್ನಂತೆ ಈ ವಾಕ್ಯವನ್ನು ತೋರಿಸಿದ ಕೂಡಲೇ ಕಾಳಿದಾಸ ಎಲ್ಲವೂ ಚೆನ್ನಾಗೇ ಇದೆ ಇಲ್ಲ ಒಂದು ಚುಕ್ಕೆ ತೆಗೆದು ಬಿಟ್ಬಿಡು ರಾತ್ರಿ ರೇವಂ ವ್ಯರಂ ಸೀತನು ಏವಂ ಮನವಲ್ಲಿ ವಕಾರದ ಮೇಲೆ ಒಂದು ಚುಕ್ಕೆ ಇರುತ್ತೆ ಏವಂ ವ್ಯರಂ ಸೀತನು ಆ ಚುಕ್ಕೆಯನ್ನು ತೆಗೆದು ಬಿಟ್ಟರೆತು ರಾತ್ರಿ ರೇವಂ ವ್ಯರಂ ಸೀತ್ ಇವರ ಪ್ರಣಯವನ್ನು ನೋಡಿ ರಾತ್ರಿಯೇ ಅದೆಲ್ಲ ರಮಣೆಯನ್ನು ಆ ಆ ರೀತಿಯಾಗಿ ಆರಮಣವನ್ನು ಮಾಡಿತು ಅದಲ್ವೇ ಶಬ್ದ ಚಮತ್ಕಾರ ರಾತ್ರಿಯೇ ಆ ಒಂದು ಶೃಂಗಾರವನ್ನು ಅನುಭವಿಸಿತು ಇವರು ಅನುಭವಿಸಿದ್ರು ಅಂತ ಹೇಳೋದು ಸಹಜ ಅದರಲ್ಲಿ ವಿಶೇಷವಿಲ್ಲ ಅಲಂಕಾರ ಹೇಗಿದೆ ಅಂತ ಕೇಳಿದ್ರೆ ಇವರ ಪ್ರಣಯವನ್ನ ನೋಡಿದ ರಾತ್ರಿಯೇ ಆ ಒಂದು ಪ್ರಣಯದ ಅನುಭವವನ್ನು ಪಡೆಯಿತು ಅದು ಕವಿಯ ಚಾತುರ್ಯ ಕವಿಯ ಚಮತ್ಕಾರ ಶಬ್ದದ ಸ್ವಾರಸ್ಯ ಶಬ್ದಾಲಂಕಾರ ಅರ್ಥಾಲಂಕಾರ ಇದರಲ್ಲಿ ಅಂತಹ ಕಾಳಿದಾಸ ಬರೆದಿರುವಂತಹ ಕಾವ್ಯಗಳನ್ನು ನಾವು ಪಂಜ ಪಂಚಮಹಾಕಾವ್ಯಗಳಲ್ಲಿ ರಘುವಂಶ ಕುಮಾರ ಸಂಭವ ಅವನ ಎರಡು ಮಹಾಕಾವ್ಯಗಳು ಅವುಗಳನ್ನು ನೋಡಿದಾಗ ಅವನ ಒಂದು ಚಾತುರ್ಯ ಎಂಥದ್ದಿತ್ತು ಅನ್ನುವಂಥದ್ದು ಗೊತ್ತಾಗುತ್ತೆ ಇನ್ನು ಗದ್ಯಗಳನ್ನು ನೋಡಿದಾಗ ಚಂಪೂ ರೀತಿಯಲ್ಲಿ ಗದ್ಯಗಳಿದ್ದಾವೆ ಹಾಗೇ ಗದ್ಯಗಳು ದಂಡಿ ಬರೆದಿರುವಂತಹ ದಶಕುಮಾರ ಚರಿತೆ ಎನ್ನುವಂತಹ ಗದ್ಯ ಇದೆ ಚಂಪೂ ಗ್ರಂಥಗಳಲ್ಲಿ ಭೋಜರಾಜ ಬರೆದಿರುವಂತಹ ಚಂಪೂ ರಾಮಾಯಣ ಅನ್ನುವಂಥದ್ದು ಒಂದು ಗ್ರಂಥ ಇದೆ ಉದಾಹರಣೆಗೆ ಒಂದು ಗದ್ಯವನ್ನು ನಿಮಗೆ ಹೇಳ್ತೇನೆ ಹೇಗೆ ಆ ಶಬ್ದಗಳ ಒಂದು ಮಾಲೆ ಹೊರಟಿರುತ್ತೆ ಕವಿಗಳು ಯಾವ ರೀತಿಯಾಗಿ ಶಬ್ದ ಗುಂಪನ ಮಾಡಿ ಆ ಒಂದು ಗದ್ಯ ಸಾಹಿತ್ಯವನ್ನು ವರ್ಣರಂಜಿತವಾಗಿ ಮಾಡ್ತಾರೆ ಅವರ ಒಂದು ಹೇಳಬೇಕಾದ ಅರ್ಥವನ್ನ ಚಮತ್ಕೃತಿಯಿಂದ ಹಾಗೆ ಹೇಳ್ತಾರೆ ಎಂದರೆ ರಾವಣನ ಒಂದು ಸ್ನಾನಗೃಹದ ವರ್ಣನೆ ಅವನ ಸ್ನಾನಗೃಹದ ವರ್ಣನೆ ಸ್ನಾನಗೃಹದ ವರ್ಣನೆಯೇ ಹೇಗಿದ್ದ ಮೇಲೆ ಇವನ ಇವನ ಅಂತಃಪುರದ ವರ್ಣನೆಗೆ ಹೊರಟ್ರೆ ಹೇಗಿದ್ದಿರಬಹುದು ಅವನ ಸಭಾಗೃಹದ ವರ್ಣನೆ ಮಾಡಿದರೆ ಹೇಗಿರಬಹುದು ಅಲ್ಲೇ ನಾವು ಯೋಚನೆ ಮಾಡಬೇಕಾಗುತ್ತೆ ಏಷ ಮೃಗಾಂಕೋಪಿ ಮೃಗಯಾಸ ಪರಿಶ್ರಾಂತಿ ವಿಶ್ರಾಂತಿ ಸಸಂಭಮಂ ನಜ್ ನಮಜ್ಜನ ಪರಿವೃತೆ ಮಜ್ಜನ ಗೃಹಾಭಿಮುಖೆ ದಶಮುಖೆ ತತ್ರತ್ಯ ವಿಚಿತ್ರ ತರಶಾತ ಕುಂಭಸ್ತಂಭಾಗ್ರ ಪ್ರತ್ಯಗ್ರ ಪ್ರತ್ಯುಪ್ತ ಸ್ಫಟಿಕ ಶಿಲಾಸಾಲ ಭಂಜಿಕ ಪುಂಜ ಕರತಲ ಕಲಿತ ನಿಜೋ ಬಲಮಯ ಕಲಶ ಮುಖಾದಾಚ್ಛಾಮಚ್ಛಿನ್ನಾ ಅಂಬುಧಾರಾಂ ನಿಜ ಕರ ವಿಮರ್ಶಾತ್ ಆದಯಂತ್ಸ್ಯ ಪ್ರಸಾದ ಪಿಶುನಾಂ ಶುನಾ ಸೀರ ಚಿರ ಕಾಂಕ್ಷಿನಾಂ ವಿಂಶತಿವಿಧ ವೀಕ್ಷಣಾ ಕ್ಷಣ ಗದ್ಯಗಳಲ್ಲಿರುವ ಸ್ವಾರಸಿ ಕೇಳುವಾಗ ಅರ್ಥವಾಗದೇ ಇದ್ದಾಗಲೂ ಕೂಡ ಗದ್ಯ ನಿಮಗೆ ರಮಣೀಯವಾಗಿ ಕಂಡಿದೆ ಅದಕ್ಕೆ ತಾನೇ ನೀವು ಚಪ್ಪಾಳೆ ಹೊಡೆದಿದ್ದು ನಾ ಹೇಳಿದ್ದಿಕಲ್ಲ ಗದ್ಯಕ್ಕೆ ಅದು ಗದ್ಯ ಸಾಹಿತ್ಯದಲ್ಲಿರುವಂತಹ ಒಂದು ಸೌಂದರ್ಯ ಪದ್ಯ ಸಾಹಿತ್ಯ ಸುಲಭ ಗದ್ಯ ಸಾಹಿತ್ಯ ತುಂಬಾ ಕಷ್ಟ ದಂಡಿ ಒಂದು ಆ ದಶಕುಮಾರ ಚರಿತೆಯಲ್ಲಿ ಸಪ್ತಮೋಲ್ಲಾಸ ಅಂತ ಒಂದು ಉಲ್ಲಾಸ ಇದೆ ಒಂದು ವಿಭಾಗ ಒಂದು ಚಾಪ್ಟರ್ ಅದರಲ್ಲಿ ಅವನು ಹೇಗೆ ಮಾಡಿದ್ದಾನೆ ಅಂದರೆ ಇಲ್ಲದೇನೆಯೇ ರಾಜಕುಮಾರನ ಸಂಪೂರ್ಣ ವರ್ಣನೆಯನ್ನು ಮಾಡಿದ್ದಾನೆ ಓಷ್ಠವರ್ಣಗಳು ಅಂತ ಹೇಳಿದರೆ ಪಾಪ ಭ ಮ ಈ ಐದು ಅಕ್ಷರಗಳನ್ನು ಅವನು ಬಳಸಿಯೇ ಇಲ್ಲ ಸಂಪೂರ್ಣ ಇದರಲ್ಲಿ ಅದು ಅವನ ಕವಿತಾ ಚಾತುರ್ಯ ಇದು ಕವಿಗಳಲ್ಲಿರುವಂತಹ ಇಂಥ ಕಾವ್ಯಗಳನ್ನೆಲ್ಲ ನೋಡಿದಾಗ ನಮ್ಮಲ್ಲಿ ಏನಿಲ್ಲ ಯಾವ ಸಾಹಿತ್ಯ ರಾಶಿ ಯಾವುದಕ್ಕೆ ಕಮ್ಮಿ ಇದೆ ನೀವು ನೋಡಿದರೆ ಆಶ್ಚರ್ಯವಾಗಬಹುದು ಮಾಘ ಕವಿ ಬರೆದಿದ್ದಾನೆ ಅವನು ಮಾಘಕವಿ ಮಾಡಿರುವಂತಹ ಶ್ಲೋಕಗಳು ಶಿಶುಪಾಲವಧ ಅನ್ನುವಂಥ ಕಾವ್ಯವನ್ನು ಬರೆದಿದ್ದಾನೆ ಒಂದೇ ಅಕ್ಷರದಲ್ಲಿ ಶ್ಲೋಕವನ್ನು ಬರೆದಿದ್ದಾನೆ ಕೇವಲ ನಕಾರ ನಕಾರದಿಂದ ಬೇರೆ ಅಕ್ಷರಗಳೇ ಇಲ್ಲ ಹಾಗೆ ದಕಾರ ದಾದದೋ ದುದ್ದ ದುದ್ದಾದಿ ದುದ್ದಾದೋ ದುದದೋ ದದುಹು ದುದ್ದಾದಂ ದುದದೆ ದುದ್ದೇ ದುದ್ದಾದ ದುದದೋ ದದುಹು ಒಂದೇ ಅಕ್ಷರ ಹೀಗೆ ನಕಾರದಿಂದ ಇವುಗಳ ಕವಿತೆಯ ಒಂದು ಚಾತುರ್ಯ ಅದಕ್ಕೋಸ್ಕರವಾಗಿ ಭೋಜರಾಜನ ಒಂದು ಆಸ್ಥಾನದಲ್ಲಿ ಇಂಥ ಕವಿಗಳಿಗೆ ಅಂಥ ಆಶ್ರಯ ಕೊಡ್ತಾ ಇದ್ದ ಅವನು ಸ್ವಯಂ ಕವಿಯಾಗಿದ್ದ ಸ್ವಯಂ ಆ ಒಂದು ಸಾಹಿತ್ಯ ರಾಶಿಯ ಉಪಾಸಕನಾಗಿದ್ದ ಆದ್ದರಿಂದ ಆ ವಿದ್ವಾನೇವ ವಿಜಾನಾತಿ ವಿದ್ವಜ್ಜನ ಪರಿಶ್ರಮಂ ಆ ರೀತಿಯಾಗಿ ಸಾಹಿತ್ಯ ರಾಶಿಯ ಆಸ್ವಾದನೆ ಮಾಡಲಿಕ್ಕೆ ಹೊರಟಾಗ ಆಸ್ವಾದನೆ ಮಾಡುವಂತಹ ಮನಸ್ಸಿದ್ರೆ ನಿಮಗಿನ್ಯಾವುದು ಹಿಡಿಸೋದೇ ಇಲ್ಲ ಅಷ್ಟು ಚೆನ್ನಾಗಿ ನೀವು ಕಾವ್ಯಗಳನ್ನು ಓದ್ತಾ ಇರ್ತೀರಿ ಕಾದಂಬರಿಗಳನ್ನು ಓದ್ತಾ ಇರ್ತೀರಿ ಎಸ್ ಎಲ್ ಭೈರಪ್ಪ ಅವರ ಕಾದಂಬರಿ ಓದ್ತಾ ಕೂತ್ಬಿಟ್ರೆ ಅದರ ಮುಂದೆ ಯಾವುದು ನಿಲ್ಲುತ್ತೆ ಅದರ ಒಂದು ಗಾಂಭೀರ್ಯವಾಗಲಿ ಅದರ ಒಂದು ಸೌಂದರ್ಯವಾಗಲಿ ಅದರ ಒಂದು ಅರ್ಥಗರ್ಭಿತತೆಯಾಗಲಿ ಅದರ ಒಂದು ಶೈಲಿಯಾಗಲಿ ಅದರ ಒಂದು ತೂಕವಾಗಲಿ ಅದಕ್ಕೆ ಸರಿಯಾಗಿ ಇನ್ಯಾವುದಾದ್ರೂ ನಿಲ್ತಾವೆಯೇ ಬಾಕಿಯಲ್ಲ ಜಳ್ಳು ಅದರ ಮುಂದೆ ಆ ರೀತಿಯಾಗಿ ಹಾಗೆ ದೇವಡು ನರಸಿಂಹಶಾಸ್ತ್ರಿಗಳು ಬರೆದಿರುವಂತಹ ಮಹಾಬ್ರಾಹ್ಮಣ ಮಹಾಕ್ಷತ್ರಿಯ ಅದರಲ್ಲೂ ಮಹಾದರ್ಶನ ಅನ್ನುವಂಥದ್ದು ಅವರ ಮೇರುಕೃತಿ ಅಂತಹ ಕೃತಿಗಳನ್ನು ನಾವು ಆಸ್ವಾದನೆ ಮಾಡಲಿಕ್ಕೆ ಹೊರಟಾಗ ಮೃಷ್ಟಾನ್ನ ಭೋಜನ ಅದರ ಮುಂದೆ ಏನು ಏನೇನೂ ಅಲ್ಲ ಆಸ್ವಾದನೆ ಮಾಡುವ ಮನಸ್ಸಿರಬೇಕು ಹಾಗೆ ಭಗವತ್ಪಾದರೂ ಕೂಡ ಅದೇ ಶೈಲಿಯನ್ನು ಅನುಸರಿಸಿ ಈ ಒಂದು ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡುವಾಗ ಆ ಭಾಷ್ಯದಲ್ಲಿ ಅವರು ಬರೀತಾರೆ ಊರ್ಧ್ವಮೂಲೋ ಅವಾಕ್ಷಾಖೋಶ್ವಥ ಸನಾತನ ತದೇವ ಶುಕ್ರಂ ತದ್ಬ್ರಹ್ಮ ತದೇವಾಮೃತ ಮುಸ್ಮ್ಲೋಕಃ ಶ್ರಿತೇ ತದುನಾತ್ಯೇತಿ ಕಶ್ಚನ ತತ್ ಕಾರ್ಯವನ್ನು ನೋಡಿ ಕಾರಣವನ್ನ ಅನುಮಾನ ಮಾಡು ಮಗಳನ್ನ ನೋಡಿ ತಾಯಿಯನ್ನ ಅನುಮಾನ ಮಾಡು ಮಗಳ ಸ್ವಭಾವವನ್ನು ನೋಡ್ತಾರೆ ಮಗನ ಸ್ವಭಾವವನ್ನು ನೋಡ್ತಾರೆ ತಂದೆ ತಾಯಿ ಸ್ವಭಾವವನ್ನು ಅನುಮಾನ ಮಾಡ್ತಾರೆ ಅನುಮಾನ ಮಾಡುವುದು ಅಂದರೆ ಕನ್ನಡದ ಅನುಮಾನವಲ್ಲ ಕನ್ನಡದ ಅನುಮಾನ ಅಂದರೆ ಸಂಶಯ ಅನ್ನೋ ಅರ್ಥದಲ್ಲಿ ಅವನಿಗೆ ಅನುಮಾನ ಹುಟ್ಟಿದೆ ಅಂತ ಹೇಳ್ತಾರೆ ಅನುಮಾನ ಅಂದರೆ ಆ ಅನುಮಾನ ಅಲ್ಲ ಇಲ್ಲಿ ಸಂಸ್ಕೃತದ ಶಾಸ್ತ್ರ ಶಬ್ದ ಶಾಸ್ತ್ರದಲ್ಲಿ ಪ್ರಯೋಗ ಮಾಡುವಂತಹ ಶಬ್ದ ಅನುಮಾನ ಅನ್ನುವಂಥದ್ದಕ್ಕೆ ಇನ್ಫರೆನ್ಸ್ ಅಂತ ಹೇಳ್ತಾರೆ ನೋಡಿ ಅನುಮಾನ ಅಂದರೆ ರೀಸನಿಂಗ್ ಲಾಜಿಕ್ ತರ್ಕ ಯುಕ್ತಿಯಿಂದ ಒಂದು ಸಿದ್ಧಾಂತವನ್ನು ಸ್ಥಾಪನೆ ಮಾಡುವುದಕ್ಕೆ ಅನುಮಾನ ಅಂತ ಹೇಳ್ತಾರೆ ಅನುಮಾನ ಒಂದು ಪ್ರಮಾಣ ಹಾಗೆ ಇಲ್ಲಿ ಮೂ ಒಂದು ಕಾರ್ಯವಿದೆ ಅಂತ ಹೇಳಿದರೆ ಕಾರಣವಿರಲೇಬೇಕು ಕಾರ್ಯದಿಂದ ಕಾರಣವನ್ನು ಅನುಮಾನ ಮಾಡೋದು ಅವನಲ್ಲಿ ಆಭರಣ ಇದೆ ಅಂತ ಹೇಳಿದರೆ ಅವನಲ್ಲಿ ಬಂಗಾರ ಇದೆ ಅಂತಲೇ ಅರ್ಥ ಆಭರಣಕ್ಕೆ ಬಂಗಾರವಿಲ್ಲದೆ ಆಭರಣವಾಗೋದಿಲ್ಲ ಹಾಗೆ ಒಂದು ಕಾರ್ಯವಿದೆ ಅಂತ ಹೇಳಿದರೆ ಕಾರಣವನ್ನು ಅನುಮಾನ ಮಾಡಬೇಕು ಹಾಗೆ ಇದು ಒಂದು ಪ್ರಪಂಚ ಅನ್ನುವಂಥದ್ದು ಒಂದು ಕಾರ್ಯ ಈ ಕಾರ್ಯ ಇದೆ ಕಾರ್ಯವನ್ನು ಇಟ್ಟುಕೊಂಡು ಕಾರಣವನ್ನು ಅನುಮಾನ ಮಾಡೋದು ಆ ಕಾರಣ ಯಾವುದು ಅದು ಮೂಲಕ್ಕೆ ಹೋಗೋದು ತೂಲಾವಧಾರಣೆಯನ್ನು ಮೂಲಾವಧಾರಣಂ ತೂಲ ಅಂತ ಹೇಳಿದರೆ ಕಾರ್ಯ ಈ ಕಾರ್ಯವನ್ನಿಟ್ಟುಕೊಂಡು ಕಾರಣವನ್ನು ಅನುಮಾನ ಮಾಡುವಂಥದ್ದು ಅದನ್ನು ಹೇಳ್ತಾರೆ ತೂಲಾವಧಾರಣೆಯು ಮೂಲಾವಧಾರಣ ವೃಕ್ಷಸೆ ಯಥ ಕ್ರಿಯತೆ ಲೋಕೆ ಏವ ಾಯ ವೃಕ್ಷಾವಧಾರಣೇನ ತನ್ಮೂಲ ಬ್ರಹ್ಮಣ ಸ್ವರೂಪ್ ಸ್ವರೂಪ ಅವಧಿಧಾರಯಿಷಯ ಇಂ ಷೀವಲ್ಲಿ ಆರಭ್ಯತೆ ಆರನೇ ವಲ್ಲಿ ಆರಂಭ ಆಗುವುದಕ್ಕೆ ಕಾರಣವೇನು ಅಂದರೆ ಕಾರ್ಯದಿಂದ ಕಾರಣವನ್ನ ಅನುಮಾನ ಮಾಡಿ ಆ ತತ್ಪದಾರ್ಥವಾದ ಬ್ರಹ್ಮವನ್ನು ತಿಳಿಸುವುದಕ್ಕೋಸ್ಕರ ಈ ವಲ್ಲಿ ಹೊರಟಿದೆ ಅಂತ ಹೇಳಿಬಿಟ್ಟು ಈ ಒಂದು ಸಂಸಾರ ಇದೆಯಲ್ಲ ಸಂಸಾರ ಅಂದರೆ ಪ್ರಪಂಚ ಇದು ವೃಕ್ಷದಂತೆ ಊರ್ಧ್ವ ಮೂಲೋ ನೀವು ಸುಮ್ಮನೆ ಕೂತ್ಕೊಂಡು ಒಂದು ಊಹೆ ಮಾಡಿಕೊಳ್ಳಿ ಒಂದು ಮರ ಇದೆ ಆ ಮರ ಹೇಗಿದೆ ಅಂತ ಕೇಳಿದರೆ ಅದು ಹೆಂಗೆ ನಿಲ್ಲುತ್ತೆ ಅಂತೆಲ್ಲ ಕೇಳಬೇಡಿ ತಲೆ ಕೆಳಗಾಗಿದೆ ಮರ ಮೂಲ ಮೇಲಿದೆ ಬೇರು ಮೇಲಿದೆ ಮರದ ಶಾಖೆ ಕೊಂಬೆಗಳು ಇವೆಲ್ಲ ಕೆಳಗಿದೆ ಊರ್ಧ್ವ ಮೂಲ ಅವಾಕ್ಷಾಖಃ ಅವಾಕ ಅವಾಂಚ ಶಾಖ ಯಾಕ್ಷಾಖ ಕೆಳಗೆ ಕೊಂಬೆಗಳು ಮೇಲೆ ಮೂಲ ಇದೆ ಈ ರೀತಿಯಾಗಿ ಊರ್ಧ್ವ ಮೂಲ ಅಂತ ಹೇಳಿದ್ರೆ ಏನು ಮೇಲೆ ಮೂಲ ಇರೋದು ಹೇಗೆ ಇದು ತಾನೇ ಪ್ರಶ್ನೆ ಬರುತ್ತೆ ಯಾವಾಗಲೂ ಒಂದು ಮಾತು ಹೇಳ್ತಾರೆ ಉದಾಹರಣೆ ಅಥವಾ ದೃಷ್ಟಾಂತ ಕೊಟ್ಟಾಗ ದೃಷ್ಟಾಂತದಲ್ಲಿ ನಮಗೆ ಎಷ್ಟು ಅಂಶದಲ್ಲಿ ಸಾಮ್ಯ ಬೇಕೋ ಅಷ್ಟನ್ನು ಮಾತ್ರ ತಗೊಳ್ಬೇಕೇ ಹೊರತು ಸರ್ವಾಂಶದಲ್ಲಿ ಆ ಒಂದು ಸಾಮ್ಯವನ್ನು ಹುಡುಕಬಾರದು ಈ ಕಂಪ್ಯಾರಿಸನ್ ಅಂತ ಏನು ಹೇಳ್ತೀವಿ ಆ ಕಂಪೇರ್ ಮಾಡಬೇಕಾದ್ರೆ ಯಾವುದೋ ಒಂದು ಸಮಾನವಾದ ಧರ್ಮವನ್ನು ಇಟ್ಟುಕೊಂಡು ನಾವು ಆ ಹೋಲಿಕೆಯನ್ನು ಮಾಡಬೇಕು ದೃಷ್ಟ ಅಂತ ಮರ ಅಂತ ಹೇಳಿಬಿಟ್ರಿ ಮರದ ಹಾಗೆ ಇದು ಕೂಡ ಸ್ಥಾವರವೇ ಅಂತ ಕೇಳಬಾರ್ದಲ್ಲಿ ವಿವಕ್ಷಿತಾಂಶ ಇದಕ್ಕೊಂದು ಉದಾಹರಣೆ ಕಲ್ಯಾಣವಾದ ಸುಖಿತಾಂ ಸಹಸೈವ ಕಾಂತಾಂ ಕಾಂತಾರಚಾರ ಕಥೆಯ ಕಲುಷೀಚಕಾರ ಮುದಿತಾಂ ವಿಪಿನೆ ಮಯೂರಿಂ ಮಯೂರೀಂತ್ರವ ಧನುರ್ಧ್ವನಿನ ಪುಲಿಂದಹ ರಾಮಾಯಣದಲ್ಲಿ ಭೋಜ ಮಹಾರಾಜ ಒಂದು ವರ್ಣನೆಯನ್ನು ಮಾಡ್ತಾನೆ ರಾಮನಿಗೆ ಪಟ್ಟಾಭಿಷೇಕವನ್ನ ಮಾಡಬೇಕು ಅಂತ ದಶರಥ ನಿರ್ಣಯ ಮಾಡಿಬಿಟ್ಟ ನಿಮಗೆಲ್ಲರಿಗೂ ರಾಮಾಯಣದ ಕಥೆ ಗೊತ್ತಿರುವಂತಹದ್ದು ನಿರ್ಣಯ ಮಾಡಿದ ನಂತರ ಅವನು ಬಂದು ಎಲ್ಲ ರಾಣಿ ವಾಸದಲ್ಲಿ ಎಲ್ಲರಿಗೂ ಹೇಳಿಬಿಡುತ್ತಾನೆ ಹೀಗೆ ರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ಸಹಜವಾಗಿ ಎಲ್ಲರಿಗೂ ಸಂತೋಷವಾಗುತ್ತೆ ಕೌಸಲ್ಯಗಂತೂ ಸಾಕ್ಷಾತ್ ಹಡೆದ ತಾಯಿ ತುಂಬ ಸಂತೋಷವಾಗುತ್ತೆ ಕೈಕೇಯಿಗೂ ಕೂಡ ಹೇಳ್ತಾನೆ ಸುಮಿತ್ರಿಗೂ ಹೇಳ್ತಾನೆ ಕೈಕೇಯಿಯೂ ಕೂಡ ತುಂಬ ಸಂತೋಷ ಪಡ್ತಾಳೆ ರಾಮನಿಗೆ ಪಟ್ಟಾಭಿಷೇಕವೇ ಅತ್ಯಂತ ಉತ್ತಮವಾದ ಕಾರ್ಯ ಅಂತ ಬಹಳ ಖುಷಿಯಾಗಿಬಿಡುತ್ತೆ ಆ ಒಂದು ವಿಚಾರ ಮಂಥರೆ ಫಸ್ಟ್ ಅವಳತ್ರ ಹತ್ರ ಬಂದು ಹೇಳಿದ್ದು ಕೈಕೇಯಿಗೆ ಮಂಥರೆ ಆ ವಿಚಾರವನ್ನು ಹೇಳಿದ ಕೂಡಲೇ ಅವಳಿಗೆ ಒಂದು ಹಾರವನ್ನೇ ಕೊಟ್ಟು ಬಿಡ್ತಾಳೆ ಬಂಗಾರದ ಹಾರವನ್ನು ಎಂಥ ಒಳ್ಳೆ ವಾರ್ತೆಯನ್ನು ಕೊಟ್ಟೆ ಕೈಕೇಯ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಿ ಅಂಥ ಕೈಕೇಯಿಗೆ ಮತ್ತೆ ಮನಸ್ಸನ್ನು ಬದಲಾಯಿಸಿದ್ದು ಮಂಥರೆ ಅದು ಇರಲಿ ರಾಮನಿಗೆ ಪಟ್ಟಾಭಿಷೇಕವಾಗುತ್ತೆ ಅಂತ ಕೇಳಿದಾಗ ಸೀತೆಗೂ ಆ ವಾರ್ತೆ ಬರುತ್ತೆ ಸೀತೆಗೆ ಹೇಗಾಗುತ್ತೆ ಗಂಡನಿಗೆ ಪಟ್ಟಾಭಿಷೇಕ ಆಗುತ್ತೆ ಅಂದರೆ ಖುಷಿ ಅತ್ಯಂತ ಸಂತುಷ್ಟಳಾಗಿ ಹೆಂಗಸರಿಗೆ ಸಂತ ಸಂತೋಷ ಜಾಸ್ತಿ ಆದರೆ ಅವರೇನು ಗಂಡಸರ ಹಾಗೆ ಕುಪ್ಪಳಿಸೋದಿಲ್ಲ ಅವರದ್ದು ಪ್ರತಿಕ್ರಿಯೆ ಬೇರೆಯಾಗಿರುತ್ತೆ ಆ ರೀತಿಯಾಗಿ ಅವಳು ಅತ್ಯಂತ ಸಂತೋಷದ ಪರಮಾವಧಿಯಲ್ಲಿ ಇದ್ದಂತಹ ಸ್ಥಿತಿಯಲ್ಲಿದ್ದಂತಹ ಸಂದರ್ಭದಲ್ಲಿ ಕಲ್ಯಾಣವಾದ ಸುಖಿತಾಂ ಸಹಸೈವ ಕಾಂತಾಂ ಕಲ್ಯಾಣವಾದ ಅಂದರೆ ಮಂಗಳಮಯವಾದಂತಹ ವಾರ್ತೆಯನ್ನು ಕೇಳಿದ ಕೂಡಲೇ ಅತ್ಯಂತ ಆನಂದದಿಂದ ಇದ್ದಂತಹ ಆ ಒಂದು ಸೀತೆಯ ಮನಸ್ಸಿಗೆ ಕಾಂತಾರಚಾರ ಕಥೆಯ ಕಲುಷೀಚಕಾರ ಅರಣ್ಯ ಗಮನ ವಾರ್ತೆಯನ್ನು ವಾರ್ತೆಯನ್ನ ಹೇಳಿಬಿಟ್ಟು ಅವಳ ಮನಸ್ಸನ್ನ ಕ್ಷೋಭೆಗೊಳಿಸಿದ ಇದು ವಾರ್ತೆ ಇದು ಎಲ್ಲರಿಗೂ ಗೊತ್ತಿರೋದು ಇಲ್ಲಿ ಪ್ರಸ್ತುತದಲ್ಲಿ ಹೇಳಬೇಕಾದ್ಯಾವುದು ಅಂತ ಕೇಳಿದ್ರೆ ಅಂಬೋದನಾದ ಮುದಿತಾಂ ವಿಪಿನೇ ಮಯೂರಿಂ ಸಂತ್ರಾಸಯನ್ನಿವ ಎನ್ನಿವ ಧನುರ್ಧ್ವನಿನಾ ಪುನಿಂದ ಅಂಬೋದನಾದ ಮುದಿತಾಂ ಮೇಘಗರ್ಜನೆಯನ್ನ ಕೇಳಿದ ಕೂಡಲೇ ನವಿಲಗಳು ನರ್ತನ ಮಾಡಲಿಕ್ಕೆ ಶುರು ಮಾಡ್ತವೆ ಯಾಕೆ ನರ್ತನ ಮಾಡ್ತಾವೆ ಅಂತ ಕೇಳಿದ್ರೆ ಮಳೆ ಬರ್ತದೆ ಮಳೆ ಬಂದಾಗ ಭೂಮಿಯ ಒಳಗಿರುವ ಕೀಟಗಳೆಲ್ಲ ಮೇಲೆ ಬರ್ತವೆ ಮೇಲೆ ಬಂದಾಗ ನನಗೆ ಮೃಷ್ಟಾನ್ನ ಭೋಜನ ಅನ್ನುವಂಥದ್ದು ಆ ನವಿಲುಗಳಿಗೆ ಆ ಸಂತೋಷಕ್ಕೆ ಕಾರಣ ಆ ರೀತಿಯಾಗಿ ಮೇಘಗರ್ಜನೆಯನ್ನ ಕೇಳಿದ ಮಾತ್ರದಿಂದ ನರ್ತನ ಮಾಡಲಿಕ್ಕೆ ಹೊರಟಂತಹ ನವಿಲಿಗೆ ಸಂತ್ರ ಅಂಬೋಧನಾದ ಮುದಿತಾಂ ವಿಪಿನೇ ಮಯೂರೀಂ ಸಂತ್ರಾಸಯನ್ನಿವ ಎನ್ನಿವನುರ್ಧ್ವನಿನ ಪುಲಿಂದಹ ಪುಲಿಂದಹ ಬೇಡನವನು ಒಂದು ಧನುಷ್ಟಂಕಾರದ ಶಬ್ದವನ್ನ ಕೇಳಿದ ಕೂಡಲೇ ಮನಸ್ಸಿಗೆ ಎಂತಹ ಕ್ಷೋಭೆಯಾಯಿತೋ ಸೀತೆಗೂ ಹಾಗೆ ಕ್ಷೋಭೆಯಾಯಿತು ಇದು ದೃಷ್ಟಾಂತ ಒಂದು ದಾರ್ಷ್ಟಾಂತಿಕ ಅಂದರೆ ಇಲ್ಲಿ ಒಂದು ಪ್ರಶ್ನೆ ಮಾಡಿದ್ದಾರೆ ರಾಮ ಯಾರಪ್ಪ ಮರ್ಯಾದಾ ಪುರುಷೋತ್ತಮ ಸಾಕ್ಷಾತ್ ವಿಷ್ಣುವಿನ ಅವತಾರ ಆ ರಾಮನಿಗೂ ಬೇಡನಿಗೂ ಹೋಲಿಕೆಯೇ ಪುಲಿಂದ ಬೇಡನಿಗೂ ರಾಮನಿಗೂ ಹೋಲಿಕೆಯೇ ಮಯೂರಕ್ಕೂ ಸೀತೆಗೂ ಹೋಲಿಕೆಯೇ ಹೋಗಲಿ ಒಂದೊಮ್ಮೆ ಒಪ್ಪಿದ್ರೂ ಮಯೂರಕ್ಕೂ ಸೀತೆಗೂ ಒಂದರ್ಥದಲ್ಲಿ ಹೋಲಿಕೆಯನ್ನು ಒಪ್ಪಬಹುದೇನೋ ರಾಮನಿಗೂ ಪುಲಿಂದನಿಗೂ ಹೋಲಿಕೆ ಏನು ಹೇಗೆ ಅನ್ನುವಂಥ ಒಂದು ಪ್ರಶ್ನೆಯನ್ನು ಎತ್ತಿ ನೀಚೋಪಮಾನುವಂತಹದ್ದು ಮಾಡಬಾರದು ಆ ರೀತಿಯಾಗಿ ಮಾಡಿದ್ದು ಸರಿಯಲ್ಲ ಕಾವ್ಯ ಲಕ್ಷಣಕ್ಕೆ ವಿರೋಧ ಬರುತ್ತೆ ಅಂತ ಸಂಶಯ ಮಾಡಿ ಅಲ್ಲಿ ಸಮಾಧಾನ ಹೇಗೆ ಹೇಳಿದ್ದಾರೆ ಅಂದರೆ ಇಲ್ಲಿ ವಿವಕ್ಷಿತಾಂಶದಲ್ಲಿ ಮಾತ್ರ ಸಾಮ್ಯವನ್ನು ತೆಗೆದುಕೊಳ್ಳಬೇಕು ಯಾವ ಅಂಶದಲ್ಲಿ ಈ ಒಂದು ಸಾಮ್ಯವನ್ನು ದೃಷ್ಟಾಂತವನ್ನು ಹೇಳಿದ್ದಾರೆ ಆ ಅಂಶಕ್ಕೆ ಮಾತ್ರ ಇವನು ಅವನಂತೆ ಅಂತ ಹೇಳಿದರೆ ಯಾವ ರೀತಿಯಲ್ಲಿ ಅಂತ ಕೇಳಿದರೆ ರಾಮನಿಗೂ ಬೇಡನಿಗೂ ಹೋಲಿಕೆ ಮಾಡಲಿಕ್ಕೆ ಇದು ಹೊರಟಿಲ್ಲ ಮಯೂರಕ್ಕೂ ಸೀತೆಗೂ ಹೋಲಿಕೆ ಮಾಡಲಿಕ್ಕೆ ಹೊರಟಿಲ್ಲ ಮತ್ತೇನು ಅಂತ ಕೇಳಿದ್ರೆ ವಿವಕ್ಷಿತವಾದ ಅಂಶ ಆ ಮಯೂರದ ಮನಸ್ಸಿನಲ್ಲಿ ಆ ಸಂದರ್ಭದಲ್ಲಿ ಧನುಷ್ಟಂಕಾರ ಶಬ್ದವನ್ನು ಕೇಳಿದ ಕೂಡಲೇ ಎಂತಹ ಕ್ಷೋಭೆ ಉಂಟಾಯಿತೋ ಸೀತೆಯ ಮನಸ್ಸಿನಲ್ಲೂ ಕೂಡ ಅರಣ್ಯ ಗಮನ ವಾರ್ತೆಯನ್ನು ಕೇಳಿದ ಕೂಡಲೇ ಅಂತಹುದೇ ಕ್ಷೋಭೆ ಉಂಟಾಯಿತು ಮನಸ್ಸಿನಲ್ಲಿ ಕ್ಷೋಭೋತ್ಪತ್ತಿ ಎನ್ನುವಂತಹದ್ದು ಉಭಯತ್ರ ಸಮಾನವಾಗಿದೆ ಇದು ಮಾತ್ರ ಅಲ್ಲಿ ವಿವಕ್ಷಿತ ಇದು ದೃಷ್ಟಾಂತ ದಾರ್ಷ್ಟಾಂತಿಕಗಳಿಗೆ ಇರುವಂತಹ ಒಂದು ನಿಯಮ ವಿವಕ್ಷಿತಾಂಶದಲ್ಲಿ ಮಾತ್ರ ಸಾಮ್ಯ ಸರ್ವಾಂಶದಲ್ಲಿ ಸಾಮ್ಯ ಅನ್ನುವಂಥದ್ದು ಬರಲಿಕ್ಕೆ ಸಾಧ್ಯವಿಲ್ಲ ಸರ್ವಾಂಶದಲ್ಲಿ ಸಾಮ್ಯ ಬಂದುಬಿಟ್ರೆ ಅದು ಅನನ್ವಯಾಲಂಕಾರ ಅಂತ ಆಗಿ ಹೋಗ್ಬಿಡುತ್ತೆ ಉಪಮಾಲಂಕಾರವೂ ಆಗೋದಿಲ್ಲ ಉದಾಹರಣೆಗೆ ಗಗನಂ ಗಗನಾಕಾರಂ ಸಾಗರ ಸಾಗರೋಪಮ ರಾವಣ ರಾಮರಾವಣಯೋರ್ ಯುದ್ಧಂ ರಾಮರಾವಣಯೋರಿವ ಗಗನಕ್ಕೆ ಯಾವುದು ಉಪಮಾನ ಅಂತ ಕೇಳಿದ್ರೆ ಗಗನಕ್ಕೆ ಗಗನವೇ ಇನ್ನೊಂದು ಅದಕ್ಕೆ ಸರಿಯಾದಿಲ್ಲ ಸಾಗರ ಸಾಗರೋಪಮ ಸಾಗರಕ್ಕೆ ಇನ್ನೊಂದು ಉಪಮಾನ ಸಾಗರವೇ ರಾಮರಾವಣ ಯುದ್ಧಕ್ಕೆ ಯಾವುದು ಸರಿ ಅದೇ ರೀತಿಯಾದ ಯುದ್ಧ ಆದರೆ ಇನ್ನೊಂದು ಯಾವುದಿಲ್ಲ ಅಂಥ ಯುದ್ಧ ಯಾವುದೂ ಇಲ್ಲವಂತೆ ಯಾಕೆಂದರೆ ರಾಮನ ಒಂದು ಧನುಸ್ಸಿತ್ತಲ್ಲ ಆ ಧನುಸ್ಸಿನಲ್ಲಿ ಗಂಟೆಗಳನ್ನು ಕಟ್ಟಿದ್ರಂತೆ ಆ ಗಂಟೆಗಳನ್ನು ಕಟ್ಟಿದಾಗ ಅವನು ಬಾಣವನ್ನು ಬಿಡ್ತಾ ಇದ್ದಾಗ ಕೆಲವೊಂದಷ್ಟು ಸಮಯದವರೆಗೆ ನಿಲ್ಲದೆಯೇ ಆ ಒಂದು ಗಂಟೆ ಬಾರಿಸ್ತಾ ಇತ್ತಂತೆ ಹೇಗೆ ಅಂದರೆ ಆ ಗಂಟೆ ಬಾರಿಸೋದು ಅಂತ ಹೇಳಿದರೆ ನಿಲ್ಲದೆಯೇ ಕೆಲವೊಂದಷ್ಟು ಸಮಯದವರೆಗೆ ಒಂದು ಒಂದು ಹತ್ತು ಸಾವಿರ ಒಂದು ಲಕ್ಷದವರೆಗೆ ಸಂಹಾರ ಮಾಡಿದಾಗ ಒಂದು ಸಾರಿ ಬಾರಿಸುವಂತಹ ಗಂಟೆ ಅನೇಕ ಕ್ಷಣಗಳವರೆಗೆ ನಿರಂತರವಾಗಿ ಬಾರಿಸ್ತಾ ಇತ್ತು ಅಂದರೆ ಅವನ ಒಂದು ಧನುರ್ಬಾಣ ವಿಮೋಚನ ಸಾಮರ್ಥ್ಯ ಅದು ವೈಖರಿ ಅಂತಹದ್ದು ಅಂತ ನಮಗೆ ಅರ್ಥವಾಗುತ್ತೆ ಅಂತಹ ಪರಾಕ್ರಮಶಾಲಿ ಧನುರ್ದಾರಿಯಾದಂತಹ ರಾಮನ ಮತ್ತು ರಾವಣನ ಯುದ್ಧಕ್ಕೆ ಸರಿಸಾಟಿ ಆದದ್ದು ಇನ್ನೊಂದು ಇಲ್ಲ ಆದ್ದರಿಂದ ಅದಕ್ಕೊಂದೊಮ್ಮೆ ಉಪಮಾನ ಹೇಳೋದಾದರೆ ಅದಕ್ಕೆ ಅದೇ ಉಪಮಾನ ಉಪಮಾನವೂ ಅದೇ ಉಪಮೇಯವೂ ಅದೇ ಅಂತ ಹೇಳ್ತಾರೆ ಅದು ಅನನ್ವಯ ಅಲಂಕಾರವಾಗುತ್ತೆ ಹಾಗೆಯೇ ಈ ನಾವು ಈ ಸಂಸಾರವೆಂಬ ವೃಕ್ಷ ಅಂತ ಹೇಳಿದರೆ ವೃಕ್ಷಕ್ಕೂ ಸಂಸಾರಕ್ಕೂ ಇರುವ ಒಂದು ಸಾಮ್ಯವೇನು ಅಂತ ಕೇಳಿದರೆ ಯಾವ ಅಂಶದಲ್ಲಿ ಸರ್ವಥಾ ಎಲ್ಲ ಅಂಶದಲ್ಲೂ ಕೂಡ ಸಾಮ್ಯವನ್ನು ಹೇಳಲಿಕ್ಕಾಗೋದಿಲ್ಲ ಮತ್ತು ವಿವಕ್ಷಿತಾಂಶದಲ್ಲಿ ಮಾತ್ರ ಸಾಮ್ಯ ಯಾವುದು ಅದು ಅಂತ ಕೇಳಿದರೆ ಇಲ್ಲೇ ಹೇಳ್ತಾರೆ ಊರ್ಧ್ವ ಮೂಲ ಊರ್ಧ್ವಂ ಮೂಲಂ ಯಸ್ಯ ಸಹ ಮೂಲ ಮೇಲೆ ಇರುವಂಥದ್ದು ಯಾವುದು ಮೇಲೆ ತದ್ವಿಷ್ಣೋ ಪರಮಂ ಪದಂ ವಿಷ್ಣುವಿನ ಪರಮಪದ ಅನ್ನುವಂತಹದ್ದು ವಿಷ್ಣು ಸಾಯುಜ್ಯಾನು ಅಥವಾ ವಿಷ್ಣು ಪರಮಾತ್ಮ ಭಗವಂತ ಅಂತೇನಿದ್ದಾನೋ ಅವನೇ ಈ ಸಂಸಾರವೆಂಬ ವೃಕ್ಷಕ್ಕೆ ಮೂಲ ಅನ್ನುವಂಥ ಅರ್ಥದಲ್ಲಿ ಊರ್ಧ್ವ ಮೂಲ ಅವ್ಯಕ್ತಾದಿ ಸ್ಥಾವರಾಂತವಾಗಿ ಅಥವಾ ಬ್ರಹ್ಮಾದಿ ಸ್ಥಾವರ ಬ್ರಹ್ಮಾದಿ ಸ್ತಂಭ ಪರ್ಯಂತವಾದ ಸಂಸಾರ ವೃಕ್ಷಕ್ಕೆ ಮೂಲ ಪರಮಾತ್ಮ ಅದು ಊರ್ಧ್ವ ಮೂಲ ಅವಾಕ್ಷಾಕಃ ವೃಕ್ಷ ಅಂತ ಯಾಕೆ ಹೇಳಿದ್ದು ವ್ರಶ್ಚನಾದ್ ವೃಕ್ಷಃ ನಾಶವಾಗುತ್ತೆ ಈ ಸಂಸಾರ ಇದ್ದಿದ್ದು ಯಾವತ್ತೂ ಒಂದೇ ತರ ಇರೋದಿಲ್ಲ ಪ್ರತಿನಿತ್ಯವೂ ಕೂಡ ಪರಿಣಾಮ ಹೊಂದುತ್ತಾ ಇರುತ್ತೆ ಹಾಗಿರೋದ್ರಿಂದ ವೃಶ್ಚನಾದ್ ವೃಕ್ಷಃ ಈ ರೀತಿಯಾಗಿರುವಂಥ ವೃಕ್ಷದ ಈ ಒಂದು ಉಪಮಾನವಂಥದ್ದು ಇದೆಯಲ್ಲ ಸಂಸಾರಕ್ಕೆ ವೃಕ್ಷಕ್ಕೂ ಸಂಸಾರಕ್ಕೂ ಇರುವ ಸಾಮ್ಯವೇನು ಅದನ್ನು ವಿವರಣೆ ಮಾಡ್ತಾ ಇದ್ದಾರೆ ಅದು ಅವರ ಭಾಷೆಯನ್ನೇ ನಾನು ಓದಿಬಿಡ್ತೇನೆ ನಿಮಗೆ ವಿವರಣೆ ಮಾಡಿಬಿಡ್ತೇನೆ ಅವಿಚ್ಛಿನ್ನ ಜನ್ಮ ಜರಾಮರಣ ಶೋಕಾದ್ಯನೇಕ ಅನರ್ಥಾತ್ಮಕ ಪ್ರತಿಕ್ಷಣಂ ಅವನ್ಯಥಾ ಸ್ವಭಾವ ಈ ಪ್ರಪಂಚವೆಂಬ ವೃಕ್ಷ ಹೇಗೆ ಇದೆ ಅಂತ ಕೇಳಿದರೆ ಅವಿಚ್ಛಿನ್ನ ಜನ್ಮ ಜರ ಮರಣ ಶೋಕಾದಿ ಅನೇಕ ಅನರ್ಥ ನಮಗೆ ಈ ಪ್ರಪಂಚದಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಜನ್ಮ ಇದೆ ಜನ್ಮ ಬಂದವನಿಗೆ ಬದುಕಿದ್ರೆ ಜರ ಅಂದರೆ ವ್ಯಾ ವಾರ್ಧಕ್ಯ ವಾರ್ಧಕ್ಯ ಬರುತ್ತೆ ಮರಣ ಬರುತ್ತೆ ಶೋಕ ಬರುತ್ತೆ ಈ ಇಷ್ಟೇ ಅಲ್ಲದೆ ಇನ್ನೂ ಅನರ್ಥಗಳು ಅನೇಕ ಬರುತ್ತೆ ಜೀವನದಲ್ಲಿ ಈ ರೀತಿಯಾದಂಥ ಅನೇಕ ಅನರ್ಥಗಳಿಂದ ಕೂಡಿರುವ ಪ್ರತಿಕ್ಷಣ ಅನ್ಯಥಾ ಸ್ವಭಾವ ಪ್ರತಿ ಕ್ಷಣವೂ ಕೂಡ ಈ ಪ್ರಪಂಚವು ಬೇರೆ ಬೇರೆ ರೀತಿಯಾಗಿ ಆಗ್ತಾ ಇರುತ್ತೆ ವೃಕ್ಷವೂ ಹಾಗೆ ತಾನೆ ಪ್ರತಿಕ್ಷಣವು ಅನೇಕ ವಿಧವಾಗಿ ಬ ಬದಲಾವಣೆ ಹೊಂದುತ್ತಾ ಇರುತ್ತೆ ಪ್ರತಿಕ್ಷಣ ಅಂತ ಹೇಳಿದ್ರೆ ನಮಗೆ ಗೊತ್ತಾಗೋದಿಲ್ಲ ಆ ಒಂದು ಪರಿಣಾಮ ಅನ್ನುವಂಥದ್ದು ನೀವು ನೋಡ್ತಾ ಇರ್ತೀರ ಚಿಕ್ಕ ಮಕ್ಕಳಿರ್ತಾರೆ ಅದರಲ್ಲೂ ಹೆಣ್ಮಕ್ಳು ಇರ್ತಾರೆ ಒಂದು ವರ್ಷದ ನಂತರ ನೀವು ನೋಡಿದರೆ ಅವಳೇ ಇವಳು ಹೌದಾ ಅಂತ ಅನುಮಾನ ಬರುತ್ತೆ ಹೌದು ತಾನೇ ಏನು ಬೇಗ ಬಾಳೆ ಮರ ಬೆಳೆದಂಗೆ ಬೆಳೆದ್ಬಿಡ್ತಾಳೆ ಅಂತ ಹೇಳ್ತೀರಾ ಹಾಗೆ ಅಂದರೆ ಪ್ರತಿನಿತ್ಯ ನೋಡುವವರಿಗೆ ಆ ಬೆಳವಣಿಗೆ ಗೊತ್ತಾಗುತ್ತೋ ಇಲ್ಲ ಗೊತ್ತಾಗೋದಿಲ್ಲ ಅಂದರೆ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಂದು ಅವಯವಗಳ ಪರಿಣಾಮ ಆಗ್ತಾನೇ ಇರುತ್ತೆ ಅದು ನಾವು ಪ್ರತಿನಿತ್ಯ ನೋಡ್ತಾ ಇರೋರಿಗೆ ಅದು ಗಮನಕ್ಕೆ ಬರೋದಿಲ್ವೇ ಹೊರತು ಅಪರೂಪಕ್ಕೆ ನೋಡಿದವರಿಗೆ ಗಮನಕ್ಕೆ ಬರುತ್ತೆ ಹಾಗೆ ಪ್ರತಿ ಒಂದು ಪದಾರ್ಥವು ಸ್ಥಾವರವಾಗಬಹುದು ಜಂಗಮವಾಗಬಹುದು ಪ್ರತಿ ಕ್ಷಣವೂ ಬೇರೆ ಬೇರೆ ಆಗ್ತಾನೆ ಇರುತ್ತೆ ಪ್ರತಿ ಕ್ಷಣ ಅನ್ಯಥಾ ಸ್ವಭಾವ ಮಾಯಾಮರೀಚಿ ಉದಕ ಗಂಧರ್ವ ನಗರಾದಿವ ದೃಷ್ಟ ನಷ್ಟ ಸ್ವರೂಪತ್ವ ದೃಷ್ಟನಷ್ಟ ಈ ಒಂದು ವೃಕ್ಷ ಹುಟ್ಟಿತು ಒಂದು ದಿವಸ ನಾಶವಾಗುತ್ತೆ ದೃಷ್ಟ ನಷ್ಟ ಹಾಗೆ ಈ ಸಂಸಾರವೂ ಕೂಡ ಮಾಯಾ ಮರೀಚಿ ಉದಕ ಗಂಧರ್ವ ನಗರ ಮಾಯೆಯಿಂದ ಕಂಡಿದ್ದು ಎಷ್ಟೊತ್ತು ಇರುತ್ತೆ ಮಾಯಾ ಬಜಾರ್ ಪಿಕ್ಚರ್ ನೋಡಿರ್ಬೋದು ಯಾರಾದರೂ ಬಾಲ್ಯದಲ್ಲಿ ನಾನು ಐದು ಸಾರಿ ನೋಡಿದ್ದೆ ಯಾಕೆಂದ್ರೆ ನಮ್ಮ ಬಾಲ್ಯದಲ್ಲಿ ಮಾಯೆಯನ್ನೇ ನಾವು ಸತ್ಯ ಅಂತ ಅಂತೇಳಿದವರು ಅಷ್ಟು ಚೆನ್ನಾಗಿತ್ತು ಆ ರೀತಿಯಾದಂಥ ಮಾಯೆಯಿಂದ ಕಂಡದ್ದು ನಮಗೆ ಸತ್ಯವಾಗಿ ಕಾಣುತ್ತೆ ಅಷ್ಟ್ಯಾಕೆ ಪಿ ಸಿ ಸರ್ಕಾರ ಅಂತ ಇಂದ್ರಜಾಲವನ್ನು ಮಾಡ್ತಾ ಇದ್ದಂತಹ ಮಹಾ ಮೇಧಾವಿ ಅವರ ಒಂದು ಇಂದ್ರಜಾಲವನ್ನು ನೋಡಿದ್ದೇನೆ ನಾನು ಅತ್ಯಂತ ಬಹಳ ಸಮರ್ಥನಾದಂತಹ ವ್ಯಕ್ತಿ ಇಂದ್ರಜಾಲ ವಿದ್ಯೆಯಲ್ಲಿ ಆ ಮಾಯಿಂದ ಕಂಡಿದ್ದೆಲ್ಲ ನಮಗೆ ಸತ್ಯವಾಗಿ ಕಾಣ್ತಾ ಇರುತ್ತೆ ಅದು ಹೇಗೆ ಸಾಧ್ಯ ಅದು ಎವ್ ಅವನು ಮೂರು ಗಂಟೆ ಶೋ ಮಾಡಿದರೆ ಒಂದೊಂದು ಐಟಮ್ ತೋರಿಸಿದ ನಂತರ ಒಂದು ಬಕೆಟು ಒಂದು ಮಗ್ಗು ಇಟ್ಟಿರ್ತಾನೆ ಖಾಲಿ ತೋರಿಸಿರ್ತಾನೆ ಇಂಡಿಯನ್ ಹೋಲಿ ವಾಟರ್ ಅಂತ ಹೀಗೆ ಸುರಿತಾನೆ ಒಂದು ಅರ್ಧ ಲೀಟರ್ ನೀರು ಬೀಳುತ್ತೆ ಪೂರ್ತಿ ಮೂರು ಗಂಟೆ ಶೋ ಆಗುವಷ್ಟೊತ್ತಿಗೆ ಆ ಬಕೆಟ್ ಪೂರ್ತಿಯಾಗಿ ನಿಂತಿರುತ್ತೆ ತುಂಬಾಗಿ ಆಶ್ಚರ್ಯವಲ್ವೇ ಮಾಯೆ ಆ ಮಾಯೆ ಅದೇ ಮಾಯೆ ನಾವು ಮನುಷ್ಯರೇ ಇಂತಹ ಮಾಯೆಯನ್ನು ಮಾಡಬೇಕಾದ್ರೆ ಈ ಮನುಷ್ಯರನ್ನು ಸೃಷ್ಟಿಸುವ ಪರಮಾತ್ಮನ ಒಂದು ಮಾಯೆ ಯಾವ ರೀತಿ ಆದದ್ದು ಅಂಥ ಮಾಯಿಯಿಂದ ಮರಿಚುದಕ ಮರಿಚುದಕ ಅಂತ ಹೇಳಿದರೆ ಈ ಮರುಭೂಮಿಯಲ್ಲಿ ನಡೆದುಕೊಂಡು ಹೋದರೆ ಒಳ್ಳೆ ಬಿಸಿಲಿನಲ್ಲಿ ಯಾರಾದರೂ ಹೋಗಿದ್ದೀರೋ ರಾಜಸ್ಥಾನದ ಡೆಸರ್ಟ್ ಲ್ಯಾಂಡಲ್ಲಿ ಹೋದ್ರೆ ಗೊತ್ತಾಗುತ್ತೆ ಅಥವಾ ಇಲ್ಲಿ ತಲಕಾಡು ತಲಕಾಡಿನಲ್ಲಿ ಮರಳಿದೆ ಅಲ್ಲಿ ಹೋಗಿ ಬೇಕಾದ್ರೆ ನೋಡಿ ದೂರದಲ್ಲಿ ಬಿಸಿಲು ಬೀಳ್ತಾ ಇದ್ದಂತಹ ಸಂದರ್ಭದಲ್ಲಿ ದೂರದಲ್ಲಿ ನೀರಿದ್ದ ಕಾಣುತ್ತೆ ಓ ಎಸ್ ಎಸ್ ಅಂತ ಹೇಳ್ತಾರೆ ನೋಡಿ ಆ ನೀರಿನಿಂದ ಬಾಯಾರಿಕೆಯನ್ನು ಉಪಶಮನ ಮಾಡಿಕೊಳ್ಳಿಕ್ಕಾಗತ್ತಿಯೇ ಮರಿಚುದಕ ಗಂಧರ್ವ ನಗರ ಗಂಧರ್ವ ನಗರ ಅಂತ ಹೇಳಿಬಿಟ್ರೆ ನಿಮಗೆ ಮಾಯಾ ಬಜಾರ್ನಲ್ಲಿ ಅದಕ್ಕೆ ನಾನು ಆ ಉದಾಹರಣೆ ಹೇಳಿದ್ದು ಮಾಯಾ ಬಜಾರ್ನಲ್ಲಿ ಒಂದು ಕನ್ನಡಿಯನ್ನು ಇಟ್ಟಿರ್ತಾನೆ ಆ ಕನ್ನಡಿಯಲ್ಲಿ ಆ ರಾಜಕುಮಾರಿನೋ ಯಾರು ಎತ್ಕೊಂಡು ಹೋಗಿ ಎಲ್ಲಿಟ್ಟಿದ್ದಾರೆ ಮುಚ್ಚಿಟ್ಟಿದ್ದಾರೆ ಎನ್ನುವಂತಹದ್ದನ್ನು ಅವನು ಮಾಯೆಯಿಂದ ನೋಡ್ತಾನೆ ಆ ಕನ್ನಡಿಯಲ್ಲಿ ಅಂತ ಕನ್ನಡಿಯಲ್ಲಿ ನಗರವೇ ಕಾಣುತ್ತೆ ಕನ್ನಡಿ ಇರೋದು ಇಷ್ಟಕ್ಕೆ ಅದರಲ್ಲಿ ನಗರ ಇರೋದು ಹೇಗೆ ಅಲ್ವೇ ಹಾಗೆ ಇವೆಲ್ಲ ಒಂದು ಇಲ್ಲದೆ ಇರುವಂತಹದ್ದು ಸ್ವಲ್ಪ ಕ್ಷಣದವರೆಗೆ ಕಾಣುವಂತಹದ್ದು ದೃಷ್ಟ ನಷ್ಟ ಸ್ವರೂಪ ಪ್ರತಿ ಕ್ಷ ಮಾಯಾಮರೀಚುದಕ ಗಂಧರ್ವ ನಗರಾದಿವ ದೃಷ್ಟ ದೃಷ್ಟನಷ್ಟ ಸ್ವರೂಪತ್ವಾ ಅವಸಾನೇಚ ವೃಕ್ಷವದ ಅಭಾವಾತ್ಮಕಃ ಈ ಪ್ರಪಂಚವೂ ಕೂಡ ನಾಶವಾದ ನಂತರ ವೃಕ್ಷ ಹೇಗೆ ಇಲ್ಲವೋ ಇದೂ ಕೂಡ ನಾಶವಾದ ನಂತರ ಅಭಾವಸ್ವರೂಪವಾಗತ್ತೆ ಕದಲಿ ನಿಸ್ಸಾರ ಬಾಳೆಯ ಮರದ ಕಂಬ ಎಷ್ಟು ನಿಸ್ಸಾರವಾದದ್ದು ಬಾಳೆಯ ಮರದ ಕಂಬದಲ್ಲಿ ಸಾರ ಏನಾದರೂ ಇದೆಯಾ ನೀವು ಅದನ್ನ ಇಟ್ಟುಬಿಟ್ಟು ಏನಾದರೂ ಮನೆ ಕಟ್ಲಿಕ್ಕಾಗುತ್ತೋ ಅದು ಎಷ್ಟು ನಿಸ್ಸಾರವಾದದ್ದು ಕದಲಿ ಗರ್ಭ ನಿಸ್ಸಾರವ ಅಯಂ ಸಂಸಾರ ಅಂತ ಹೇಳ್ತಾರೆ ಅಂದ್ರೆ ಬಾಳೆ ಮರದ ಕಂಬ ಎಷ್ಟು ನಿಸ್ಸಾರವೋ ಹಾಗೆ ಈ ಪ್ರಪಂಚವೂ ನಿಸ್ಸಾರ ಇದರಲ್ಲಿ ಸಾರ ಏನು ಇಲ್ಲ ನಿಸ್ಸಾರ ಅನೇಕ ಶತ ಪಾಷಂಡ ಬುದ್ಧಿ ವಿಕಲ್ಪಾಸ್ಪದ ಅನೇಕ ಶತ ಪಾಷಂಡ ಬುದ್ಧಿ ಅನೇಕ ಶತ ಅಂತ ಹೇಳಿಬಿಟ್ರೆ ಅನೇಕ ಸಹಸ್ರಗಳಿರ್ಬೋದು ಅನೇಕ ಲಕ್ಷ ಇರಬಹುದು ಅನೇಕ ಕೋಟಿ ಇರಬಹುದು ಅನೇಕ ಅನ್ನುವ ಅರ್ಥದಲ್ಲಿ ಪಾಷಂಡ ಬುದ್ಧಿವಿಕಲ್ಪಾಸದ ಪಾಷಂಡರು ಪಾಷಂಡರು ಅಂತ ಹೇಳಿಬಿಟ್ರೆ ಅತ್ಯಂತ ಅನ್ಯಾಯ ಮಾರ್ಗದಲ್ಲಿ ಅಧರ್ಮ ಮಾರ್ಗದಲ್ಲಿ ಇರುವಂತವರು ಅಂತಹ ಪಾಷಂಡರ ರೂಪದಲ್ಲಿ ವಿಕಲ್ಪಾಸ್ಪದ ಎಲ್ಲರ ಬುದ್ಧಿಯಲ್ಲೂ ಕೂಡ ವಿಕಲ್ಪವನ್ನು ಉಂಟು ಮಾಡುವುದಕ್ಕೆ ಕಾರಣವಾದದ್ದು ಈ ಪ್ರಪಂಚ ಪ್ರಪಂಚದಲ್ಲಿ ಎಲ್ಲರೂ ಕೆಟ್ಟವರಾಗಿರ್ತಾರೆ ಅಂತ ಅರ್ಥವಲ್ಲ ಸಹವಾಸದಿಂದ ಅಥವಾ ಕಂಡಿರುವ ಪದಾರ್ಥಗಳಿಂದ ಮೋಹಗೊಂಡು ಅವರು ಕೆಟ್ಟವರಾಗುವಂತಹ ಸಂದರ್ಭ ಇರುತ್ತೆ ಬುದ್ಧಿವಿಕಲ್ಪಾಸದ ತತ್ವ ಜಿಜ್ಞಾಸುಭಿ ಅನಿರ್ಧಾರಿತ ಇದಂತತ್ವ ಇದು ನೋಡಿ ಮುಖ್ಯ ತತ್ವ ಜಿಜ್ಞಾಸುಭಿ ಈ ಪ್ರಪಂಚದ ತತ್ವ ಯಾವುದು ಅಂತ ಹೇಳಿಬಿಟ್ಟು ವಿಚಾರ ಮಾಡಲಿಕ್ಕೆ ಹೊರಟಂತಹ ಜಿಜ್ಞಾಸುಗಳಿಗೆ ಇದರ ಮೂಲ ಇಂಥದ್ದು ಅಂತ ಇವತ್ತಿನವರೆಗೂ ನಿರ್ಧಾರ ಮಾಡಲಿಕ್ಕೆ ಆಗಲಿಲ್ಲ ಅನಿರ್ಧಾರಿತ ಇದಂತತ್ವ ವೇದಾಂತ ನಿರ್ಧಾರಿತ ಪರಬ್ರಹ್ಮ ಮೂಲಸಾರ ವೇದಾಂತದಿಂದ ಪರಬ್ರಹ್ಮ ಸ್ವರೂಪವನ್ನ ಈ ರೀತಿಯಾಗಿ ಅಂತ ಹೇಳಿರುವಂತಹ ಸ್ವರೂಪದಲ್ಲಿರುವಂತಹದ್ದು ಅವಿದ್ಯಾ ಕಾಮ ಕರ್ಮ ಅವ್ಯಕ್ತ ಬೀಜ ಪ್ರಭವ ಮರ ಹುಟ್ಟಬೇಕಾದ್ರೆ ಒಂದು ಬೀಜ ಬೇಕು ಈ ಸಂಸಾರವೆಂಬ ವೃಕ್ಷ ಹುಟ್ಟಬೇಕಾದ್ರೆ ಯಾವುದು ಬೀಜ ಅಂತ ಹೇಳಿದ್ರೆ ಅವಿದ್ಯೆ ಅವಿದ್ಯೆಯಿಂದ ಕಾಮ ಕಾಮದಿಂದ ಕರ್ಮ ಇವುಗಳಿಂದ ಹುಟ್ಟಿರುವಂತಹದ್ದು ಈ ಪ್ರಪಂಚ ಎಷ್ಟು ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ನೋಡಿ ಸರ್ವ ಪ್ರಾಣಿ ಲೇ ಲಿಂಗೇದ ಸ್ಕಂಧ ಮರಕ್ಕೆ ಕಾಂಡಗಳು ಇರ್ತಾವೆ ತಾನೆ ಸ್ಕಂಧ ಅಂತ ಹೇಳಿದ್ರೆ ಕಾಂಡಗಳು ಸಂಸಾರವೆಂಬ ವೃಕ್ಷಕ್ಕೆ ಯಾವುದು ಕಾಂಡಗಳು ಅಂತ ಕೇಳಿದ್ರೆ ಸರ್ವ ಪ್ರಾಣಿ ಲಿಂಗಭೇದ ಸ್ಕಂಧ ಅನೇಕ ಪ್ರಾಣಿಗಳ ಒಂದು ಸಮೂಹ ಏನಿದೆಯೋ ಅದೇ ಸ್ಕಂಧ ರೂಪದಲ್ಲಿ ಇರುವಂತಹದ್ದು ತತ್ತೃಷ್ಣಾಜ ಉದ್ಭೂತ ದರ್ಪ ಮರಕ್ಕೆ ನೀರನ್ನು ನೀವು ಸೇಚನೆ ಮಾಡಿದಾಗ ಬೆಳೆಯುತ್ತೆ ಗಟ್ಟಿಯಾಗತ್ತೆ ಈ ಪ್ರಪಂಚವೆಂಬ ವೃಕ್ಷ ಹೇಗೆ ಆಗುತ್ತೆ ಅಂತ ಕೇಳಿದರೆ ತೃಷ್ಣಾ ಜಲ ಆಸೆ ಎಂಬ ಜಲವನ್ನ ಎರೆದು ಈ ಪ್ರಪಂಚ ಬೆಳೆಯತ್ತಂತೆ ನಾವು ಆಸೆ ಬೆಳೆಸ್ಕೊಂಡಷ್ಟು ಪ್ರಪಂಚ ಬೆಳೀತಾ ಹೋಗುತ್ತೆ ನಮ್ಮ ಪ್ರಪಂಚ ಒಂದು ಸಿಕ್ತು ಅದು ಇನ್ನೊಂದು ಆಸೆಯನ್ನು ಹುಟ್ಟಾಕ್ತು ನಜಾತು ಕಾಮಕ್ರಾಮ ಉಪಭೋಗೇನ ಶಾಮ್ಯತಿ ಹವಿಷಾ ಕೃಷ್ಣವರ್ತ್ಮೇವ ಭೂಯೇವಾಭಿವರ್ಧತೆ ಎಂಬುದಾಗಿ ಹೇಳ್ತಾನೆ ಆ ಒಂದು ಕಾಮಗಳಿಗೆ ಅಥವಾ ಕಾಮನೆಗಳಿಗೆ ಅಥವಾ ಇಚ್ಛೆಗಳಿಗೆ ಕೊನೆ ಖಂಡಿತ ಇಲ್ಲ ಎಲ್ಲರೂ ಹೇಳ್ತಾ ಇರ್ತಾರೆ ಏನು ಓದಾಯಿತು ಓದಾದ ನಂತರ ಒಳ್ಳೆ ಒಂದು ಕೆಲಸ ಸಿಕ್ಬಿಟ್ರೆ ಸಾಕು ಸೆಟ್ಲಾಗ್ಬಿಡ್ತೀನಿ ಒಳ್ಳೆ ಕೆಲಸ ಸಿಕ್ತು ಸಂಬಳ ಬಂತು ಆಮೇಲೆ ಮದುವೆ ಆಗಬೇಕು ಪ್ರಬೋಧ ಸುಧಾಕರದಲ್ಲಿ ಭಗವತ್ಪಾದರು ಇವುಗಳನ್ನು ಬಹಳ ಅತ್ಯಂತ ಮಾರ್ಮಿಕವಾಗಿ ವರ್ಣನೆ ಮಾಡಿದ್ದಾರೆ ಮನುಷ್ಯನ ತೃಷ್ಣ ಅನ್ನುವಂಥದ್ದಕ್ಕೆ ಕೊನೆಯೇ ಇಲ್ಲ ಹೀಗೆ ಆ ಮಗನಿಗೆ ಮದುವೆ ಮಾಡಬೇಕು ಮದುವೆ ಆಯಿತು ಒಂದು ವರ್ಷ ಆಯಿತು ಎರಡು ವರ್ಷ ಆಯಿತು ಮಕ್ಕಳೇ ಆಗಲಿಲ್ಲ ಅಂತ ಇವು ಚಿಂತೆ ಮಾಡೋಕ್ಕೆ ಶುರು ಮಾಡ್ತಾನೆ ಅಪ್ಪನಿಗೆ ಚಿಂತೆ ಏನು ಮಕ್ಕಳಾಗುತ್ತೋ ಇಲ್ವೋ ಇಲ್ದಿದ್ದ ಚಿಂತೆ ಕೆಲವರು ಎಲ್ಲ ಇದ್ರೂ ಕೂಡ ಏನೇನೋ ಕಲ್ಪನೆ ಮಾಡಿಕೊಂಡು ವ್ಯರ್ಥವಾಗಿ ಚಿಂತೆ ಮಾಡ ಹಚ್ಕೊಂಡು ಇರ್ತಾರೆ ಅದು ಅವರವರ ಜಾತಕದ ಫಲ ಕೆಲವರಿಗೆ ಏನು ಚಿಂತೆ ಮಾಡೋದಕ್ಕೆ ಕಾರಣವೇ ಇಲ್ಲದಿದ್ದರೂ ಕಲ್ಪನೆ ಮಾಡ್ಕೊಂಡು ಚಿಂತೆ ಮಾಡ್ತಾ ಇರ್ತಾರೆ ಮಳೆ ಬರಲೇ ಇಲ್ಲವಲ್ಲ ಇವ್ರು ತಲೆ ಬಿಸಿ ಮಾಡ್ಕೊಳ್ಳೋದು ಹಾಂ ಮಳೆ ಬರಲೇ ಇಲ್ಲವಲ್ಲ ಮಳೆ ಬರ್ದಿದ್ದು ನಿಮಗೊಬ್ಬರಿಗೆ ಚಿಂತೆನಾ ಇಡೀ ಪ್ರಪಂಚಕ್ಕೆ ಬಂದಿರುವಂಥದ್ದು ರೋಗ ಆ ರೀತಿಯಾಗಿ ಈ ಒಂದು ತೃಷ್ಣಾ ಜಲಾಶಯಕ ನಮ್ಮ ಕಾಮನೆಗಳಿಗೆ ಕೊನೆ ಅನ್ನುವಂಥದ್ದು ಇಲ್ಲ ಒಂದು ಆಸೆ ಬಂತು ಆ ಆಸೆ ತೀರುತು ಇನ್ನೊಂದು ಆಸೆಯನ್ನು ಹುಟ್ಟು ಹಾಕ್ತು ಮಗನಿಗೆ ಮದುವೆ ಆಯ್ತು ಮದುವೆ ಆಗಿದ್ರೆ ಮಕ್ಕಳಾಯಿತು ಮಕ್ಕಳಾದ ನಂತರ ಮಕ್ಕಳಿಗೆ ಮದುವೆ ಆಗ್ಬೇಕಲ್ಲ ಮೊಮ್ಮಕ್ಕಳ ಮದುವೆ ನಾನು ನೋಡಿ ಸಾಯ್ಬೇಕು ಅಂತಿದೆ ಅಂತ ಮೊಮ್ಮಕ್ಕಳ ಮದುವೆನೂ ನೋಡಿ ಆಯ್ತು ಮರಿಮಗು ಹುಟ್ಟಿದ್ರೆ ಕನಕಾಭಿಷೇಕ ಮಾಡಿಸ್ಕೋಬಹುದಾಗಿತ್ತು ಆ ಆಸೆ ಎಲ್ಲಿದೆ ಕೊನೆ ಆ ರೀತಿಯಾಗಿ ಮನುಷ್ಯನ ಆಸೆ ನಜಾತು ಕಾಮ ಕಾಮಾನ ಉಪಭೋಗೇನ ಶಾಮ್ಯತಿ ಹವಿಷಾ ಕೃಷ್ಣವರ್ತ್ಮೇವ ಭೂಯೇವಾಧಿಭಿವರ್ಧತೆ ಜ್ವಲಿಸ್ತಾ ಇರುವ ಬೆಂಕಿಗೆ ನೀವು ತುಪ್ಪವನ್ನು ಹಾಕಿದ್ರೆ ಅದನ್ನು ಆರಿಸೋದಕ್ಕಾಗತ್ತೆ ಹಾಗೆ ನಿಮ್ಮ ಮನಸ್ಸಿನಲ್ಲಿ ಹುಟ್ಟಿದ ಕಾಮನೆಗಳನ್ನು ಪೂರೈಸುವ ದಿಕ್ಕಿನಲ್ಲಿ ನೀವು ನಡೀತಾ ಇದ್ರೆ ಒಂದು ಕಾಮನೆ ಪೂರ್ತಿಯಾಯಿತು ಅಂದ್ರೆ ಇನ್ನು ಹತ್ತು ಕಾಮನೆಗಳು ಹುಟ್ಟುತ್ತವೆ ಹಾಗೆಯೇ ತೃಷ್ಣ ಜಲಾಸೇಕೃಷ್ಣ ಸಲೀಲಾವಸೇಕ ಪ್ರರೂಢ ತತ್ ತೃಷ್ಣಾ ಜಲಾಶಯಕ ಉದ್ಭೂತ ದರ್ಪ ನೀರನ್ನು ಹಾಕಿದ ನಂತರ ಬೆಳೆಯುವಂತಹದ್ದು ಗಟ್ಟಿಯಾಗುವಂತಹದ್ದು ಈ ಒಂದು ಆಸೆ ಎಂಬ ಜಲದಿಂದ ಬುದ್ಧೀಂದ್ರಿಯ ವಿಷಯ ಪ್ರವಾಲ ಅಂಕುರ ಅಂಕುರ ಮೊಳಕೆ ಮೊಳಕೆ ಹೇಗೆ ಬರುತ್ತೆ ಅಂತ ಕೇಳಿದರೆ ಬುದ್ಧಿ ಮತ್ತು ಇಂದ್ರಿಯಗಳು ಮತ್ತು ವಿಷಯಗಳು ವಿಷಯಗಳು ಅಂದ್ರೆ ಶಬ್ದಸ್ಪರ್ಶ ರೂಪ ರಸಗಳು ರಸಗಂಧಗಳು ಇದಿಷ್ಟು ವಿಷಯ ಇದರಿಂದ ಈ ಸಂಸಾರ ಅಂಕುರಿತವಾಯಿತು ಶ್ರುತಿ ಸ್ಮೃತಿ ನ್ಯಾಯ ವಿದ್ಯೋಪದೇಶ ಪಲಾಶಃ ಇದು ಅಂಕುರಿತವಾದದ್ದು ಆನಂತರ ಮತ್ತು ಸ್ವಲ್ಪ ವಿಕಸಿತವಾಗುತ್ತೆ ಸ್ವಲ್ಪ ಬೆಳೀತಾ ಬರುತ್ತೆ ಅಂದ್ರೆ ಒಂದೋ ಎರಡೋ ಎಲೆಗಳು ಬರ್ತಾ ಇರ್ತಾವೆ ಆ ರೀತಿಯಾಗಿ ಆಗುವುದು ಹೇಗೆ ಅಂದರೆ ಶ್ರುತಿ ಸ್ಮೃತಿ ನ್ಯಾಯ ವಿದ್ಯ ಇವುಗಳ ಉಪದೇಶಗಳಿಂದ ಇದು ಅರಳತಾ ಇದೆ ಯಜ್ಞದಾನ ತಪ ಆದ್ಯನೇಕ ಕ್ರಿಯಾ ಸುಪುಷ್ಪ ಈ ಪ್ರಪಂಚ ಹೇಗೆ ಬೆಳೀತಾ ಇದೆ ನೀವು ಮಾಡುವ ಅನೇಕ ಕರ್ಮಗಳು ಯಜ್ಞ ದಾನ ಹಾಗೆ ಸಾರ್ವಜನಿಕರ ಉಪಯೋಗಕ್ಕೆ ಆಗುವಂತಹ ಕೆರೆ ಅಥವಾ ಉದ್ಯಾನವನ ಇತ್ಯಾದಿಗಳ ನಿರ್ಮಾಣ ಇವುಗಳನ್ನೆಲ್ಲ ಮಾಡ್ತಾ 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 ಅವನ ಒಂದು ಈ ವೃ ಸಂಸಾರವೆಂಬ ವೃಕ್ಷ ಪುಷ್ಪಿತವಾಯಿತು ಈಗ ಸುಖ ದುಃಖ ವೇದನಾನೇಕರ ಸಹ ಸುಖ ದುಃಖ ಅನೇಕ ವೇದನೆಗಳಿಂದ ಕೂಡಿರುವಂತಹ ಅನೇಕ ರಸಭೂಯಿಷ್ಟವಾದದ್ದು ಪ್ರಾಣ್ಯುಪಜೀವ್ಯ ಅನಂತ ಫಲ ಪ್ರಾಣಿಗಳು ಅವಲಂಬಿಸಿ ಇರುವಂತಹ ಅನಂತ ಫಲಗಳು ಸುಖ ಮತ್ತು ದುಃಖ ಇದೇ ಫಲಗಳು ತೃಷ್ಣ ಸಲೀಲಾವಶೇಕ ಪ್ರರೂಢ ಜಟಿಲ ಕೃತ ದೃಢ ಬದ್ಧಮೂಲ ಆ ಒಂದು ಫಲ ಇದೆಯಲ್ಲ ಕರ್ಮ ಫಲವನ್ನ ಒಂದು ಸಾರಿ ಆ ಕರ್ಮ ಅನುಭವಿಸಿ ನೋಡಿದಾಗ ಅದರಲ್ಲಿ ರುಚಿ ಹತ್ತಿ ಬಿಡುತ್ತೆ ಮತ್ತೂ ಬೆಳೆಸಿಕೊಂಡು ಹೋಗ್ತಾನೆ ಅದನ್ನೇ ಆ ಸಂಸಾರವನ್ನ ಅತ್ಯಂತ ದೃಢವಾಗಿ ಮಾಡಿಕೊಳ್ತಾನೆ ಸತ್ಯನಾಮಾದಿ ಸಪ್ತಲೋಕ ಬ್ರಹ್ಮಾದಿ ಭೂತ ಪಕ್ಷಿಕೃತ ನೀಡಹ ನೀಡ ಮರ ಅಂತ ಹೇಳಿದ ಮೇಲೆ ಮರದಲ್ಲಿ ಪಕ್ಷಿಗಳು ಗೂಡನ್ನು ಕಟ್ಟಿಕೊಳ್ಳುತ್ತವೆ ಇಲ್ಲೂ ಕೂಡ ಈ ಸಂಸಾರದಲ್ಲಿ ಒಂದು ಗೂಡು ಇದೆ ಪಕ್ಷಿಗಳ ಗೂಡು ಇದೆ ಯಾವುದು ಆ ಪಕ್ಷಿಗಳ ಗೂಡು ಅಂತ ಕೇಳಿದ್ರೆ ಸತ್ಯನಾಮಾದಿ ಈ ಒಂದು ಭೂಮಿಯ ಮೇಲೆ ಇರುವಂತಹ ಸಪ್ತಲೋಕಗಳು ಅಧಸ್ತಾದಿರುವಂತಹ ಲೋಕಗಳು ಒಟ್ಟು ಚತುರ್ಧಶ ಭುವನಗಳಲ್ಲಿ ಸತ್ಯನಾಮಾದಿ ಸಪ್ತಲೋಕಗಳ ಮೇಲೆ ಏನಿದ್ದಾವೋ ಆ ಮೇಲೆ ಇರುವ ಲೋಕಗಳೇ ಒಂದು ಗೂಡು ಅದರಲ್ಲಿ ಇರುವಂಥವರು ಯಾರು ಅಂತ ಕೇಳಿದರೆ ಬ್ರಹ್ಮಾದಿ ಭೂತ ಪಕ್ಷಿ ಕೃತ ಬ್ರಹ್ಮ ಇಂದ್ರಾದಿ ದೇವತೆಗಳೇ ಪಕ್ಷಿಗಳ ರೂಪದಲ್ಲಿ ಆ ಲೋಕವೆಂಬ ಗೂಡಿನಲ್ಲಿ ಇದ್ದಾರೆ ಪ್ರಾಣಿ ಸುಖ ದುಃಖೋದ್ಭೂತ ಹರ್ಷ ಶೋಕ ಜಾತ ಜಾತ ನೃತ್ಯ ಗೀತ ವಾದಿತ್ರ ಕ್ಷೇಲಿತ ಆಸ್ಫೋಟಿತ ಹಾಸಿತ ಆಕೃಷ್ಟ ರುದಿತ ಹಾಹಾ ಮುಂಚ ಮುಂಚೆ ಮುಂಚೆ ಇತ್ಯಾದ್ಯನೇಕ ಶಬ್ದಕೃತ ತುಮಲೀಭೂತ ಮಹಾರವಃ ಭಗವತ್ಪಾದರ ಒಂದು ಶೈಲಿ ಎಷ್ಟು ಚೆನ್ನಾಗಿ ಬರ್ಕೊಂಡು ಹೋಗ್ತಾರೆ ಅಂದ್ರೆ ಪ್ರಾಣಿಗಳ ಸುಖ ಮತ್ತು ದುಃಖ ಆ ಸುಖ ದುಃಖಗಳಿಂದ ಉಂಟಾದ ಹರ್ಷ ಮತ್ತು ಶೋಕ ಅವುಗಳಿಂದ ಬರುವಂತಹ ನೃತ್ಯ ಹರ್ಷವಾಯಿತು ಅಂದರೆ ಕುಣಿಲಿಕ್ಕೆ ಶುರು ಮಾಡ್ತಾನೆ ನೃತ್ಯ ಗೀತ ವಾದಿತ್ರ ಆ ಹರ್ಷದಿಂದ ಹಾಡ್ಲಿಕ್ಕೆ ಶುರು ಮಾಡ್ತಾನೆ ಜೊತೆಗೆ ಮೃದಂಗಾದಿ ವಾದನಗಳನ್ನು ಮಾಡ್ಲಿಕ್ಕೆ ಶುರು ಮಾಡ್ತಾನೆ ಆ ಕ್ವೇಲಿತ ಆಸ್ಫೋಟಿತ ಈ ರಾಮಾಯಣದಲ್ಲಿ ಇಂತಹ ಒಂದು ಪ್ರಸಂಗ ಬರುತ್ತೆ ಸೀತೆಯನ್ನ ಹನುಮಂತ ಹುಡುಕಿ ವಾಪಸ್ ಬರುವಾಗ ಸೀತೆಯನ್ನ ಹುಡುಕಿ ಬಂದ ಅಂತ ಕೇಳಿದಾಗ ಸುಗ್ರೀವನ ಒಂದು ಆಜ್ಞೆ ಸುಗ್ರೀವನ ಆಜ್ಞೆ ಅಂದ್ರೆ ಒಂದು ತಿಂಗಳ ಒಳಗೆ ನೀವು ಸೀತೆಯನ್ನು ಕಂಡು ಹಿಡಿದು ಬರಬೇಕು ಕಾಣಲಿಲ್ಲ ಅಂತ ಹೇಳಿದ್ರು ಒಂದು ತಿಂಗಳ ಒಳಗೆ ವಾಪಸ್ ಬರಬೇಕು ಅನ್ನುವಂಥದ್ದು ಆಜ್ಞೆ ಈ ದಕ್ಷಿಣ ದಿಕ್ಕಿಗಳಿಗೆ ಹೋದಂತಹ ಜಾಂಬವಂತನ ಒಂದು ನೇತೃತ್ವದಲ್ಲಿ ಹೋದಂತಹ ಈ ಕಪಿಶೈನ್ಯಕ್ಕೆ ಒಂದು ತಿಂಗಳು ದಾಟಿತು ಆ ಸಂದರ್ಭದಲ್ಲಿ ಆಂಜನೇಯ ಅಶೋಕವನದಲ್ಲಿ ಸೀತೆಯನ್ನು ಕಂಡು ಈಚೆಗೆ ಬರ್ತಾನೆ ಸಮುದ್ರೋಲ್ಲಂಘನ ಮಾಡಿ ಬಂದು ಅವನು ಹೇಳ್ತಾನೆ ಎಲ್ಲ ಕಪಿಗಳಿಗೂ ಸೀತಾಮಯಾದೃಷ್ಟ ಆ ಒಂದು ವಾರ್ತೆಯನ್ನು ಕೇಳಿದಾಗ ನಾವೆಲ್ಲ ಬದುಕಿದೆವು ಯಾಕೆ ಈಗ ನಮಗೆ ಬೇರೆ ದಾರಿ ಇರಲಿಲ್ಲ ಒಂದೋ ಸೀತೆಯನ್ನು ಕಂಡೇ ವಾಪಾಸ್ ಹೋಗಬೇಕು ಕಾಣಲಿಲ್ಲ ಅಂದ್ರೆ ಇಲ್ಲೇ ಪ್ರಾಯೋಪವೇಶ ಮಾಡಿ ಪ್ರಾಣತ್ಯಾಗ ಮಾಡಬೇಕು ವಾಪಾಸ್ ಹೋದ್ರೆ ನಮ್ಮನ್ನ ಬದುಕೋದಕ್ಕೆ ಬಿಡೋದಿಲ್ಲ ಮರಣದಂಡನೆ ಹಾಕ್ತಾನೆ ಸುಗ್ರೀವ ಸುಗ್ರೀವನ ಆಜ್ಞೆ ಅದು ಸುಗ್ರೀವಾಜ್ಞೆ ಅನ್ನುವಂಥದ್ದು ಅಲ್ಲಿ ಬಂದಿದ್ದು ಈಗಿನ ಸುಗ್ರೀವಾಜ್ಞೆ ಅಲ್ಲ ಈ ಸುಗ್ರೀವಾಜ್ಞೆ ಬರುತ್ತೆ ಇನ್ನೊಂದು ಕಡೆ ಬಿದ್ದೋಗುತ್ತೆ ಸುಗ್ರೀವಾಜ್ಞೆ ಅಂದ್ರೆ ಅದು ಅನುಲ್ಲಂಘನೀಯ ಅಂತಹ ಸುಗ್ರೀವಾಜ್ಞೆ ಆ ಸಂದರ್ಭದಲ್ಲಿ ಸೀತೆ ಕಂಡುಬಿಟ್ಲು ಇನ್ನು ಪರವಾಗಿಲ್ಲ ಅನ್ನುವಂಥ ಒಂದು ಹರ್ಷದಲ್ಲಿ ಈ ಕಪಿಗಳೆಲ್ಲ ವಾಪಸ್ ಬರ್ತಾ ಇದ್ದಾಗ ಅಯೋಧ್ಯಾಭಿಮುಖವಾಗಿ ಆ ಒಂದು ಮಧುವನ ಅಂತ ಕಂಡುಬಿಡುತ್ತೆ ಮಧುವನ ಕಂಡಾಗ ಇವರಿಗೆಲ್ಲ ತಲೆ ಕೆಟ್ಟುಬಿಡುತ್ತೆ ಮೊದಲೇ ಕಪಿಗಳು ಮಧುವನ ಕಂಡುಬಿಡುತ್ತೆ ಆವಾಗ ಕೇಳ್ತಾರೆ ನಮಗೆ ಸ್ವಲ್ಪ ಈಗ ಸ್ವಾತಂತ್ರ್ಯ ಕೊಡಬೇಕು ಅಂತ ನಮ್ಮ ಸ್ವರೂಪವನ್ನು ನಾವು ಈವಾಗ ಪ್ರದರ್ಶನ ಮಾಡ್ತೇವೆ ಅಲ್ಲಿ ಪ್ರದರ್ಶನ ಮಾಡಲಿಕ್ಕೆ ಎಲ್ಲ ಮಧುವನ್ನ ಹೀರಿಬಿಡುತ್ತಾರೆ ಆ ಮಧುವನವನ್ನು ಕಾಪಾಡ್ತಾ ಇರುವಂಥವನು ಬರ್ತಾನೆ ಬಂದವನಿಗೆ ನಾಲ್ಕು ತದುಕಿ ಬಿಡ್ತಾರೆ ಇವರು ಅವನು ಮೂಲೆ ಕೂತು ಬಿಡ್ತಾರೆ ಚೆನ್ನಾಗಿ ಮಧುವನದಲ್ಲಿ ಮಧುವನ್ನು ಹೀರಿಬಿಡುತ್ತಾರೆ ಅಲ್ಲಿ ವರ್ಣನೆ ಮಾಡ್ತಾರೆ ಅಸ್ಫೋಟಯ ಮಾಸ ಚುಚುಂಬ ಪುಚ್ಚಂ ಕೋತಿಗಳೇನು ಮಾಡ್ತವೆ ಖುಷಿಯಾಗಿ ಬಿಡ್ತರು ಅಂದರೆ ಪಲ್ಟಿ ಹೊಡಿಲಿಕ್ಕೆ ಶುರು ಮಾಡ್ತಾವೆ ಆ ರೀತಿಯಾಗಿ ಪಲ್ಟಿ ಹೊಡೆದುವಂತೆ ಕೆಲವೊಂದಷ್ಟು ಕೆಲವೊಂದಷ್ಟು ಕೇಕೆ ಅಂತ ಹಾಕಿದ್ರುಂತೆ ಇನ್ನು ಕೆಲವೊಂದಷ್ಟು ತಮ್ಮ ಬಾಲವನ್ನು ಹಿಡ್ಕೊಂಡು ಚುಚುಂಬ ಚುಂಬಿಸಿದುವಂತೆ ಇದೆಲ್ಲ ಕೋತಿ ಚೇಷ್ಟೆ ಅಂದ್ರೆ ಅದೇ ಆ ರೀತಿಯಾಗಿ ಹೇಳ್ತಾರೆ ಹೀಗೆ ಇಲ್ಲೂ ಕೂಡ ನಮ್ಮಲ್ಲೂ ಕೂಡ ಈ ಸಂಸಾರದಲ್ಲಿ ಸುಖ ದುಃಖಗಳನ್ನು ಅನುಭವಿಸುವಾಗ ಸುಖವನ್ನು ಅನುಭವಿಸುವಂತಹ ಮನುಷ್ಯ ನೃತ್ಯ ಗೀತ ವಾದಿತ್ರ ಆಕ್ಷೇರಿತ ಆಸ್ಫೋಟಿತ ಹಾಸಿತ ನಗ್ತಾನೆ ಆಸ್ಫೋಟನ ಮಾಡ್ತಾನೆ ಆಕೃಷ್ಟ ದುಃಖ ಬಂದ್ಬಿಟ್ರೆ ಆಕ್ರೋಶ ಮಾಡ್ತಾನೆ ರುದಿತ ಅಳ್ತಾನೆ ಹಾ ಹಾ ಮುಂಚೆ ಮುಂಚೆ ಅಯ್ಯೋ ಬಿಟ್ಬಿಡು ಬಿಟ್ಬಿಡು ದುಃಖ ಜಾಸ್ತಿ ಆದಾಗ ಈ ಎಲ್ಲ ಅನೇಕ ಶಬ್ದಗಳಿಂದ ಕೂಡಿದ ತುಮುಲೀಭೂತ ಮಹಾರವ ಇವೆಲ್ಲ ಸಂಸಾರವೆಂಬ ವೃಕ್ಷದಲ್ಲಿ ಆಗುವಂತಹ ಮಹಾಶಬ್ದ ದೊಡ್ಡ ವೃಕ್ಷ ಇದ್ರೆ ಅನೇಕ ಪಕ್ಷಿಗಳಿದ್ರೆ ಪಕ್ಷಿಗಳ ಕಲಕಲ ರವ ಹೇಗಿದೆಯೋ ಈ ಸಂಸಾರ ವೃಕ್ಷದಲ್ಲಿ ಅಂತಹ ಕಲಕಲ ರವ ಅನ್ನುವಂತಹದ್ದು ಇದೆ ವೇದಾಂತ ವಿಹಿತ ಬ್ರಹ್ಮಾತ್ಮ ದರ್ಶನ ಶಸ್ತ್ರಕೃತ ಉಚ್ಛೇದ ಈ ಸಂಸಾರವನ್ನು ನಾಶ ಮಾಡುವುದಕ್ಕೆ ಉಪಯೋಗಿಸುವಂತಹ ಗರಗಸ ಕತ್ತಿ ಕೊಡಲಿ ಏನಾದರೂ ಇದ್ರೆ ಅದು ಶಸ್ತ್ರ ವೃಕ್ಷವನ್ನ ನಾಶ ಮಾಡುವ ಶಸ್ತ್ರ ಅದಕ್ಕೆ ಯಾವುದು ಶಸ್ತ್ರ ಅಂತ ಹೇಳಿದರೆ ವೇದಾಂತವೆಂಬ ವೇದಾಂತವಿಹಿತ ಬ್ರಹ್ಮಾತ್ಮ ದರ್ಶನ ಬ್ರಹ್ಮಾತ್ಮ ಸಾಕ್ಷಾತ್ಕಾರವೆಂಬ ಅಸಂಗ ಶಸ್ತ್ರದಿಂದ ಕೃತ ಉಚ್ಛೇದ ಸಂಸಾರ ಉಚ್ಛೇದ ಮಾಡಬೇಕು ಸಂಸಾರ ನಾಶ ಮಾಡಬೇಕು ಅಂದರೆ ವೇದಾಂತ ಒಂದೇ ಸಾಧನ ಏಷ ಸಂಸಾರ ವೃಕ್ಷ ಇದನ್ನೇನು ಏನು ಹೇಳಿದ್ದಾರೆ ಅಶ್ವತ್ಥ ಅಶ್ವತ್ಥ ವೃಕ್ಷ ಅಂತ ಹೇಳಿದ್ದಾರೆ ಅಶ್ವತ್ಥ ವೃಕ್ಷ ಅಂತ ಹೇಳಿದರೆ ಎಲ್ಲರಿಗೂ ಗೊತ್ತಿದೆ ತಾನೆ ಏನು ಅಶ್ವತ್ಥ ಅಂದರೆ ಅಶ್ವವತ್ ತಿಷ್ಠೀತಿ ಅಶ್ವತ್ಥ ಅಂದರೆ ಒಳ್ಳೆ ಜಾತಿಯ ಅಶ್ವವಾದರೆ ಒಂದು ಕ್ಷಣವೂ ಅದು ಸುಮ್ಮನೆ ನಿಂತಿರೋದಿಲ್ಲ ಅಶ್ವವತ್ ಅಂದರೆ ಪ್ರತಿಕ್ಷಣಂ ಸ್ವಭಾವ ಹಾಗೆ ಈ ಪ್ರಪಂಚವೆಂಬ ಸಂಸಾರ ವೃಕ್ಷವೂ ಕೂಡ ಪ್ರತಿಕ್ಷಣ ಚಲನಸ್ವಭಾವವಾದ್ರಿಂದ ಇದನ್ನ ಅಶ್ವತ್ಥ ಸರ್ವದಾ ಚಲನ ಚಲನಸ್ವಭಾವ ಪರಿಣಾಮಶೀಲ ಇಂತಹ ಅಶ್ವತ್ಥವತ್ ಕಾಮಕರ್ಮ ವಾತೆರಿತ ನಿತ್ಯ ಪ್ರಚಲಿತ ಸ್ವಭಾವ ಮರ ಹಂದಾಡಬೇಕಾದ್ರೆ ನೋಡಿ ಅಶ್ವತ್ಥ ವೃಕ್ಷ ಇದೆಯಲ್ಲ ಆ ವೃಕ್ಷದಲ್ಲಿ ಚಲನ ಬರಬೇಕಾದ್ರೆ ಸ್ವಲ್ಪ ಗಾಳಿ ಇದ್ರೂ ಸಾಕು ಬೇರೆ ಮರಗಳು ಹಾಗಲ್ಲ ಸ್ವಲ್ಪ ಗಾಳಿಗೆ ಅಲ್ಲಾಡೋದಿಲ್ಲ ಅಶ್ವತ್ಥ ಮರದಲ್ಲಿರುವಂತಹ ಎಲೆಗಳನ್ನು ನೋಡಿ ಒಂದು ನಿಮಿಷವೂ ಸುಮ್ಮನೆ ಇರೋದಿಲ್ಲ ಹಾಗೆ ಅಶ್ವತ್ಥ ವೃಕ್ಷದ ಒಂದು ವಿಶೇಷತೆ ಅದು ಈ ಸಂಸಾರ ವೃಕ್ಷವೂ ಕೂಡ ಒಂದು ಕ್ಷಣವೂ ಸರಿಯಾಗಿ ನಿರುವುದಿಲ್ಲ ಅಂತಹ ವೃಕ್ಷದ ಮೂಲ ಯಾವುದಿದೆಯೋ ಅದೇ ಶುಭ್ರಂ ತದೇವ ಶುಭ್ರಂ ಶುಕ್ರಂ ತದ್ಬ್ರಹ್ಮ ತದೇವ ಅಮೃತ ಮುಚ್ಚರ್ ಈ ಸಂಸಾರಕ್ಕೆ ಕಾರಣವಾದದ್ದೊಂದಿದೆ ಬ್ರಹ್ಮ ಯಾವುದು ಅಂತ ಹೇಳಲಿಕ್ಕೂ ಆಗೋದಿಲ್ಲ ಬ್ರಹ್ಮ ಯಾವುದು ಅಂತ ಹೇಳೋದು ಬ್ರಹ್ಮ ಶಬ್ದ ಪ್ರಮಾಣದಿಂದ ಬ್ರಹ್ಮನನ್ನು ತಿಳಿಸ್ಲಿಕ್ಕೆ ಆಗೋದಿಲ್ಲ ಅದು ಅನುಭವೈಕ ವೈದ್ಯ ಮತ್ತೆ ಯಾವ ಹೇಗೆ ಹೇಳ್ತೀರಾ ಅಂತ ಕೇಳಿದ್ರೆ ಈ ಸಂಸಾರವೆಂಬ ಒಂದು ಕಾರ್ಯ ಇದೆಯಲ್ಲ ಕಾರ್ಯಕ್ಕೆ ಒಂದು ಕಾರಣ ಇರಲೇಬೇಕು ಆ ಕಾರಣ ಅದು ಅಂತ ನಾವು ಹೇಳಿದೆ ಕಾರಣ ಒಂದಿದೆ ಅಂತ ಹೇಳಿದಾಗ ಈಗ ಉದಾಹರಣೆಗೆ ಒಂದು ರೂಮ್ನಲ್ಲಿ ಮೂರು ಜನ ಇರ್ತಾರೆ ಕಳತನ ಆಗಿ ಹೋಗ್ಬಿಡುತ್ತೆ ಕಳತನ ಆದಾಗ ಕಂಪ್ಲೇಂಟ್ ಕೊಡ್ತಾರೆ ಪೊಲೀಸ್ ಬರ್ತಾರೆ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಮೂರು ಜನ ಇದ್ದವರಲ್ಲಿ ಒಬ್ಬೊಬ್ಬರನ್ನು ಕರೆದು ವಿಚಾರ ಮಾಡ್ತಾರೆ ನೀನು ದುಡ್ಡು ಕದ್ದಿದ್ಯೋ ಅವನಲ್ಲ ಅಂತ ನಿರ್ಣಯ ಆಗ್ಬಿಡುತ್ತೆ ಮತ್ತೊಬ್ಬನು ಅವನಲ್ಲ ಅಂತ ತೀರ್ಮಾನ ಆಗುತ್ತೆ ಮಗದೊಬ್ಬ ಅವನನ್ನು ವಿಚಾರ ಮಾಡಿ ಅವನೂ ಅಲ್ಲ ಅಂತ ಗೊತ್ತಾಗುತ್ತೆ ಪೊಲೀಸರ ನಿರ್ಣಯ ಏನು ಬರುತ್ತೆ ಆವಾಗ ಇವರು ಮೂರು ಜನವೂ ಅಲ್ಲ ಮೂರನೇ ಮೂರಕ್ಕಿಂತ ಬೇರೆ ಆದವನೊಬ್ಬ ಅವನು ಯಾರು ಅಂತ ಆಮೇಲೆ ಕಂಡಿಡಿಬೇಕು ಬೇರೆ ಒಬ್ಬ ಇದ್ದಾನೆ ಕಳ್ಳ ಅನ್ನುವಂಥದ್ದು ಹೇಗೆ ನಿಶ್ಚಯವಾಗುತ್ತೋ ಹಾಗೆ ಈ ಸಂಸಾರಕ್ಕೆ ಕಾರಣೀಭೂತವಾದದ್ದು ಒಂದಿದೆ ಅದು ಯಾವುದೂ ನಾವು ತಿಳ್ಕೋಬೇಕು ಕಾರಣೀಭೂತವಾದದ್ದು ಒಂದಿದೆ ಅಂದ್ರೆ ಒಂದು ತತ್ವ ಇದೆ ಆಧುನಿಕ ವಿಜ್ಞಾನದಲ್ಲಿ ಹೇಳೋದಾದರೆ ಈ ಹೀಲಿಯೋಸೆಂಟ್ರಿಕ್ ಥೀರಿ ಸಂಪೂರ್ಣ ಜಗತ್ತಿಗೆ ಯಾವುದೋ ಒಂದು ತತ್ವ ಇದೆ ಅದನ್ನು ಅವಲಂಬಿಸಿ ತಾನೆ ಎಲ್ಲವೂ ತಿರುಗುತ್ತಾ ಇರುವಂತಹದ್ದು ಅದನ್ನು ಅವಲಂಬಿಸಿ ಇರುವಂತಹದ್ದು ಅಂತ ಏನು ಹೇಳುತ್ತಾರೋ ಹಾಗೆ ಈ ಸಂಸಾರವೆಂಬ ವೃಕ್ಷಕ್ಕೆ ಯಾವುದೋ ಒಂದಿದೆ ಅದು ಯಾವುದು ನಮಗೆ ಗೊತ್ತಿಲ್ಲ ಒಬ್ಬೊಬ್ಬರು ಒಂದೊಂದು ಹೆಸರು ಇಟ್ಟು ಹೆಸರು ನೀವು ಏನಾದರೂ ಹೇಳಿ ಕಾರಣ ಅನ್ನೋದು ಮಾತ್ರ ಒಪ್ಕೋಬೇಕು ಆ ಕಾರಣ ಅನ್ನುವಂಥದ್ದನ್ನು ಹೇಳಿಬಿಟ್ಟು ತದೇವ ಅಮೃತಂ ತದೇವ ಶುಕ್ರಂ ತದ್ ಬ್ರಹ್ಮ ಅದು ಯಾವುದು ಅಂದ್ರೆ ಅದನ್ನೇ ಬ್ರಹ್ಮ ಅಂತ ನಾವು ಹೇಳೋದು ಬ್ರಹ್ಮ ಕಾರಣ ಅಂತ ನಾವು ಹೇಳೋದಿಲ್ಲ ಇದಕ್ಕೆ ಕಾರಣ ಒಂದಿದೆ ಆ ಕಾರಣ ಬ್ರಹ್ಮ ಅಂತ ಹೇಳೋದು ವ್ಯತ್ಯಾಸ ಗೊತ್ತಾಯ್ತು ಬ್ರಹ್ಮನನ್ನು ಕಾರಣ ಅಂತ ಹೇಳುವುದಕ್ಕೂ ಕಾರಣವನ್ನ ಬ್ರಹ್ಮ ಅಂತ ಹೇಳೋದಕ್ಕೂ ವ್ಯತ್ಯಾಸ ಇದೆ ಹೇಗೆ ವ್ಯತ್ಯಾಸ ಅಂತ ಕೇಳಿದರೆ ಲಾಯರ್ ಆಗಿದ್ದವರಿಗೆಲ್ಲರಿಗೂ ಇಂಗ್ಲಿಷ್ ಬರ್ತಿರಬಹುದು ಇಂಗ್ಲಿಷ್ ಬರ್ತಿದ್ದವರೆಲ್ಲರೂ ಲಾಯರ್ ಆಗೋದಿಲ್ಲ ಹೋಗ್ತಾನೆ ಇದೇ ವ್ಯಾಪ್ಯ ವ್ಯಾಪಕ ಭಾವ ಅಂತ ಹೇಳ್ತೇವೆ ಇಂಗ್ಲಿಷ್ ಬರ್ತಿರೋರೆಲ್ಲರೂ ಲಾಯರ್ ಆಗ್ಲಿಕ್ಕೆ ಸಾಧ್ಯವೋ ಆದ್ರೆ ಲಾಯರ್ ಆದವರೆಲ್ಲರೂ ಇಂಗ್ಲೀಷ್ ಬರ್ತಿರುತ್ತೆ ಅಂತ ತಾ ಸಾಧಾರಣವಾಗಿ ವ್ಯಾಪ್ತಿ ಅಲ್ಲಿ ಇರುತ್ತೆ ಹಾಗೆ ಕಾರ್ಯಕ್ಕೆ ಒಂದು ಕಾರಣ ಅನ್ನೋದು ಇದ್ದೇ ಇರುತ್ತೆ ಹಾಗೆ ಈ ಸಂಸಾರಕ್ಕೂ ಒಂದು ಕಾರ್ಯವಾದ್ರಿಂದ ಒಂದು ಕಾರಣ ಇದೆ ಆ ಕಾರಣ ಇದೆ ಅಂತ ಒಪ್ಪಿಕೊಂಡಿದ್ರೆ ಆ ಕಾರಣವನ್ನು ನಾವು ಬ್ರಹ್ಮ ಅಂತ ಸಂಸಾರಕ್ಕೆ ಬ್ರಹ್ಮ ಕಾರಣ ಅಂತ ನಾವು ಹೇಳೋಲ್ಲ ಇದಕ್ಕೊಂದು ಕಾರಣ ಇರೋದ್ರಿಂದ ಆ ಕಾರಣವನ್ನು ಬ್ರಹ್ಮ ಅಂತ ಹೇಳ್ತಾ ಇದ್ದೇವೆ ತದೇವ ಶುಕ್ರಂ ತದ್ ಬ್ರಹ್ಮ ಅದನ್ನೇ ಹೇಳೋದು ಶ್ರುತಿಯಲ್ಲಿ ವಾಚಾರಂಭಣಂ ವಿಕಾರೋ ನಾಮಧೇಯಂ ಮೃತ್ತಿಕೇತ್ಯವ ಸತ್ಯಂ ಲೋಹಮಿತ್ಯವ ಸತ್ಯಂ ಕಾಷ್ಣಾಯಸಮಿತ್ಯ ಸತ್ಯಂ ಎಂಬುದಾಗಿ ಹೇಳುತ್ತಾರೆ ಅಂದರೆ ಈ ಎಲ್ಲ ಕಾರ್ಯ ಅನ್ನುವಂಥದ್ದು ಯಾವುದು ಅಂತ ಕೇಳಿದರೆ ಒಂದು ತತ್ವ ಅಲ್ಲ ಅಲ್ಲಿ ತತ್ವ ಇಲ್ಲ ಅಲ್ಲ ತತ್ವ ಇಲ್ಲ ಅಲ್ಲಕ್ಕೂ ಇಲ್ಲಕ್ಕೂ ತುಂಬ ವ್ಯತ್ಯಾಸ ಇದೆ ತತ್ವ ಅಲ್ಲ ತತ್ವ ಇಲ್ಲ ಹೇಗೆ ಅಂದರೆ ಮಣ್ಣಿನ ಮಡಕೆ ಮಡಕೆ ಒಂದು ತತ್ವವೇ ತತ್ವ ಅಲ್ಲ ಅದು ಯಾಕೆಂದರೆ ಇವತ್ತು ಮಡಕೆಯಾಗಿರುತ್ತೆ ನಾಳೆ ಒಣಕೆಯಲ್ಲಿ ಒಡೆದಾಕ್ತಾರೆ ಒಡೆದಾಕಿದ ನಂತರ ಅದು ಮತ್ತು ಮಣ್ಣೇ ಆಗುತ್ತೆ ಇವತ್ತು ವೃಕ್ಷ ಇದೆ ನಾಳೆ ದಿವಸ ಅದು ಒಣಗಿ ಬಿದ್ದು ಹೋಗುತ್ತೆ ಬಿದ್ದು ಹೋಗಿ ನಾಲ್ಕು ವರ್ಷಗಳ ನಂತರ ಆ ವೃಕ್ಷ ಎಲ್ಲಿದೆ ಅದು ಮಣ್ಣಾಗಿಯೇ ಹೋಗುತ್ತೆ ಮಣ್ಣಿನಿಂದಲೇ ಹುಟ್ಟಿದ್ದು ಯಾವ್ಯಾವುದಿದೆಯೋ ಅದು ಮಣ್ಣಿನಲ್ಲೇ ದಯವಾಗುತ್ತೆ ಮಣ್ಣಿನ ರೂಪವನ್ನೇ ತಾಳುತ್ತೆ ಇದು ನಿತ್ಯ ತಾನೇ ಅದು ಸಮಯದಲ್ಲಿ ಸ್ವಲ್ಪ ತಾರತಮ್ಯ ಇರಬಹುದು ಕೆಲವು ಬೇಗ ಆಗ್ತವೆ ಕೆಲವು ನಿಧಾನವಾಗಿ ಆಗ್ತವೆ ಆ ರೀತಿ ಕಬ್ಬಿಣ ಕಬ್ಬಿಣವು ಭೂಮಿಯಿಂದಲೇ ಬಂದಿದ್ದು ಭೂಮಿಯಲ್ಲೇ ತುಕ್ಕು ಹಿಡಿದು ಹೋಗ್ತಾ 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 ಅದು ಮಣ್ಣೆ ಆಗಿ ಆಗಿಬಿಡುತ್ತೆ ತಾನೆ ಅಂದರೆ ಕಾರ್ಯವೆಲ್ಲ ಕಾರಣದಲ್ಲಿ ಲೀನವಾಗುತ್ತೆ ಅಂದರೆ ಮೆಟೀರಿಯಲ್ ಕಾಸ್ ಅಂತ ಏನು ಹೇಳ್ತೀವಿ ಉಪಾದಾನ ಕಾರಣ ಕಾರ್ಯವೆಲ್ಲ ಉಪಾದಾನ ಕಾರಣದಲ್ಲಿ ಲಯವಾಗುತ್ತೆ ಅನ್ನುವಂಥದ್ದು ಈ ಪ್ರಪಂಚವೆಂಬ ಕಾರ್ಯಕ್ಕೂ ಒಂದು ಉಪಾದಾನ ಕಾರಣ ಇದೆ ಅದು ಅದರಲ್ಲಿ ಲಯವಾಗುತ್ತೆ ಅದನ್ನು ಬ್ರಹ್ಮ ಅನ್ನು ನಾವು ಹೇಳ್ತೇವೆ ಇದನ್ನು ಹೇಳಿಬಿಟ್ಟು ವಾಚಾರಂಭಣಂ ವಿಕಾರೋ ನಾಮಧೇಯಂ ಮೃತಿಕೆ ಸತ್ಯಂ ಮಡಿಕೆ ಅನ್ನುವಂತಹದ್ದು ಸತ್ಯವಲ್ಲ ಮಡಿ ಮಣ್ಣಿನಿಂದ ಮಡಕೆ ಆಗುತ್ತೆ ಮಣ್ಣಿನಿಂದ ತಟ್ಟೆ ಆಗುತ್ತೆ ಮಣ್ಣಿನಿಂದ ಕಮಂಡರೋ ಆಗುತ್ತೆ ಮಣ್ಣಿನಿಂದ ದೊಡ್ಡ ಬಾನಿ ಅಂತ ಹೇಳ್ತಾರೆ ಆ ದೊಡ್ಡ ಪಾತ್ರೆ ಅದಾಗುತ್ತೆ ಆದರೆ ಇವೆಲ್ಲ ಯಾ ಯಾವುದು ಮಡಕೆ ಅನ್ನುವಂಥದ್ದು ವಸ್ತುತಃ ಇದೆಯೋ ಇಲ್ಲ ಮಡಿಕೆ ಇವಾಗ ಮಡಕೆ ಇದೆ ಅದನ್ನು ಒಡೆದಾಕಿದ್ರೆ ಮತ್ತೆ ಮಣ್ಣೆ ಆಗುತ್ತೆ ಮಡಕೆ ಅನ್ನುವಂಥದ್ದು ಒಂದು ಆಕೃತಿ ವಿಶೇಷವೇ ಹೊರತು ತತ್ವ ಅಲ್ಲ ತತ್ವ ಯಾವುದು ಮೃತ್ ಮಣ್ಣು ಅನ್ನುವಂಥದ್ದು ತತ್ವ ಆದ್ದರಿಂದ ಆಭರಣ ಇದೆ ಆಭರಣ ಲೋಹಮಿತ್ಯೇವ ಸತ್ಯಂ ಆಭರಣ ಅಂತ ಹೇಳಿದರೆ ಕಂಠಹಾರ ರೂಪದಲ್ಲಿದೆ ಬೆಲೆ ಕಟ್ಟೋದು ಕಂಠಹಾರಕ್ಕೋ ಬಂಗಾರಕ್ಕೋ ಅವತ್ತು ತಗೊಳ್ಳಿಕ್ ಹೋದೋ ಇವತ್ತು ಎಷ್ಟಿದೆ ಬಂಗಾರದ ರೇಟು ಅಂತ ಕಂಠಹಾರ ತಗೊಂಡವನಿಗೆ ಬಂಗಾರದ ರೇಟ್ ಯಾಕೆ ಅದು ಮೂಲ ಅದು ಉಪಾದಾನ ಕಾರಣ ಮೆಟೀರಿಯಲ್ ಕಾಸ್ ಆ ರೀತಿಯಾಗಿರುವಂಥದ್ದು ಹಾಗೆ ವಾಚಾರಂಭಣಂ ವಿಕಾರೋ ನಾಮಧೇಯಂ ಮೃತ್ತಿಗೆತ್ಯೇವ ಸತ್ಯಂ ಆ ರೀತಿಯಾಗಿ ಕಾರ್ಯ ಯಾವತ್ತು ಸತ್ಯವಲ್ಲ ಕಾರಣ ಸತ್ಯ ಈ ಒಂದು ಸಂಸಾರವೆಂಬ ವೃಕ್ಷಕ್ಕೆ ಕಾರ್ಯರೂಪವಾದ ವೃಕ್ಷಕ್ಕೆ ಒಂದು ಕಾರಣ ಇದೆ ಅದೇ ಪರಬ್ರಹ್ಮಸ್ವರೂಪ ಅದು ಸತ್ಯ ತದೇವ ತಸ್ಮಿನ್ ಲೋಕಾಶ್ರಿತಾ ಸರ್ವೇ ಆ ಬ್ರಹ್ಮನಲ್ಲಿ ಎಲ್ಲ ಲೋಕಗಳು ಆ ಅವಲಂಬಿಸಿ ಇದಾವೆ ಯಾಕೆ ಎಲ್ಲ ಲೋಕಗಳು ಅವನನ್ನು ಅವಲಂಬಿಸಿ ಇರೋದು ಅಂತ ಕೇಳಿದರೆ ಕಾರ್ಯವೆಲ್ಲ ಕಾರಣವನ್ನು ಅವಲಂಬಿಸಿ ಇದೆ ಕಾರಣವನ್ನು ಬಿಟ್ಟು ಕಾರ್ಯ ಇದೆಯೋ ಬಂಗಾರವನ್ನು ಬಿಟ್ಟು ನೀವು ಆಭರಣ ತೋರಿಸಿ ಮಣ್ಣನ್ನು ಬಿಟ್ಟು ಮಡಕೆಯನ್ನು ತೋರಿಸಿ ನೂಲನ್ನು ಬಿಟ್ಟು ಬಟ್ಟೆಯನ್ನು ತೋರಿಸಿ ಈ ಬಟ್ಟೆ ಅಂತ ಹೇಳಿದರೆ ಏನು ಎಲ್ಲರೂ ಹಾಕ್ಕೊಂಡಿರುವ ಬಟ್ಟೆ ಇದೆಯಲ್ಲ ಬಟ್ಟೆ ಅನ್ನುವಂತಹದ್ದು ಒಂದು ವಸ್ತು ಇಲ್ಲ ಹಾಗಾದರೆ ಮತ್ತಿನ್ನೇನು ಇಟ್ ಈಸ್ ನಥಿಂಗ್ ಬಟ್ ದ ಮ್ಯಾನರ್ ಥ್ರೆಡ್ಸ್ ಸೂತ್ರ ಏನಿದೆಯೋ ಆತಾನ ವಿತಾನವಂತಹ ಓತಪ್ರೋತ ಭಾವದಲ್ಲಿ ಇರುವಂತಹ ನೂಲುಗಳ ಸಮೂಹವೇ ಬಟ್ಟೆ ಹೊರತು ಬಟ್ಟೆ ಅಂತ ಒಂದಿಲ್ಲ ಒಂದೊಂದೇ ನೂಲನ್ನು ತೆಗೀರಿ ಬಟ್ಟೆಯಲ್ಲಿ ಉಳೀತು ಬಟ್ಟೆ ಉಳಿಯುತ್ತೆ ಆ ಬಟ್ಟೆ ಅಸ್ತಿತ್ವ ಇಲ್ಲ ಬಟ್ಟೆಗೆ ವಿಕಾರ ಅನ್ನುವಂಥ ಒಂದು ನಾಮಧೇಯ ನಾವು ಕೊಟ್ಟಿದ್ದೇವೆ ಹೊರತು ಹೆಸರಿನಲ್ಲಿ ಮಾತ್ರ ಅದಿದೆಯೇ ಹೊರತು ವಸ್ತು ಇಲ್ಲ ವಸ್ತುತಃ ವಸ್ತು ಇರೋದು ಮೂಲ ಸ್ವರೂಪವೇ ಹಾಗೆ ಈ ಒಂದು ಪ್ರಪಂಚಕ್ಕೆ ಮೂಲ ಕಾರಣವಾದ ಬ್ರಹ್ಮವೊಂದಕ್ಕೆ ಮಾತ್ರ ಅಸ್ತಿತ್ವ ಪ್ರಪಂಚಕ್ಕೆ ಇದು ಕೇವಲ ಕಾಣುವಿಕೆ ಆ ರೀತಿಯಾಗಿ ಕಾಣುವಂತಹದ್ದು ಈ ಒಂದು ಬ್ರಹ್ಮನಲ್ಲೇನಿಗೆ ಎಲ್ಲ ಲೋಕಗಳು ಇರುವಂತಹದ್ದು ಇದನ್ನ ತಿಳ್ಕೊಂಡ್ರೆ ಇದನ್ನೇ ಏತದ್ವೈತತ್ತು ನೀನು ಮೊದಲು ಕೇಳಿದ್ದೆಲ್ಲ ತತ್ ಅನ್ನೋದ್ರೆ ಯಾವುದು ಅಂದ್ರೆ ಪ್ರಪಂಚಕ್ಕೆ ಕಾರಣೀಭೂತವಾಗಿರುವಂತಹದ್ದು ಯಾವುದೋ ಒಂದು ಇದೆಯಲ್ಲ ಅದು ಬ್ರಹ್ಮ ಅದೇ ತಚ್ಛಬ್ಧದಿಂದ ಹೇಳುತ್ತಾರೆ ಯದಿದಂ ಕಿಂಚ ಜಗತ್ಸರ್ವಂ ಪ್ರಾಣೇ ಏಜತಿ ನಿಸೃತ ಮಹದ್ಭಯಂ ವಜ್ರ ಮುದ್ಯತಂ ಭವಂತಿ ಜಗತ್ತಿಗೆ ಮೂಲವೇ ಇಲ್ಲ ಸ್ವಾಮಿ ಯಾರಾದರೂ ಹೇಳಿದ್ರೆ ಈ ರೀತಿ ವಾದ ಮಾಡುವವರು ಇರ್ತಾರೆ ಜಗತ್ತಿಗೆ ಒಂದು ಕಾರಣವೇ ಇಲ್ಲ ಅಂತ ಹೇಳಿದ್ರೆ ಜಗತ್ತಿಗೆ ಕಾರಣವಿಲ್ಲದೆ ಒಂದು ಕಾರ್ಯವಾಗೋದನ್ನು ಎಲ್ಲಾದರೂ ತೋರಿಸ್ಲಿಕ್ಕೆ ಸಾಧ್ಯವೋ ಜಗತ್ತಿಗೆ ಮೂಲ ಇಲ್ಲದಿದ್ದರೆ ಹೇಗೆ ಇದಾಗುತ್ತೆ ಒಂದೇ ಕ್ರಮದಲ್ಲಿ ತಾನೇ ಅವತ್ತಿಂದ ಇವತ್ತಿನವರೆಗೂ ಈ ಕಾರ್ಯಗಳೆಲ್ಲ ಒಂದೇ ರೀತಿಯಲ್ಲಿ ಆಗುವಂತಹದ್ದು ನಿಮಗೆ ಮೊಸರು ಬೇಕು ಅಂದ್ರೆ ನೀವು ಹಾಲನ್ನೇ ತರಬೇಕೇ ಹೊರತು ನೀರು ತಂದಿಟ್ಟರೆ ಮೊಸರು ಆಗೋದಿಲ್ಲ ಅಂದರೆ ನಿಯಮಿತವಾದ ಕಾರ್ಯಕಾರಣ ಭಾವ ಅನ್ನುವಂಥದ್ದು ಏನಿದೆಯೋ ಕಾಸ್ ಅಂಡ್ ಎಫೆಕ್ಟ್ ಥೀರಿ ಅಂತ ಹೇಳ್ತೇವೆ ಕಾರ್ಯಕಾರಣ ಸಿದ್ಧಾಂತ ಅಂತ ನೀವು ಬಟ್ಟೆಯನ್ನು ಮಾಡಬೇಕಾದ್ರೆ ನೂಲೇ ಬೇಕು ಕಲ್ಲಿನಿಂದ ಆಗೋದಿಲ್ಲ ಆಗುತ್ತೋ ಕಾರ್ಯಕಾರಣ ಭಾವ ನಿಯಮಿತವಾಗಿರೋದ್ರಿಂದ ಆ ರೀತಿಯಾಗಿ ಇದ್ದಾಗಲೇನಿಗೆ ಕಾರಣವಿಲ್ಲದೆ ಒಂದು ಕಾರ್ಯ ಆಯಿತು ಅಂತ ಹೇಳಿದರೆ ಬೀಜವಿಲ್ಲದೆ ಅಂಕುರದ ಉತ್ಪತ್ತಿ ಆಗಬೇಕಾದೀತು ಅದು ಆಗ್ಲಿಕ್ಕೆ ಸಾಧ್ಯವಿಲ್ಲ ಹಾಗೆ ಆ ಬ್ರಹ್ಮ ಇದ್ರೇನೆಯೇ ಈ ಪ್ರಪಂಚ ಅನ್ನುವಂಥದ್ದು ಚಲಿಸುತ್ತೆ ಬ್ರಹ್ಮ ಇದ್ರೇನೆಯೇ ಈ ಪ್ರಪಂಚ ಹುಟ್ಟುತ್ತೆ ಈ ಒಂದು ಜಗದ್ ಉತ್ಪತ್ತಿ ಸ್ಥಿತಿಲೇ ಕಾರಣವಾದಂಥದ್ದು ಬ್ರಹ್ಮ ಯಾವುದಿದೆಯೋ ಅದೇ ದೊಡ್ಡ ಭಯ ಯಾಕೆ ಭಯ ಅಂತ ಹೇಳಿದ್ರೆ ಭಯ ಅಂತ ಹೇಳಿದ್ರೆ ಏನು ಭಯ ಕಾರಣ ಭಯಕ್ಕೆ ಕಾರಣ ವಿಷ್ಣು ನಾಮದಲ್ಲಿ ಹೇಳ್ತಾರೆ ಭಯಕೃತ್ ಭಯನಾಶನ ಅವನು ಭಯಕೃತ್ ಭಯವನ್ನು ಉಂಟು ಮಾಡ್ತಾನೆ ಯಾರಿಗೆ ಅನ್ಯಾಯ ಮಾಡ್ತಿದ್ದವರಾದ್ರೆ ಅವರಿಗೆ ಭಯವನ್ನು ಹುಟ್ಟಿಸ್ತಾನೆ ಅವನ ಭಕ್ತರಾದರೆ ಭಯನಾಶನ ಎರಡೂ ಅವನೇ ಭಯಕೃತ್ ಭಯನಾಶನ ಹಾಗೆ ಇದು ಪರಬ್ರಹ್ಮ ಸ್ವರೂಪ ಮಹದ್ಭಯಂ ವಜ್ರ ಮುದ್ಯತಂ ವಜ್ರಾಯುಧವನ್ನು ಎತ್ತಿಕೊಂಡು ಬಂದಂತಹ ಇಂದ್ರನನ್ನ ನೋಡಿದರೆ ಪರ್ವತಗಳೆಲ್ಲ ಹೇಗೆ ಹೆದರಿ ಓಡ್ತಾ ಇದ್ವೋ ಹೆದರಿ ಅದು ಭಯ ಕಾರಣ ವಜ್ರ ವಜ್ರಾಯುಧ ಹಾಗೆ ಇದೂ ಕೂಡ ಬ್ರಹ್ಮವೂ ಕೂಡ ಭಯಕಾರಣ ಅಂತ ಹೇಳಿದ್ರೆ ಎಲ್ಲವದರ ನಾಶಕ್ಕೆ ಮೂಲವಾದದ್ರಿಂದ ಭಯಕಾರಣ ಹಾಗೇನಿಗೆ ಚಂದ್ರ ಆದಿತ್ಯಾದಿ ನಕ್ಷತ್ರ ಈ ಜ್ಯೋತಿಷ್ಪುಂಜಗಳೆಲ್ಲ ಏನಿದ್ದಾವೋ ಆಕಾಶದಲ್ಲಿ ಕಾಣುವಂಥವು ಭೂಮಿಯಲ್ಲಿ ಇರುವಂಥವು ಅಥವಾ ಭೂಲೋಕಾದ ಅಧಸ್ತಾದ ಇರುವಂತಹ ಲೋಕಗಳಲ್ಲಿ ಏನೇನಿದೆಯೋ ಅರ್ಥ ಚತುರ್ದಶ ಭುವನ ಅಥವಾ ತ್ರಿಭುವನ ನೀವೇನಾದರೂ ಹೇಳ್ಕೊಳ್ಳಿ ಸಮಗ್ರ ಬ್ರಹ್ಮಾಂಡದಲ್ಲಿ ಅಂಡಪಿಂಡ ಬ್ರಹ್ಮಾಂಡಗಳಲ್ಲಿ ಸಮಸ್ತವಾಗಿ ಕಾಣುವಂತಹ ಕಾರ್ಯವರ್ಗಕ್ಕೆಲ್ಲ ಕಾರಣೀಭೂತವಾದದ್ದು ಆ ಬ್ರಹ್ಮ ಅದನನ್ ಅದನ್ನ ತಿಳಿದುಕೊಂಡಾಗ ಮಾತ್ರ ನಾವು ಕೂಡ ಅದರಂತೆ ಆಗ್ತೇವೆ ಅದರಂತೆ ಆಗೋದಲ್ಲ ಅದೇ ಆಗ್ತೇವೆ ಬ್ರಹ್ಮವಿದ್ ಬ್ರಹ್ಮ ಇವ ಭವತಿ ಅಂತ ಹೇಳುತ್ತಾರೆ ಬ್ರಹ್ಮನನ್ನು ತಿಳಿದವನು ತಾನೂ ಬ್ರಹ್ಮನಾಗ್ತಾನೆ ಆ ಬ್ರಹ್ಮವೇ ಎಲ್ಲದರ ನಾಶಕ್ಕೂ ಮೂಲ ಕಾರಣವಾಗುವಂತಹದ್ದು ಸೃಷ್ಟಿ ಸ್ಥಿತಿ ಸಂಹಾರಗಳಿಗೆ ವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪ್ರಯಂತ್ಯ ಸಂವಿಶಂತೀತಿ ತತ್ ಬ್ರಹ್ಮ ತದ್ವಿಜಿಜ್ಞಾಸಸ್ವ ಅಂತ ತೈತ್ರಿಯದಲ್ಲಿ ಹೇಳ್ತಾರೆ ಆ ಒಂದು ಪ್ರಪಂಚಕ್ಕೆ ಉತ್ಪತ್ತಿ ಸ್ಥಿತಿಲಯ ಒಂದು ಇದೆಯಲ್ಲ ಅದನ್ನು ಬ್ರಹ್ಮ ಅಂತ ನಾವು ಹೇಳ್ತೇವೆ ಅದನ್ನು ತಿಳಿದುಕೋ ಆ ಒಂದು ಭಯಕಾರಣವಾದಂತಹ ಬ್ರಹ್ಮ ಇರೋದ್ರಿಂದಲೇ ಪರಮಾತ್ಮ ಇರೋದ್ರಿಂದಲೇ ಈ ಅಗ್ನಿಯೂ ಕೂಡ ದಾಹಕತ್ವ ಕರ್ಮವನ್ನ ಮಾಡ್ತಾನೆ ಭಯಾದಸ್ಯ ಅಗ್ನಿಸ್ತಪತಿ ಭಯ ತಪತಿ ಸೂರ್ಯ ಸೂರ್ಯನೂ ಕೂಡ ಉಂಟು ಮಾಡ್ತಾನೆ ಅಂದ್ರೆ ಸೂರ್ಯ ಪ್ರತಿನಿತ್ಯವೂ ಕೂಡ ಸಮಯಕ್ಕೆ ಸರಿಯಾಗಿ ಉದಯಿಸ್ತಾನೆ ಸಮಯಕ್ಕೆ ಸರಿಯಾಗಿ ಅಸ್ತಂಗತನಾಗ್ತಾನೆ ತಾನೆ ಒಂದು ದಿವಸನಾದರೂ ಹೆಚ್ಚು ಕಮ್ಮಿ ಆಗುತ್ತೋ ಆ ಚಳಿಗಾಲದ ನಾವು ಹೇಳೋದು ಲೇಟ್ ಆಗ್ಬೋದು ಅವನು ಹೇಳೋದು ಲೇಟ್ ಆಗತ್ತೆಯೇ ಇಲ್ಲ ತಾನೇ ಅಂದರೆ ಅವನಿಗೂ ಕೂಡ ಆ ಒಂದು ನಿಯಮನ ಅನ್ನುವಂಥದ್ದು ಇರೋದ್ರಿಂದ ಅವನ ಮೇಲಿನವನು ಕೇಳೋವನಿದ್ದಾನೆ ಮೇಲಧಿಕಾರಿ ಕೇಳೋವನಿದ್ದಾನೆ ಅಂದರೆ ಕೆಳಗಿನ ಕೆಲಸ ಮಾಡೋನು ಹೆದ್ರಕೊಂಡು ಹೇಗೆ ಕೆಲಸ ಮಾಡ್ತಾನೋ ಹಾಗೆ ಸೂರ್ಯ ಚಂದ್ರಾದಿಗಳು ಅಷ್ಟ ದಿಕ್ಪಾಲಕರು ಬ್ರಹ್ಮಾದಿ ಎಲ್ಲರೂ ಕೂಡ

ಭೀಷಾಸ್ಮಾದ ಅಗ್ನಿಶ್ಚೇಂದ್ರಶ್ಚ ಇಂದ್ರಶ್ಚ ಅಗ್ನಿ ಆಗಲಿ ಇಂದ್ರನಾಗಲಿ ತಮ್ಮ ತಮ್ಮ ಕಾರ್ಯವನ್ನು ಮಾಡ್ತಾರೆ ಅಷ್ಟಾಕೆ ಎಲ್ಲರಿಗೂ ಭಯಕಾರಣವಾದ ಮೃತ್ಯು ಆ ಮೃತ್ಯುವಿಗೆ ಅವನ ಮೃತ್ಯು ಮೃತ್ಯುವು ಕೂಡ ಅವನ ಭಯದಿಂದ ಕೆಲಸ ಮಾಡ್ತಾನೆ ಅಂದರೆ ಸರ್ವಸ್ಯಾಪಿ ಭಯಕಾರಣ ಸರ್ವಸ್ಯಾಪಿ ಅಭಯಸ್ಥಾನ ಅದು ವಿಶೇಷ ಎಲ್ಲರಿಗೂ ಭಯಕಾರಣ ನಾಶವನ್ನು ಉಂಟು ಮಾಡೋದರಿಂದ ಅವನನ್ನು ತಿಳ್ಕೊಂಡ್ರೆ ಅವನೇ ಅಭಯಸ್ಥಾನ ಅಭಯಂ ಪ್ರತಿಷ್ಠಾಂ ವಿಂದತೆ ಯನ ಅನಿವರ್ತನ್ ತತ್ಧಾಮ ಪರಮ ತದ್ವಿಷ್ಣೋ ಪದಂ ಇತ್ಯಾದಿಯಾಗಿ ಏನು ಹೇಳಿದ್ದಾರೆ ಇದೆಲ್ಲ ಆ ಪರಮಾತ್ಮನ ಸ್ವರೂಪ ಆದ್ರಿಂದ ಇಂದ್ರಶ್ಚ ವಾಯುಶ್ಚ ಮೃತ್ಯುರ್ಧಾವತಿ ಪಂಚಮಃ ಮೃತ್ಯೂ ಕೂಡ ಮೃತ್ಯೋ ಮೃತ್ಯುಮಾಪ್ನೋತಿ ಅಂತ ಒಂದು ಕಡೆಯಲ್ಲಿ ಹೇಳುತ್ತಾರೆ ಆದರೆ ಮೃತ್ಯೋರಪಿ ಮೃತ್ಯು ಐನು ಇವನು ಮೃತ್ಯುಂಜಯ ಈಶ್ವರನಿಗೆ ಹೇಳೋದಿಲ್ವೇ ಮೃತ್ಯುಂಜಯ ಮಾರ್ಕಂಡೇ ವೃತ್ತಾಂತವನ್ನಿಟ್ಟುಕೊಂಡು ಹೇಳಿದ್ದು ಏನು ಅಂತ ಕೇಳಿದರೆ ಅದು ಕಥಾರೂಪದಲ್ಲಿದ್ದರೂ ಕೂಡ ನಮಗೆ ಹೇಳುವ ತಾತ್ವಿಕ ಅಂಶ ಯಾವುದು ಅಂತ ಕೇಳಿದ್ರೆ ಅವನು ಮೃತ್ಯುವಿಗೂ ಮೃತ್ಯು ಅಂತ ಹೇಳಿದರೆ ಅವನನ್ನ ಮೀರಿದ್ದು ಇನ್ನೊಂದಿಲ್ಲ ಮೃತ್ಯುಂಜಯ ಅನ್ನುವಂಥ ಅರ್ಥದಲ್ಲಿ ಆ ರೀತಿಯಾಗಿ ಹೇಳ್ತಾರೆ ಇಹಚೇ ರಶಕತ್ ಪ್ರಾಕ್ಷರೀರಸ್ಯ ಪ್ರಾಕ್ಷರೀರಸ್ ವಿಸ್ತೃತ ತತಃಸರ್ಗೇಶು ಲೋಕೇಶವು ಶರೀರತ್ವಾಯ ಕಲ್ಪತೆ ಅಂಥ ಬ್ರಹ್ಮಸ್ವರೂಪ ಅದು ಯಾವುದು ಅಂದರೆ ಅದೇ ನೀನು ಅದನ್ನ ನೀನು ತಿಳ್ಕೊ ತಿಳ್ಕೊಳ್ಳಿಕ್ಕಾಗಲಿಲ್ವೋ ತಿಳ್ಕೊಳ್ಳೋದಕ್ಕೆ ಪ್ರಯತ್ನನಾದರೂ ಪಡು ಯಾಕೆ ಅಂದರೆ ಈ ಶರೀರ ಬಂದ್ಬಿಟ್ಟಿದೆ ಮನುಷ್ಯ ಶರೀರದಲ್ಲಿ ಮಾತ್ರ ನಾವು ತಿಳಿದುಕೊಳ್ಳುವುದಕ್ಕೆ ಪ್ರಯತ್ನ ಮಾಡುವುದಕ್ಕೆ ಸಾಧ್ಯ ಬೇರೆ ಯಾವ ಪ್ರಾಣಿ ಜನ್ಮ ಬಂದರೂ ಕೂಡ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡುವುದಕ್ಕೆ ಅವ್ರು ಇರೋದಿಲ್ಲ ಏನು ಆಹಾರ ನಿದ್ರಾ ಭಯ ಮೈಥುನಾನೀ ಸಾಮಾನ್ಯೇತತ್ ಪಶುಭಿರ್ನರಾಂ ಏಕೋ ವಿವೇಕೋಹ್ಯಧಿಕೋ ತೇನೈವ ಹೀನ ಪಶುಭಿ ಸಮಾನ ಆಹಾರ ನಿದ್ರ ಭಯ ಮೈಥುನ ಇದಿಷ್ಟು ಕೂಡ ಮನುಷ್ಯರಿಗೂ ಪಶುಗಳಿಗೂ ಸಮಾನ ಮತ್ತು ನಮ್ಮನ್ನು ಪ್ರಾಣಿಗಳಿಗೂ ನಮಗೂ ಇರುವ ವ್ಯತ್ಯಾಸ ಏನು ಅಂತ ಕೇಳಿದ್ರೆ ಏಕೋ ವಿವೇಕೋಹ್ಯಧಿಕೋ ಮನುಷ್ಯೆ ವಿವೇಕ ಒಂದಿದೆ ಅದನ್ನು ಕೊಟ್ಟಿದ್ದಾನೆ ನಮಗೆ ಕರ್ತವ್ಯ ಕರ್ತವ್ಯ ವೈಚಕ್ಷಣ್ಯ ಅನ್ನುವಂಥದ್ದು ನಮಗಿದೆ ಇದನ್ನು ಮಾಡಬಹುದು ಇದನ್ನು ಮಾಡಬಾರದು ಇದು ಧರ್ಮ ಇದು ಅಧರ್ಮ ಇದು ಕರ್ತವ್ಯ ಇದು ಅಕರ್ತವ್ಯ ಈ ವಿವೇಕ ನಮಗಿದೆಯಲ್ಲ ಇದರಿಂದ ನಾವು ಆ ಪ್ರಾಣಿಗಳಿಂತ ಉತ್ತಮ ಪ್ರಾಣಿ ಆಗಿದ್ದೇವೆ ಇದನ್ನು ನಾವು ಬಿಟ್ಟುಬಿಟ್ರೆ ಆ ಪ್ರಾಣಿಗಳಿಗೂ ನಮಗೂ ವ್ಯತ್ಯಾಸವಿಲ್ಲ ಇವನು ಮನುಷ್ಯ ರೂಪದ ಮೃಗ ಅಂತ ಹೇಳಬಹುದು ಅದನ್ನು ಹೇಳ್ತಾ ಇದ್ದಾರೆ ಇಹತೇದ್ ಅಶಕದ್ಬೋಧ ಈ ಒಂದು ಜನ್ಮ ಬಂದಾಗ ಈ ಶರೀರದಲ್ಲಿದ್ದಾಗ ಆ ತತ್ವವನ್ನು ತಿಳಿಯುವುದಕ್ಕೆ ಒಂದೊಮ್ಮೆ ಶಕ್ತನಾಗದೇ ಇದ್ರೆ ಯಾವಾಗ ಪ್ರಾಕ್ ಶರೀರಸಃ ಈ ಶರೀರ ಯಾವತ್ತು ಬಿದ್ದು ಹೋಗುತ್ತೆ ಅಂತ ಗೊತ್ತಿಲ್ಲ ಬಿದ್ದು ಹೋಗುವ ಮೊದಲು ಸ್ವಲ್ಪವಾದರೂ ಅದನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡದೇ ಇದ್ರೆ ತತ ಸರ್ಗೇಶು ಲೋಕೇಶು ಶರೀರತ್ವಾಯ ಕಲ್ಪತೆ ಪುನಃ ಅವನು ಮುಂದಿನ ಸೃಷ್ಟಿಯಲ್ಲಿ ಶರೀರವನ್ನು ಹಿಡ್ಕೊಂಡು ಬರ್ತಾನೆ ಇದನ್ನು ತಿಳ್ಕೊಂಡ್ರೆ ಪುನಃ ಅವನಿಗೆ ಶರೀರವಿಲ್ಲ ಬ್ರಹ್ಮಾನುಭೂತಿ ಬ್ರಹ್ಮಾನುಭವ ಅಂತ ಯಾರಿಗೆ ಆಗುತ್ತೋ ಅವನು ಪುನಃ ಸಂಸಾರಕ್ಕೆ ಬರೋದಿಲ್ಲ ಅದೇ ಮುಕ್ತಿ ಶಬ್ದಕ್ಕೆ ಅರ್ಥ ಮುಕ್ತಿ ಮುಕ್ತಿ ಅಂತ ಹೇಳಿದ್ರೆ ಎಲ್ಲೋ ಇದೆ ಮೇಲೊಂದು ಲೋಕ ಇದೆ ಅನ್ನೋ ಅರ್ಥ ಅಲ್ಲ ಮುಕ್ತೀನು ಶಬ್ದ ಏನು ಅಂತ ಹೇಳಿದ್ರೆ ಮುಚಲ್ರು ಮೋಕ್ಷಣ ಎನ್ನುವಂತಹ ಧಾತುವಿನಿಂದ ಬಂದಂತಹ ಶಬ್ದವಾದದ್ರಿಂದ ಮೋಕ್ಷಣ ಅಂತ ಹೇಳಿದರೆ ಬಿಡುಗಡೆ ಮೋಕ್ಷ ಅಂತ ಒಂದು ಸ್ಥಾನವಲ್ಲ ಸ್ಥಾನ ವಿಶೇಷವಲ್ಲ ಸ್ವರ್ಗಾದಿಗಳು ಲೋಕ ಒಂದು ಸ್ಥಾನ ವಿಶೇಷ ಅಂತ ಹೇಳಿದಾಗೆ ಮೋಕ್ಷ ಅಂತ ಒಂದು ಸ್ಥಾನವಲ್ಲ ಮೋಕ್ಷ ಇಲ್ಲೇ ಆಗತ್ತೆ ಜೀವನ್ಮುಕ್ತ ಅಂತ ಹೇಳೋದಿಲ್ವೇ ಮೋಕ್ಷ ಅಂತ ಹೇಳಿದ್ರೆ ಬಿಡುಗಡೆ ಯಾವುದರಿಂದ ಬಿಡುಗಡೆ ಈ ಜನ್ಮ ಮರಣ ಪ್ರವಾಹದಿಂದ ಬಿಡುಗಡೆ ಜನ್ಮ ಮರಣವೇ ನಮಗೆ ಪ್ರಪಂಚ ಇದರಿಂದ ಬಿಡುಗಡೆ ಆಗಬೇಕಾದ್ರೆ ಜ್ಞಾನ ಒಂದೇ ಸಾಧನ ಆ ಬ್ರಹ್ಮಜ್ಞಾನ ಈ ಬ್ರಹ್ಮಜ್ಞಾನ ಬರುವವರೆಗೆ ನಮಗೆ ಬಿಡುಗಡೆ ಇಲ್ಲ ಬ್ರಹ್ಮಜ್ಞಾನ ಬಂತು ಅಂದರೆ ಮತ್ತವನು ಈ ಜನ್ಮ ಜನ್ಮ ಮರಣ ಪ್ರವಾಹಕ್ಕೆ ಬರೋದಿಲ್ಲ ಈ ಲೋಕದಲ್ಲಿ ಮತ್ತೆ ಹುಟ್ಟೋದಿಲ್ಲ ಅದಕ್ಕೋಸ್ಕರವಾಗಿ ತತಃಸರ್ಗೇಶು ಲೋಕೇಶು ಶರೀರತ್ವಾಯ ಕಲ್ಪತೆ ಒಂದೊಮ್ಮೆ ತಿಳ್ಕೊಳ್ಳಿಲ್ಲ ಅಂದರೆ ಪುನಃ ಈ ಜನ್ಮ ಮುಗಿಸಿದ ನಂತರ ಮತ್ತೆ ಇಲ್ಲಿ ಪ್ರಾಣಿಯಾಗಿ ಹುಟ್ಟಬೇಕು ಯಾವ ಪ್ರಾಣಿ ಜನ್ಮ ಬರುತ್ತೋ ಏನೋ ಗೊತ್ತಿಲ್ಲ ಅದು ಹೇಗಿರುತ್ತೆ ಅಂತ ಹೇಳಿದರೆ ಸಂಸಾರ ಅತ್ಯಂತ ಆಕರ್ಷಣೀಯವಾಗಿ ಕಾಣುವಂಥದ್ದು ಹೇಗೆ ಅಂದರೆ ಈ ಸಂಸಾರದಲ್ಲಿ ಚಿಕ್ಕ ಮಕ್ಕಳನ್ನು ಯಾವುದೋ ಒಂದು ರಥೋತ್ಸವದ ಒಂದು ಸಂದರ್ಭದಲ್ಲಿ ಕರ್ಕೊಂಡು ಹೋದರೆ ತಂದೆ ತಾಯಿ ಕರ್ಕೊಂಡು ಹೋದರೆ ಆ ಮಕ್ಕಳಿಗೆ ಬುದ್ಧಿ ಕೆಟ್ಟು ಬಿಡುತ್ತೆ ಅಲ್ಲಿ ನೋಡಿ ಕಂಡಿದ್ದೆಲ್ಲ ಬೇಕು ಅಂತ ಕಾಣುತ್ತೆ ಹೌದಾ ಆ ಮಕ್ಕಳ ಮನಸ್ಥಿತಿ ಹೇಗಿರುತ್ತೆ ಇದು ಬೇಕು ಅಂತ ಅದನ್ನು ಕೊಡಿಸ್ತಾರೆ ಅಂತ ಗೊತ್ತಾದ ಕೂಡ ಇನ್ನೊಂದು ಕೇಳ್ತಾರೆ ಇದು ಕೊಡಿಸ್ತಾರೆ ಇನ್ನೊಂದು ಬೇಕು ಹಾಗೆ ಅದಕ್ಕೆ ಅಂತ್ಯವೇ ಇರೋದಿಲ್ಲ ಹಾಗೆ ನಾವು ಇಲ್ಲಿ ಬಂದು ಆ ಮಕ್ಕಳ ಮನಸ್ಥಿತಿಯಿಂದ ನಾವು ಕೂಡಿದವರಾಗಿದ್ದೇವೆ ಅಂದ್ರೆ ಇಲ್ಲಿ ಯಾವ್ಯಾವದಿದೆ ಎಲ್ಲವುದನ್ನು ಅನುಭವಿಸಿಬಿಡೋಣ ಈ ಪ್ರಪಂಚದಲ್ಲಿ ಏನೇನು ಸಿಗುತ್ತೋ ಎಲ್ಲವುದನ್ನು ಅನುಭವಿಸ್ಬಿಡೋಣ ಎಲ್ಲಿದೆ ಅನುಭವಿಸೋದು ನಿಮಗೆ ಆಯಸ್ಸು ಎಲ್ಲಿದೆ ವಯಸ್ಸು ಅನುಭವಿಸಬೇಕಾದರೂ ಕೂಡ ಎಷ್ಟೋ ಜನರು ಇರ್ತಾರೆ ಎಲ್ಲ ಇರುತ್ತೆ ಅನುಭವಿಸುವುದಕ್ಕೆ ಅವರು ಪಡ್ಕೊಂಡ್ ಬಂದಿರೋದಿಲ್ಲ ಏನು ಎಲ್ಲ ಇದ್ದರೂ ಕೂಡ ಈ ಜೀಪುಣತನ ಇದ್ದುಬಿಡುತ್ತೆ ದುಡ್ಡು ಖರ್ಚು ಮಾಡೋದಿಲ್ಲ ದುಡ್ಡು ಬೇಕಾದಷ್ಟಿದೆ ಅವರು ಒಳ್ಳೆ ಬಿ ಎಮ್ ಡಬ್ಲ್ಯೂ ಕಾರ್ ಇಟ್ಕೊಂಡು ಓಡಾಡಬಹುದು ಸೈಕಲ್ಲುದು ಇರೋದಿಲ್ಲ ಅವ್ರ ಹತ್ರ ಅಂಥವ್ರು ಇದ್ದಾರೆ ಎಷ್ಟೋ ಜನ ಅದು ಯಾಕೆ ದುಡ್ದದ್ದು ಉಣ್ತೀಯೋ ಪಡದೆದ್ದು ಉಣ್ತೀಯೋ ಅಂತ ದುಡಿದ್ರೂ ಕೂಡ ಉಣ್ಣೋದಕ್ಕೆ ಪಡ್ಕೊಂಬಂದಿಲ್ಲ ಅಂದರೆ ಅವನು ಉಣ್ಣೋದಿಲ್ಲ ದಿವಸ ಮೃಷ್ಟಾನ್ನ ಭೋಜನ ಮಾಡುವಷ್ಟು ಧನಿಕನಾಗಿರ್ತಾನೆ ಅವನು ಗಂಜಿಯನ್ನೇ ಊಟ ಮಾಡ್ತಾ ಇರ್ತಾನೆ ಕೆಲವರು ಇರ್ತಾರೆ ಅಂಥವರು ಪರಮಲೋಭಿಗಳು ಆ ರೀತಿಯಾಗಿ ಅದಕ್ಕೋಸ್ಕರವಾಗಿ ಹೇಳೋದು ಈ ಪ್ರಪಂಚದಲ್ಲಿ ಆಕರ್ಷಣೆ ಎನ್ನುವಂಥದ್ದು ತುಂಬ ಇದೆ ಅದು ಮೇಲ್ನೋಟಕ್ಕೆ ಕಾಣು ಅದನ್ನು ಹೇಳಬಾರದು ಆದರೆ ನೀಚೋಪಮಾನ ಆದರೂ ಕೂಡ ಸುಲಭವಾಗಿ ಅರ್ಥವಾಗುತ್ತೆ ಸ್ತ್ರೀ ಅಲಂಕಾರದಂತೆ ಈ ಪ್ರಪಂಚ ಅಂತ ಹೇಳ್ತಾರೆ ಇನ್ನೇನು ಉಳಿತು ಇದರಲ್ಲಿ ಆಕರ್ಷಣೆ ನೀವು ವಸ್ತುತಃ ಒಳಹೊಕ್ಕು ನೋಡಿದಾಗ ಪ್ರಪಂಚದ ಆಕರ್ಷಣೆ ಎಂಥದ್ದು ಅಂದ್ರೆ ವೇಶ್ಯಾಸ್ತ್ರೀಯ ಅಲಂಕಾರ ಹೇಗಿರುತ್ತೋ ಮೇಲ್ನೋಟಕ್ಕೆ ಕಾಣುವಂತಹದ್ದೇ ಈ ರೀತಿಯಾಗಿರುವಂಥದ್ದು ಯಥಾದೃಶ ತಥಾತ್ಮನಿ ಸ್ವಪ್ನೆ ತಥಾ ಪಿತೃಲೋಕೆ ಯಥಾಪ್ಸು ಪರೀವದ ದೃಶೇ ತಥಾ ಗಂಧರ್ವಲೋಕೆ ಛಾಯಾ ತಪಯೋರಿವ ಬ್ರಹ್ಮಲೋಕೇ ಈ ಒಂದು ಆತ್ಮತತ್ವವನ್ನು ಪಡ್ಕೊಳ್ಳೋದು ಅತ್ಯಂತ ದುಷ್ಪ್ರಾಪ್ಯವಾದಂಥದ್ದು ಹೇಗೆ ಅಂತ ಕೇಳಿದರೆ ಈ ಒಂದು ಕನ್ನಡಿಯಲ್ಲಿ ನಮ್ಮ ಒಂದು ಪ್ರತಿಬಿಂಬವನ್ನು ನಾವು ನೋಡ್ತೇವೆ ಹೇಗೆ ನೋಡ್ತೇವೆ ನಮಗಿಂತ ಬೇರೆಯಾಗಿ ನೋಡ್ತೇವೆ ಹೌದಾ ನಾನು ಬೇರೆ ನನ್ನ ಪ್ರತಿಬಿಂಬ ಬೇರೆ ನಾನು ಈ ಕಡೆ ತಿರ್ಕೊಂಡಿದ್ದರೆ ಪ್ರತಿಬಿಂಬ ಈ ಕಡೆ ಕಾಣ್ತಾ ಇರುತ್ತೆ ಆ ಕಡೆ ಇಲ್ಲಿ ಬಲ ಇದ್ದಿದ್ದು ಅಲ್ಲಿ ಎಡವಾಗಿ ಕಾಣುತ್ತೆ ಅಲ್ಲಿ ಎಡ ಇದ್ದಿದ್ದು ಇಲ್ಲಿ ಬಲವಾಗಿ ಇರುತ್ತೆ ಹೀಗೆ ವಿರುದ್ಧವಾದ ದಿಕ್ಕಿನಲ್ಲಿ ಕಾಣ್ತಾ ಇರುವಂತಹದ್ದು ಬೇರೆಯಾಗಿ ಕಾಣುವಂತಹದ್ದು ಈ ಒಂದು ಆತ್ಮಸ್ವರೂಪವನ್ನು ಕೂಡ ಪ್ರತಿಬಿಂಬದಂತೆ ನಾವು ನೋಡ್ತಾ ನನಗಿಂತ ಬೇರೆಯಾಗಿ ಆತ್ಮ ಪರಮಾತ್ಮ ಅಂದರೆ ನಾನು ಬೇರೆ ಪರಮಾತ್ಮ ಬೇರೆ ನಾನು ಬೇರೆ ನನ್ನ ಪ್ರತಿಬಿಂಬ ಬೇರೆ ವಸ್ತುತಃ ನಾನೇ ಇಲ್ಲದೆ ಹೋದರೆ ನನ್ನ ಪ್ರತಿಬಿಂಬ ಇರುತ್ತೋ ಬಿಂಬವಿಲ್ಲದೆ ಪ್ರತಿಬಿಂಬ ಇರುತ್ತೋ ನಾನು ಬೇರೆ ಪರಮಾತ್ಮ ಬೇರೆ ಅಂದರೆ ಪರಮಾತ್ಮ ಇಲ್ಲದೆ ಹೋದರೆ ನಾನೇ ಅಲ್ಲೇ ನನ್ನ ಅಸ್ತಿತ್ವ ಇಲ್ಲ ಆವಾಗ ಏನು ಹೇಳಬೇಕು ನಾನು ಇಲ್ಲ ನಾನು ಇಲ್ಲ ಅಂತ ಹೇಳಲಿಕ್ಕೆ ಒಂದೊಮ್ಮೆ ಪರಮಾತ್ಮ ಇಲ್ಲ ಅಂತ ಹೇಳಿದ್ರೆ ನಾನು ಇಲ್ಲ ಅಂತಲೇ ಹೇಳಿದ ಆಗುತ್ತೆ ಅದಕ್ಕೋಸ್ಕರವಾಗಿ ಯಥಾ ಸ್ವಪ್ನೆ ತಥಾ ಪಿತೃಲೋಕೆ ಯಥಾ ಸ್ವಪ್ನೆ ಸ್ವಪ್ನದಲ್ಲಿ ಇರೋದು ಒಬ್ಬನೇ ಆದರೆ ಅವನ ದೇಹ ಇಲ್ಲಿ ಬಿದ್ಗೊಂಡಿರುತ್ತೆ ಆದರೂ ಕೂಡ ಸ್ವಪ್ನದಲ್ಲಿ ಬೇರೆ ಒಂದು ದೇಹದಲ್ಲಿ ನೋ ಅವನು ತಿರುಗ್ತಾ ಇರ್ತಾನೆ ನೋಡ್ತಾ ಇರ್ತಾನೆ ಎಲ್ಲ ಸುಖ ದುಃಖಾದಿಗಳನ್ನು ಅನುಭವಿಸ್ತಾ ಇರ್ತಾನೆ ತನಗಿಂತ ಬೇರೆಯಾಗಿದ್ದ ಹಾಗೆ ತಾನೇ ನೋಡ್ತಾ ಇರ್ತಾನೆ ಯಥಾ ಸ್ವಪ್ನೆ ತಥಾ ಪಿತೃಲೋಕೆ ಅಂದರೆ ಪಿತೃಲೋ ಪಿತೃಲೋಕ ಶಬ್ದ ಎಲ್ಲ ಲೋಕಗಳಲ್ಲೂ ಕೂಡ ತನಗಿಂತ ಬೇರೆಯಾಗಿ ಆತ್ಮನನ್ನು ನೋಡ್ತಾನೆ ಅನ್ನೋ ಅರ್ಥದಲ್ಲಿ ತಥಾ ಯಥಾ ಅಪ್ಸು ಪರಿವ ದೃಶಿ ಅವಿವಿಕ್ತ ಆತ್ಮಸ್ವರೂಪವನ್ನ ನೀರಿನಲ್ಲಿ ಹೇಗೆ ನೋಡ್ತಾನೋ ಪ್ರತಿಬಿಂಬ ಕನ್ನಡಿಯಲ್ಲಿ ಹೇಗೆ ನೋಡ್ತಾನೋ ಹಾಗೆ ಲೋಕಾಂತರದಲ್ಲೂ ಕೂಡ ತನಗಿಂತ ಬೇರೆಯಾಗಿಯೇ ಆತ್ಮನನ್ನ ನೋಡ್ತಾನೆ ಹಾಗೆ ನೋಡ್ತಾ ನೋಡ್ತಾ ಛಾಯಾ ತಪಯೋರಿವ ಬ್ರಹ್ಮ ಛಾಯಾ ಮತ್ತು ಆತಪ ಆತಪ ಅಂದ್ರೆ ಬಿಸಿಲು ಛಾಯಾ ಅಂತ ಹೇಳಿದ್ರೆ ನೆರಳು ಬಿಸಿಲು ನೆರಳು ಎರಡು ಬೇರೆ ತಾನೆ ಆದರೆ ಬಿಸಿಲು ಇಲ್ಲದೆ ಹೋದರೆ ನೆರಳು ಬರೋಲ್ಲ ಬಿಸಿಲನ್ನ ಅವಲಂಬಿಸಿ ನೆರಳಿರುತ್ತೆ ಹಾಗೆ ಈ ಆತ್ಮ ಜೀವಾತ್ಮ ಮತ್ತು ಪರಮಾತ್ಮ ಪರಮಾತ್ಮ ಇಲ್ಲದೆ ಹೋದರೆ ಜೀವಾತ್ಮ ಅಂತ ಇರೋದಿಲ್ಲ ಛಾಯಾತಪಯೋರಿವ ಬ್ರಹ್ಮಲೋಕೆ ಆದ್ರಿಂದ ಈ ಒಂದು ದೇಹ ಬಂದಾಗಲೇ ಆತ್ಮದರ್ಶನ ಉಪಾಯವನ್ನ ನಾವು ಅನುಷ್ಠಾನ ಮಾಡಬೇಕು ಪ್ರತಗ್ಭಾವಂ ಉದಯಾಸ್ತಮಯೌ ಉದಯಾಸ್ತಮಯೌಚಯತ್ ಪೃಥಗು ಉತ್ಪದ್ಯಮಾನ ನಾಂ ಮತ್ವಾಧೀರೋ ನ ಶೋಚತಿ ಹಾಗಾದ್ರೆ ಇವನನ್ನು ತಿಳ್ಕೊಳ್ಳೋದು ಹೇಗೆ ಅಂತ ಕೇಳಿದರೆ ತಿಳ್ಕೊಳ್ಳೋದು ಹೇಗೆ ತಿಳ್ಕೊಂಡ್ರೆ ಏನಾಗುತ್ತೆ ಇಂದ್ರಿಯಾಣಗ್ ಭಾವಂ ಉದಯಾಸ್ತಮಯೋಚಯತ್ ಅಂದರೆ ಇಂದ್ರಿಯಗಳು ಅಂದರೆ ನಮಗಿರುವಂತಹ ಪಂಚ ಇಂದ್ರಿಯಗಳಿದ್ದಾವೆ ಅಥವಾ ಪಂಚಜ್ಞಾನೇಂದ್ರಿಯಗಳು ಪಂಚ ಕರ್ಮೇಂದ್ರಿಯಗಳು ಇನ್ನೊಂದು ಅಂತರಿಂದ್ರಿಯ ಮನಸ್ಸು ಈ ಇಂದ್ರಿಯಗಳೆಲ್ಲ ಇದ್ದಾವಲ್ಲ ಇವುಗಳು ಪ್ರತಿಯೊಂದು ಇಂದ್ರಿಯವೂ ಕೂಡ ಒಂದೊಂದು ಭೂತದಿಂದ ಹುಟ್ಟಿದ್ದು ಭೂತ ಅಂತ ಹೇಳಿದ್ರೆ ಭೂತ ಪಿಶಾಚಲ್ಲ ಫಂಡಮೆಂಟಲ್ ಎಲಿಮೆಂಟ್ಸ್ ಅಂತ ನಾವೇನು ಹೇಳ್ತೀವಿ ಆಕಾಶಾದಿ ಪಂಚಭೂತಗಳು ಆಕಾಶದಿಂದ ಶ್ರೋತ್ರೇಂದ್ರಿಯ ಹುಟ್ಟಿತು ವಾಯುವಿನಿಂದ ತ್ವಗಿಂದ್ರಿಯ ಹುಟ್ಟಿತು ಹಾಗೆ ತೇಜೋರೂಪ ಭೂತದಿಂದ ಚಕ್ಷುರಿಂದ್ರಿಯ ಹುಟ್ಟಿತು ಹಾಗೆ ಜಲರೂಪ ಭೂತದಿಂದ ರಸನೇಂದ್ರಿಯ ಹುಟ್ಟಿತು ಪೃಥ್ವಿ ರೂಪ ಭೂ ಭೂತದಿಂದ ಘ್ರಾಣ ಇಂದ್ರಿಯ ಹುಟ್ಟು ಇದು ಪಂಚ ಇಂದ್ರಿಯಗಳು ಆ ಪಂಚ ಇಂದ್ರಿಯಗಳು ಪಂಚ ವಿಷಯಗಳು ಆ ಪಂಚ ವಿಷಯಗಳು ಶಬ್ದ ಸ್ಪರ್ಶ ರೂಪ ರಸ ಗಂಧ ಶ್ರೋತ್ರ ತ್ವಗ್ ಚಕ್ಷು ಜಿಹ್ವಾಘ್ರಾಣ ಆಕಾಶ ವಾಯು ತೇಜಸ್ಸು ಜಲ ಪೃಥ್ವಿ ಇದು ಕ್ರಮವಾಗಿ ಒಂದಕ್ಕೊಂದು ಕಾರ್ಯಕಾರಣ ಭಾವ ಈ ರೀತಿಯಾಗಿ ಇಂದ್ರಿಯಣ ಪೃಥಕ್ ಭಾವಂ ರೂಪೇಣ ಅಂದ್ರೆ ಬೇರ್ಪಟ್ಟಾದ ರೀತಿಯಲ್ಲಿ ನೋಡುವಂಥದ್ದು ವಸ್ತುತಃ ಇಂದ್ರಿಯಗಳು ಅದರಿಂದ ಹುಟ್ಟಿದರೂ ಕೂಡ ಆಯಾ ಭೂತದ ಕಾರ್ಯವಾದದ್ರಿಂದ ಆ ಭೂತಕ್ಕಿಂತ ಇದು ಬೇರೆಯಾಗಿ ಇರೋದಿಲ್ಲ ಕಾರ್ಯ ಕಾರಣವನ್ನು ಬಿಟ್ಟು ಇರೋದಿಲ್ಲ ಆದರೆ ನಾವು ಕಾರ್ಯಕ್ಕಿಂತ ಕಾ ಕಾರಣಕ್ಕಿಂತ ಕಾರ್ಯವನ್ನು ಬೇರೆಯಾಗಿ ನೋಡ್ತಾ ಇದ್ದೇವೆ ಹಾಗೆ ಇಂದ್ರಿಯಗಳನ್ನು ಆ ರೀತಿಯಾಗಿ ಈ ಜೀವನವನ್ನು ಕೂಡ ಆ ಪರಮಾತ್ಮಗಿಂತ ಬೇರೆಯಾಗಿ ನೋಡ್ಕೊಳ್ತಾ ಇದ್ದೇವೆ ಅವುಗಳ ಉತ್ಪತ್ತಿ ಪ್ರಳಯವು ಉದಯಾಸ್ತಮಯೌಚಯತು ಉಚಯತ ಪೃಥಗುತ್ಪದ್ಯಮಾನ ಮತ್ವಾಧೀರೋ ನ ಶೋಚತಿ ಈ ರೀತಿಯಾಗಿ ಜಾಗ್ರತ್ ಸ್ವಪ್ನಾದಿ ಅವಸ್ಥೆಗಳನ್ನು ಪಡೆದುಕೊಂಡಂತಹ ವ್ಯಕ್ತಿ ಅದಕ್ಕೆ ಕಾರಣ ಇಂದ್ರಿಯವೇ ಮನೋರೂಪ ಇಂದ್ರಿಯದಿಂದ ಅಥವಾ ಜ್ಞಾನೇಂದ್ರಿಯಗಳಿಂದ ಜಾಗ್ರತ್ ಬರುತ್ತೆ ಮನೋರೂಪ ಇಂದ್ರಿಯದಿಂದ ಸ್ವಪ್ನ ಬರುತ್ತೆ ಇದು ಯಾವುದು ಇಲ್ಲದಿದ್ದಾಗ ಸುಷುಪ್ತಿ ಮನಸ್ಸಿಲ್ಲದಿದ್ರೆ ಸ್ವಪ್ನ ಇಲ್ಲ ಬಾಹ್ಯೇಂದ್ರಿಯಗಳಿಲ್ಲದಿದ್ದರೆ ಜಾಗ್ರತ್ ಪ್ರಪಂಚ ಇಲ್ಲ ಆದ್ದರಿಂದಲೇ ಸ್ವಪ್ನದಲ್ಲಿದ್ದವನಿಗೆ ಬಾಹ್ಯ ಪ್ರಪಂಚ ಇಲ್ಲ ಸ್ವಪ್ನ ಪ್ರಪಂಚ ಒಂದು ಬೇರೆ ಸ್ವಪ್ನ ಪ್ರಪಂಚ ಅದು ವಿಚಿತ್ರವಾದ ಪ್ರಪಂಚ ಹಾಗೆ ಈ ಒಂದು ಸ್ವರೂಪವನ್ನು ತಿಳಿದವನು ಕಾರ್ಯಕ್ಕೆ ಕಾರಣವಾದದ್ದು ಒಂದು ಇರುತ್ತೆ ಆ ಕಾರ್ಯ ಕಾರಣಕ್ಕಿಂತ ಬೇರೆಯಾಗಿ ಇಲ್ಲ ಅಂತ ತಿಳಿದುಕೊಂಡಾಗ ಆ ಕಾರಣ ರೂಪದಲ್ಲಿ ಇರುವಂತಹ ತತ್ವವನ್ನು ತಿಳಿದುಕೊಂಡಾಗ ಮತ್ವಾಧೀರೋ ನ ಶೋಚತಿ ಅವನಿಗೆ ಶೋಕ ಬರೋದಿಲ್ಲ ಯಾಕೆಂದರೆ ತರತಿ ಶೋಕ ಆತ್ಮವಿತು ಯಾರು ಆತ್ಮನನ್ನ ತಿಳಿಯುತ್ತಾನೋ ಅವನು ಶೋಕಾತೀತನಾಗ್ತಾನೆ ಅದಕ್ಕೋಸ್ಕರವಾಗಿ ತರತಿ ಆತ್ಮವಿತು ಹೇಗೆ ತಿಳಿಯೋದು ಇಂದ್ರಿಯೇಭ್ಯ ಪರಂ ಮನಃ ಮನಸು ವ್ಯಾಪಕೋ ಅಲಿಂಗ ಮಹತು ಅವ್ಯಕ್ತರ ಪುರುಷೋ ವ್ಯಾಪಕ ಅಲಿಂಗ್ ಮುಚ್ಯತೆ ಜಂಟು ಅಮೃತ ಇಲ್ಲಿ ತೈತ್ರಿಯೋಪನಿಷತ್ತಿನಲ್ಲಿ ಪಂಚಕೋಶಗಳ ವಿವರಣೆಯನ್ನು ಮಾಡಿದ್ದಾರೆ ಸ್ಥೂಲದಿಂದ ಸೂಕ್ಷ್ಮದ ಕಡೆಗೆ ಹೋಗ್ತಾ ಬರುವಂತಹದ್ದು ಪ್ರಪಂಚದ ಮೂಲವನ್ನು ತಿಳಿಯುವ ಕ್ರಮ ಈಗ ನೋಡಿ ಒಂದು ಬೀಜ ಚಿಕ್ಕದಾದ ಬೀಜ ಅಂಕುರಿತವಾಯಿತು ಪಲ್ಲವಿತವಾಯಿತು ಕಾಂಡಯುಕ್ತವಾಯಿತು ಪುಷ್ಪಿತವಾಯಿತು ಫಲಿತವಾಯಿತು ಹೌದಾನೆ ಇದು ವಿಕಾಸ ವಿಕಾಸ ಅನ್ನುವಂತಹದ್ದು ಮೂಲ ಒಂದೇ ಇರುತ್ತದೆ ನಾನಾ ರೂಪವನ್ನ ಪಡೆಯುತ್ತೆ ಅಂದ್ರೆ ಮೂಲ ಒಂದೇ ಆಗಿರುವಂತಹದ್ದು ಅದ್ವೈತ ಅದು ನಾನಾ ರೂಪವನ್ನು ಪಡೆದಾಗ ದ್ವೈತವಾಯಿತು ಆ ದ್ವೈತವಾದದ್ದು ಪುನಃ ವಿಕಾಸದಿಂದ ಸಂಕೋಚದ ಕಡೆಗೆ ಹೋಗುವಾಗ ಮೂಲ ಸ್ವರೂಪಕ್ಕೆ ಹೋಗುವಂತಹದ್ದು ಮೂಲ ಸ್ವರೂಪಕ್ಕೆ ಹೋಗುವುದು ಅಂತ ಹೇಳಿದ್ರೆ ವಿಕಾಸ ರೂಪದಲ್ಲಿ ಸ್ಥೂಲ ರೂಪದಲ್ಲಿರುವ ವಸ್ತುವಿನ ತತ್ವವನ್ನು ಅನ್ವೇಷಣೆ ಮಾಡಲಿಕ್ಕೆ ಹೊರಟಂತಹ ವ್ಯಕ್ತಿಗೆ ಅದಕ್ಕಿಂತ ಸೂಕ್ಷ್ಮ ಸ್ವರೂಪವನ್ನು ತಿಳ್ಕೊಳ್ಬೇಕು ಅದಕ್ಕಿಂತ ಸೂಕ್ಷ್ಮ ಅದಕ್ಕಿಂತ ಸೂಕ್ಷ್ಮ ಹೋಗ್ತಾ 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 ಮೂಲಕ್ಕೆ ಹೋಗಿ ನಿಲ್ತಾನೆ ಇದೇ ತಾನೇ ಇನ್ವೆಸ್ಟಿಗೇಷನ್ ರಿಸರ್ಚ್ ಅಂತ ಹೇಳಿದರೆ ಕೂಡ ಇದೇ ತಾನೇ ನಡೆಯುವಂಥದ್ದು ಈ ಒಂದು ಆಟಮಿಕ್ ಎನರ್ಜಿ ನಾವೇನು ಹೇಳ್ತೇವೆ ಆಟಮಿಕ್ ಎನರ್ಜಿನಲ್ಲಿರುವಂಥದ್ದು ಆ ಎನರ್ಜಿಯ ಮೂಲವನ್ನು ಮೊದಲು ಹೇಗೆ ನೋಡಿದ್ರ ಗೊತ್ತಿತ್ತು ಆ ಆಟಮ್ ಅನ್ನುವಂತಹದ್ದೇನಿದು ಅದನ್ನ ಸ್ಫೋಟಿಸಿದಾಗ ಎಲೆಕ್ಟ್ರಾನ್ ಪ್ರೋಟಾನ್ ನ್ಯೂಟ್ರಾನ್ ಇತ್ಯಾದಿಯಾಗಿ ಇರುವಂತಹದ್ರಿಂದ ಶಕ್ತಿ ಉತ್ಪನ್ನವಾಯಿತು ಅಂತ ಹೇಳ್ತಾರೆ ಹಾಗೆಯೇ ಅದು ಸ್ಥೂಲವಾಗಿರುವುದರ ಸೂಕ್ಷ್ಮ ಸ್ವರೂಪವನ್ನು ಹುಡುಕ್ತಾ ಹೋದಾಗಲೇನೆ ಕಾರಣ ಸ್ವರೂಪದ ಜ್ಞಾನವಾಗತ್ತೆ ಅದಕ್ಕೋಸ್ಕರವಾಗಿ ವಿಶಾಲವಾದಂಥ ಈ ಪ್ರಪಂಚ ಆ ಈ ಸ್ಥೂಲವಾಗಿ ಕಾಣುವಂತಹ ಪ್ರಪಂಚದ ಸೂಕ್ಷ್ಮ ಸ್ವರೂಪವನ್ನು ಅರಿಯಲಿಕ್ಕೆ ಪ್ರಯತ್ನ ಪಟ್ಟಾಗ ಹೋಗ್ತಾ 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 ಇದೇ ವಿಚಾರವನ್ನು ಮಹಾದರ್ಶನದಲ್ಲಿ ದೇವಡು ನರಸಿಂಹಶಾಸ್ತ್ರಿಗಳು ಬಹಳ ಚೆನ್ನಾಗಿ ವಿವರಣೆ ಮಾಡಿದ್ದಾರೆ ಇನ್ನೂ ಉಪಬ್ರಹ್ಮಣ ಮಾಡು ಮುಂದಕ್ಕೆ ಹೋಗು ಪೃಥ್ವಿಯಿಂದ ಜಲಕ್ಕೆ ಹೋಗು ಜಲದಿಂದ ಆಕಾಶಕ್ಕೆ ಜಲದಿಂದ ತೇಜಸ್ಸಿಗೆ ಹೋಗು ತೇಜಸ್ಸಿನಿಂದ ವಾಯುವಿಗೆ ವಾಯುವಿನಿಂದ ಆಕಾಶಕ್ಕೆ ಅದನ್ನು ಭೇದನ ಮಾಡು ಮಾತ್ರೂಪದಲ್ಲಿರುವಂತಹ ಶಬ್ದ ತನ್ಮಾತ್ರೆಯನ್ನು ಭೇದನ ಮಾಡಿ ಮುಂದೆ ಹೋಗು ಬುದ್ಧಿಯಿಂದ ಅಂತ ಹೇಳಿದಾಗ ಆವಾಗ ಅವನಿಗೆ ಸಾಕ್ಷಾತ್ಕಾರವಾಗುವಂಥದ್ದು ಅದರ ವಿವರಣೆಯನ್ನು ಅವರು ಕೊಟ್ಟಿದ್ದಾರೆ ಬಹಳ ಚೆನ್ನಾಗಿ ಹಾಗೆಯೇ ಇಂದ್ರಿಯ ಇಂದ್ರಿಯಂ ಇಂದ್ರಿಯೇಭ್ಯ ಮನಃ ಇಂದ್ರಿಯಗಳಿದ್ದಾವಲ್ಲ ಇಂದ್ರಿಯಗಳು ಇಂದ್ರಿಯಗಳಿಂದ ಗ್ರಹಿಸುವ ವಿಷಯಗಳು ಅದಕ್ಕಿಂತಲೂ ಸೂಕ್ಷ್ಮವಾದದ್ದು ಮನಸ್ಸು ಮನಸ್ಸಿಗಿಂತಲೂ ಸೂಕ್ಷ್ಮವಾದದ್ದು ಸತ್ವಂ ನಾಮ ಬುದ್ಧಿ ಮನಸ್ಸಿಗಿಂತಲೂ ಸೂಕ್ಷ್ಮವಾದದ್ದು ಬುದ್ಧಿ ಬುದ್ಧಿಗಿಂತಲೂ ಸೂಕ್ಷ್ಮವಾದದ್ದು ಮಹತ್ತತ್ವ ಮಹತ್ತತ್ವಕ್ಕಿಂತಲೂ ಮಹಾನಾತ್ಮ ಮಹತೋ ಅವ್ಯಕ್ತಮು ಉತ್ತಮಂ ಮಹತ್ತತ್ವ ಅಂತ ಹೇಳಿದ್ರೆ ಮಹತೋ ಅಹಂಕಾರ ಅಹಂಕಾರಾತ್ ಪಂಚ ತನ್ಮಾತ್ರಾಣಿ ತಸ್ಮತ್ ಗಣಶ್ಚ ಷೋಡಶಕಃ ಅಂತ ಹೇಳಿಬಿಟ್ಟು ಸಾಂಖ್ಯ ಸಿದ್ಧಾಂತದಲ್ಲಿ ಹೇಳ್ತಾರೆ ಅದು ನಮಗೂ ಕೂಡ ಆ ಒಂದು ಅಂಶದಲ್ಲಿ ಸ್ವೀಕಾರ್ಯವೇ ಆ ರೀತಿಯಾದಂಥ ಮಹತ್ತತ್ವಕ್ಕಿಂತಲೂ ಸೂಕ್ಷ್ಮವಾದದ್ದು ಅವ್ಯಕ್ತ ಅವ್ಯಕ್ತ ತತ್ವ ಅವ್ಯಕ್ತ ತತ್ವಕ್ಕಿಂತಲೂ ಸೂಕ್ಷ್ಮವಾಗಿದ್ದು ಪರಪುರುಷ ಅವ್ಯಕ್ತ ಅವ್ಯಕ್ತ ಅಂತ ಏನು ಹೇಳುತ್ತೇವೆ ಅವ್ಯಕ್ತ ಅಂತ ಹೇಳಿದರೆ ಯಾವುದು ಅಂದರೆ ವಸ್ತುತಃ ಅವಿದ್ಯೆ ಅಥವಾ ಮಾಯೆ ಅವ್ಯಾಕೃತ ಅವ್ಯಕ್ತ ಇತ್ಯಾದಿ ಶಬ್ದಗಳಿಂದ ವೇದಾಂತದಲ್ಲಿ ಹೇಳುವಂಥದ್ದು ಜಗತ್ತಿಗೆ ಮೂಲ ಕಾರಣತವಾಗಿರುವಂತಹದ್ದು ಅಂದ್ರೆ ಈ ಉಪಾದಾನ ಕಾರಣ ಮೆಟೀರಿಯಲ್ ಕಾಸ್ ಅಥವಾ ಪರಿಣಾಮ್ಯುಪಾದಾನ ಕಾರಣ ಅಂತ ಹೇಳ್ತಾರೆ ಬ್ರಹ್ಮ ವಿವರ್ತೋಪಾದಾನ ಕಾರಣ ಅವಿಧ್ಯ ಅಥವಾ ಮಾಯಾ ಅನ್ನುವಂತಹದ್ದು ಪರಿಣಾಮ್ಯುಪಾದಾನ ಕಾರಣ ಅಲ್ಲಿಗೆ ಹೋಗಿಬಿಟ್ಟು ಅದಕ್ಕಿಂತಲೂ ಸೂಕ್ಷ್ಮವಾದ್ದು ತತ್ವ ಯಂ ಜ್ಞಾತ್ವ ಮುಚ್ಚ್ಯತೆ ಜಂತು ಅಮೃತತ್ವಂಚ ಗತಿ ಯಾವುದನ್ನು ತಿಳಿದುಕೊಂಡರೆ ಅವನು ಮುಕ್ತನಾಗ್ತಾನೋ ಅಮೃತತ್ವ ಪ್ರಾಪ್ತಿಯೋ ಆಗತ್ತೋ ಅದೇ ಪರತತ್ವ ರೂಪಮಸ್ಯ ನಂದೃಶೇ ತಿಂ ಹೃದಯ ಮನೀಷಾ ಮನಸಾಭಿಕ್ಳುಪ್ತೋ ಭವಂತಿ ಹಾಗಾದರೆ ಈ ಪರಮಾತ್ಮತತ್ವ ಇದನ್ನು ತಿಳಿಯೋದಕ್ಕೆ ಅದಕ್ಕೆ ಒಂದು ಲಿಂಗವಿಲ್ಲ ಲಿಂಗ ಅಂದ್ರೆ ಗಮಕ ಗಮಕ ಅಂದರೆ ರೀಸನಿಂಗ್ ಅಂತ ಹೇಳಬಹುದು ರೀಸನಿಂಗ್ ಅಂತ ಹೇಳಿದ್ರೆ ಬೆಟ್ಟದಲ್ಲಿ ಬೆಂಕಿ ಇದೆ ಅಂತ ಹೇಳ್ತಾನೆ ಹೇಗೆ ಹೊಗೆ ಕಾಣ್ತಾ ಇದೆ ಹೊಗೆ ಕಂಡಿದೆ ಅಂತ ಹೊಗೆಯೇ ಲಿಂಗ ಹೊಗೆಯೇ ಗಮಕ ಹೊಗೆಯನ್ನು ನೋಡಿ ಬೆಂಕಿಯ ಅಸ್ತಿತ್ವ ವನ್ಯ ಅಸ್ತಿತ್ವವನ್ನು ನಾವು ನಿರ್ಧಾರ ಮಾಡ್ತೇವೆ ಇಟ್ ಈಸ್ ಇನ್ಫರ್ಡ್ ಅಂತ ಹೇಳ್ತೇವೆ ಅಲ್ಲಿ ಅನುಮಿತವಾಗಿದೆ ವಹ್ನಿ ಯಾವುದರಿಂದ ಧೂಮಲಿಂಗದಿಂದ ಆ ಲಿಂಗ ಇರೋದ್ರಿಂದ ಇದು ಇದೆ ಅಂತ ನಾವು ಅನುಮಾನ ಮಾಡ್ತೇವೆ ಭೂಮಿ ತೊಯ್ದು ಬಿಟ್ಟಿದೆ ಆದ್ದರಿಂದ ನಿನ್ನ ಮಳೆ ಆಗಿತ್ತು ಅಂತ ನಾವು ಅನುಮಾನ ಮಾಡ್ತೇವೆ ಹಾಗೆ ಈ ಎಲ್ಲವುದಕ್ಕೂ ಕೂಡ ಒಂದು ಕಾರಣೀಭೂತವಾದದ್ದನ್ನು ತಿಳಿಯೋದಕ್ಕೆ ಇದು ವಸ್ತುತಃ ಇದಕ್ಕೊಂದು ಗಮಕವೇ ಇಲ್ಲ ಯಾವ ಪ್ರಮಾಣದಿಂದಲೂ ಬ್ರಹ್ಮನನ್ನ ಪರಮಾತ್ಮನನ್ನ ತಿಳಿಯೋದಕ್ಕಾಗೋದಿಲ್ಲ ಆಯ್ತಲ್ಲ ನರಸಿಂಹಮೂರ್ತಿಗಳು ನಾಲ್ಕು ದಿವಸ ಉಪನ್ಯಾಸ ಮಾಡಿದ್ದೇನಾಯ್ತು ಅಂದ್ರೆ ಅಲಂಕೃತ್ಯ ಶಿರಚ್ಛೇದ ಅಲಂಕಾರ ಯಾತಕ್ಕೆ ಶಿರಚ್ಛೇದ ಮಾಡೋದು ಶಿರಚ್ಛೇದ ಮಾಡೋದಾದ್ರೆ ಅಲಂಕಾರ ಯಾಕೆ ಅಂತಾನೆ ಯಾರಿಗಾದ್ರೂ ಬರುವ ಸಂಶಯ ಯಾವ ಪ್ರಮಾಣದಿಂದಲೂ ಬ್ರಹ್ಮನನ್ನ ತಿಳಿಯೋದಕ್ಕೆ ಸಾಧ್ಯವಿಲ್ಲ ಹೌದಾ ಇಷ್ಟು ಹೇಳಿದಾಗ ಮತ್ತೇನಕ್ಕೆ ಈ ವೇದಾಂತ ಎಲ್ಲ ಯಾಕೆ ಉಪನ್ಯಾಸ ಯಾಕೆ ಪುಸ್ತಕಗಳೆ ಅನ್ನುವಂತಹ ಸಂಶಯ ಯಾರಿಗಾದರೂ ಬರ್ತದೆ ಬರಲೇಬೇಕು ಕೂಡ ಏನು ಉತ್ತರ ಅದಕ್ಕೆ ಅಂತ ಕೇಳಿದರೆ ಇದಕ್ಕೆ ಯಾವ ಪ್ರಮಾಣವೂ ಬೇಕಾಗೋದಿಲ್ಲ ಈಗ ನಾನಿದ್ದೇನೆ ನಾನು ಅನ್ನೋದು ಎಲ್ಲರಿಗೂ ಗೊತ್ತಿದೆಯಾ ಯಾವ ಪ್ರಮಾಣದಿಂದ ತಿಳ್ಕೊಂಡ್ರೆ ಪ್ರಮಾಣಗಳಿರೋದು ಆರು ಪ್ರತ್ಯಕ್ಷ ಅನುಮಾನ ಉಪಮಾನ ಶಬ್ದ ಅರ್ಥಾಪತ್ತಿ ಅನುಪಲಬ್ಧಿ ಅಂತ ಆರು ಪ್ರಮಾಣಗಳನ್ನು ಹೇಳ್ತಾರೆ ಅಧಿಕಾಧಿಕವಾಗಿ ಪ್ರತ್ಯಕ್ಷ ಪ್ರಮಾಣ ಅಂದರೆ ನಮ್ಮ ಕಣ್ಣಿಗೆ ಪಂಚ ಪಂಚಇಂದ್ರಿಗಳಿಗೆ ಗೋಚರವಾಗುವಂತಹದ್ದು ಪ್ರತ್ಯಕ್ಷ ಪ್ರಮಾಣ ಅನುಮಾನ ಪ್ರಮಾಣ ಅಂತ ಹೇಳಿದ್ರೆ ಈಗ ಹೇಳಿದ್ನಲ್ಲ ಧೂಮ ಇದ್ರೆ ವನ್ನಿ ಇದೆ ಅಂತ ಅನುಮಾನ ಮಾಡ್ತೇವೆ ಅದು ವ್ಯಾಪ್ತಿಯನ್ನು ಅನುಸರಿಸಿ ಮಾಡುವಂತಹ ಇನ್ಫರೆನ್ಸ್ ಅನ್ನುವಂಥದ್ದು ಇನ್ನು ಉಪಮಾನ ಪ್ರಮಾಣ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಹಸುವಿದೆ ಹಸುವನ್ನು ನೋಡಿದೆ ಅವನಿಗೆ ಕಾಡಿನಲ್ಲೂ ಹೋದಾಗ ಹಸುವಿನ ತರಹದ್ದೇ ಇನ್ನೊಂದು ಪ್ರಾಣಿ ಕಾಣುತ್ತೆ ಅದು ಹಸುವಲ್ಲ ಸದೃಶೋ ಗವಯಹ ಅಂತ ಹೇಳ್ತಾರೆ ಅದೇ ತರಹದ್ದು ಪ್ರಾಣಿ ಗವಯ ಅಂತ ಒಂದು ಇದೆ ಅದು ಉಪಮಾನ ಪ್ರಮಾಣದಿಂದ ಇನ್ನು ಶಬ್ದ ಪ್ರಮಾಣ ಅಂದ್ರೆ ಶಬ್ದದಿಂದ ವಾಕ್ಯದಿಂದ ಹೇಳುವಂತಹದ್ದು ಶಬ್ದ ಪ್ರಮಾಣ ಅರ್ಥಾಪತ್ತಿ ಪ್ರಮಾಣ ಅಂತ ಹೇಳಿದರೆ ದೇವದತ್ತ ಅಂತ ಒಬ್ಬ ಇದ್ದಾನೆ ಅವನದು ಅಪ್ಪಾಗಿದ್ದಾನೆ ಆದರೆ ಹಗಲತ್ತು ಊಟ ಮಾಡೋದಿಲ್ಲ ನಿಮಗೇನು ಗೊತ್ತಾಯ್ತು ನಾನೇನು ಹೇಳಲಿಲ್ಲ ದೇವದತ್ತ ದಪ್ಪವಾಗಿದ್ದಾನೆ ಹಗಲೊತ್ತು ಊಟ ಮಾಡೋದಿಲ್ಲ ನೋಡಿ ನಾನು ಹೇಳದೆ ನೀವು ಹೇಳಿಬಿಟ್ರಿ ಇದೇ ಅರ್ಥಾಬದ್ಧಿ ಪ್ರಮಾಣ ಹಗಲತ್ತು ಊಟ ಮಾಡೋದಿಲ್ಲ ಅಂದ್ರೆ ನೀವು ರಾತ್ರಿ ಊಟ ಮಾಡ್ತಾನೆ ನೀವು ಹೆಂಗೆ ಹೇಳಿದ್ರಿ ದಪ್ಪವಾಗಿದ್ದಾನೆ ಅಂತ ಹೇಳಿದ್ರೆ ಆ ದಪ್ಪ ಆಗುವಿಕೆ ಊಟವೆಂಬ ಕಾರಣವಿಲ್ಲದೆ ಆಗೋದಿಲ್ಲ ಕಾರಣವಿಲ್ಲದೆ ಕಾರ್ಯ ಆಗೋದಿಲ್ಲ ಅವ ಹಗಲೊತ್ತು ಊಟ ಮಾಡದೇ ಇರಬಹುದು ದಪ್ಪವಾಗಿದ್ದಾನೆ ಆ ದಪ್ಪವಾಗುವಿಕೆ ಊಟವಿಲ್ಲದೆ ಬರುವುದಕ್ಕೆ ಸಾಧ್ಯವಿಲ್ಲವಾದ್ರಿಂದ ಹಗಲೊತ್ತು ಊಟ ಮಾಡದ ದೇವದತ್ತ ರಾತ್ರಿ ಎಲ್ಲರೂ ಮಲಗಿದ ಮೇಲೆ ಕದ್ದು ಮುಚ್ಚಿ ಊಟ ಮಾಡ್ತಾನೆ ಇದು ಅರ್ಥಾಪತಿ ಪ್ರಮಾಣ ಅದಕ್ಕೂ ಕೂಡ ಪ್ರತ್ಯಕ್ಷ ಬೇಕು ಅವನು ನೋಡಿರಬೇಕು ದಪ್ಪವಾಗಿದ್ದಾನೆ ತಾನೆ ಇದು ಇನ್ನು ಅನುಪಲಬ್ಧಿ ಪ್ರಮಾಣ ಅಂತ ಒಂದಿದೆ ಅದು ಅಭಾವಗ್ರಾಹಕ ಪ್ರಮಾಣ ಬ್ರಹ್ಮ ಅಥವಾ ಕಾರಣ ಪರಮಾತ್ಮ ಅನ್ನುವಂಥದ್ದು ಅಭಾವ ಸ್ವರೂಪವಲ್ಲ ಆದ್ರಿಂದ ಅಭಾವಗ್ರಾಹಕ ಪ್ರಮಾಣದಿಂದ ಅದನ್ನು ತಿಳಿಯೋದಕ್ಕೆ ಹಾಗಾದ್ರೆ ಏನಾಯ್ತು ಸ್ವಾಮಿ ಯಾವ ಪ್ರಮಾಣದಿಂದಲೂ ತಿಳಿಯೋದಕ್ಕಾಗ ಶಬ್ದ ಪ್ರಮಾಣದಿಂದಲೂ ಆಗೋದಿಲ್ಲ ಅಂದರೆ ವೇದಾಂತ ವೇದ ಅಂದ್ರೆ ಏನು ಶಬ್ದ ಪ್ರಮಾಣ ತಾನೇ ವೇದಾಂತದಿಂದ ಏನು ಹೇಳ್ತಾ ಇದ್ದೀರಿ ನೀವು ಬ್ರಹ್ಮನನ್ನು ಹೇಳ್ತಾ ಇಲ್ಲ ಸ್ವಾಮಿ ಬ್ರಹ್ಮನನ್ನು ಹೇಳ್ತಾ ಇಲ್ಲ ವೇದಾಂತ ಮತ್ತು ಏನನ್ನು ಹೇಳ್ತಾ ಇದ್ದಾನೆ ಅಂತ ಕೇಳಿದರೆ ಬ್ರಹ್ಮನನ್ನು ತಿಳಿಯುವುದಕ್ಕೆ ಒಂದು ಪ್ರತಿಬಂಧಕ ಇದೆ ಆ ಪ್ರತಿಬಂಧಕವನ್ನು ಕಳೆದುಕೊಳ್ಳೋದು ಹೇಗೆ ಅಂತ ತಿಳಿಸ್ತಾ ಇದೆ ವೇದ ವೇದಾಂತ ಶಾಸ್ತ್ರ ಗುರು ಹೇಗೆ ಅಂತ ಕೇಳಿದರೆ ಒಂದು ದೀಪ ಇದೆ ಸ್ವಾಮಿ ದೀಪ ಇದೆ ಒಂದು ಬೋರ್ಲಾಗಿ ಒಂದು ಪಾತ್ರೆಯನ್ನು ಇಟ್ಟುಬಿಟ್ಟಿದಿರ ಪಾತ್ರೆಯನ್ನು ಇಟ್ಟಾಗ ಒಳಗಡೆ ದೀಪ ಇದೆ ತಾನೆ ಒಳಗಡೆ ಇರೋ ದೀಪ ನಿಮಗೆ ಕಾಣ್ತಾ ಇದೆಯೋ ಇಲ್ಲ ತಾನೆ ಇವಾಗ ನೀವೇನು ಮಾಡಬೇಕು ದೀಪದ ಪ್ರಕಾಶ ಬರಬೇಕಾದ್ರೆ ನೀವೇನು ಮಾಡಬೇಕು ಪಾತ್ರೆಯನ್ನು ತೆಗಿತೀರೋ ದೀಪವನ್ನು ಉರಿಸ್ತೀರೋ ದೀಪ ಉರಿತಾನೆ ಇದೆ ಅಲ್ಲಿ ಅದರ ಪ್ರಕಾಶ ಇದ್ದೇ ಇದೆ ಆ ಪ್ರಕಾಶ ಹೊರಗೆ ಬರದ ರೀತಿಯಲ್ಲಿ ಆವರಣ ಹೊಂದಿದೆ ಪ್ರತಿಬಂಧಕ ಅದನ್ನು ತೆಗೆಯೋದು ಮಾತ್ರ ನಿಮ್ಮ ಕೆಲಸ ನೀವು ತೆಗೆದ್ರ ಮೇ ತೆಗೆದ ನಂತರ ದೀಪ ಸ್ವಯಮೇವ ಪ್ರಕಾಶತೆ ಹಾಗೆಯೇ ನಮ್ಮ ಸ್ವರೂಪ ಏನಿದೆ ನಮ್ಮ ಸ್ವರೂಪವನ್ನು ಯಾವ ಪ್ರಮಾಣದಿಂದಲೂ ತಿಳ್ಕೊಳ್ಳೋದಕ್ಕೆ ಆಗೋದಿಲ್ಲ ಆದ್ರೆ ನಮ್ಮ ಸ್ವರೂಪವನ್ನು ನಾವು ಬೇರೆ ರೀತಿಯಾಗಿ ತಿಳ್ಕೊಂಡಿದ್ದೀವಲ್ಲ ಅದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಮಾಯೆ ಅವಿದ್ಯೆ

ಎಲ್ಲವದರ ಪ್ರಕಾಶಕ್ಕೂ ಇದು ಕಾರಣವೇ ಹೊರತು ಇದನ್ನು ಪ್ರಕಾಶಪಡಿಸುವಂತಹ ಪ್ರಮಾಣ ಇನ್ನೊಂದಿಲ್ಲ ಹಾಗಾದರೆ ವೇದಾಂತ ಯಾಕೆ ಬೇಕು ಶಾಸ್ತ್ರ ಯಾಕೆ ಬೇಕು ಗುರು ಯಾಕೆ ಬೇಕು ಅಂತ ಕೇಳಿದರೆ ಆ ಒಂದು ಪ್ರಕಾ ಸ್ವಯಂ ಪ್ರಕಾಶ ಆತ್ಮ ಆತ್ಮಸ್ವರೂಪಕ್ಕೆ ಒಂದು ಆವರಣ ಬಂದಿದೆ ಆ ಆವರಣ ಭಂಗವನ್ನು ಮಾಡು ಅಂತ ಹೇಳೋದಕ್ಕೆ ವೇದಾಂತ ಬಂದಿದೆ ಆದ್ದರಿಂದ ಮುಕ್ತಿ ಅಂತ ಹೇಳಿದರೆ ಮೋಕ್ಷ ಮಾರ್ಗಕ್ಕೆ ಅಥವಾ ಮುಕ್ತಿಗೆ ಪ್ರತಿಬಂಧಕವಾದ ಅಜ್ಞಾನ ನಿವೃತ್ತಿಗಾಗಿ ವೇದಾಂತ ಬಂದಿದೆಯೇ ಹೊರತು ಬ್ರಹ್ಮನನ್ನು ತೋರಿಸೋದಕ್ಕಲ್ಲ ಬ್ರಹ್ಮ ತನ್ನ ತಾನು ತೋರಿಸ್ತಾನೆ ಇದೆ ಯಾವಾಗಲೂ ತೋರಿಸ್ತಾನೆ ಇರುತ್ತೆ ಇನ್ನೂ ಒಂದು ಉದಾಹರಣೆ ಅಂದರೆ ಒಂದು ಒಳ್ಳೆ ಸ್ಟೇಜ್ನಲ್ಲಿ ನರ್ತಕಿ ನರ್ತನ ಮಾಡುವುದಕ್ಕೆ ಬಂದು ನಿಂತಿದ್ದಾಳೆ ಸರ್ವಾಭರಣ ಭೂಷಿತೆಯಾಗಿ ಸಕಲ ವಿಧವಾದಂತಹ ಆಹಾರ್ಯದಿಂದ ಬಂದು ನಿಂತಿರುವಂತಹ ನರ್ತಕಿ ಮಧ್ಯದ ಪ್ರೇಕ್ಷಕರು ಬಂದು ಕೂತಿದ್ದಾರೆ ಈವಾಗ ನರ್ತಕಿಯನ್ನು ನೋಡಬೇಕಾದ್ರೆ ಮಧ್ಯದಲ್ಲಿ ಆ ಒಂದು ತೆರೆ ಇದೆ ಈಗ ನರ್ತಕಿಯನ್ನು ತೋರಿಸೋದಕ್ಕೆ ಪ್ರಯತ್ನವೋ ನರ್ತಕಿ ಕಾಣದೇ ಇರುವಂತಹ ರೀತಿಯಲ್ಲಿ ಪ್ರತಿಬಂಧಕವಾಗಿರುವಂತಹ ತೆರೆಯನ್ನು ಎಳೆಯುವುದರಲ್ಲಿ ಅವನ ಪ್ರಯತ್ನ ತೆರೆಯನ್ನು ಎಳೆದ್ರೆ ಅವ್ರು ತಾನಾಗೆ ಪ್ರಕಾಶವಾಗ್ತಾಳೆ ಹಾಗೆಯೇ ಇಲ್ಲೂ ಕೂಡ ಬ್ರಹ್ಮನನ್ನು ತಿಳಿಯದೇ ಇರುವುದಕ್ಕೆ ಕಾರಣವಾದಂತಹದ್ದು ನಾನು ನನ್ನದು ನಾನು ಅನ್ನುವಂಥದ್ದು ನಿಮಗೆ ಯಾರಾದರೂ ಯಾವುದಾದ್ರೂ ಪ್ರಮಾಣ ಬೇಕೋ ನಾನು ಅಂತ ನೀವು ಹುಟ್ಟುತ್ತಾ ಇದ್ದಾಗಲೇ ಶೈಶವಾವಸ್ಥೆಯಲ್ಲಿಯೇ ನಾನು ಅನ್ನುವಂಥದ್ದು ಬಂದು ಬಿಡುತ್ತೆ ನನ್ನದು ಆಮೇಲೆ ಬರುತ್ತೆ ಈ ನಾನು ನನ್ನದು ಎರಡರಿಂದ ಪ್ರಪಂಚ ನಾನು ನನ್ನದು ಅಲ್ಲಿ ನನ್ನದು ನಾನು ಅನ್ನುವಂಥದ್ದು ಬಿಟ್ಟರೆ ಪ್ರಪಂಚ ಇಲ್ಲ ನಾನು ಅನ್ನೋದನ್ನು ಬಿಡೋದು ಹೇಗೆ ಅಂತ ಕೇಳ್ಬೋದು ನೀವು ನಾನು ಅಂದರೆ ನಾನೇ ತಾನೇ ಆತ್ಮ ಅದೇ ತಪ್ಪುವಲ್ಲಿ ನಾನು ಅನ್ನುವಂಥದ್ದು ಶುದ್ಧವಾದ ನಾನಲ್ಲ ಶುದ್ಧವಾದ ನಾನು ಅಂದರೆ ಯಾವುದು ಅಶುದ್ಧವಾದ ನಾನು ಯಾವುದು ನಾನು ಅನ್ನುವಂಥದ್ದು ಅಂತಃಕರಣ ಶು ಸಮ್ಮಿಶ್ರವಾದಂಥ ಚೈತನ್ಯ ನಾನು ನಾನು ಪ್ರತಿಯೊಬ್ಬರು ಹೇಳೋದು ಹೀಗೆ ನಾನು ಮಾಡಿದ್ದು ಈ ನಾನು ಅನ್ನುವಂಥ ಎದೆ ತಟ್ಟುಕೊಂಡು ಹೇಳ್ತಾನಲ್ಲ ಅದು ಅಂತಃಕರಣ ಸಂಯುಕ್ತವಾದಂತಹ ಚೈತನ್ಯ ನೀವು ಆ ಅಂತಃಕರಣ ಸಂಯುಕ್ತವಾಗಿ ತಿಳಿಯಬೇಡಿ ಅಂತಃಕರಣದಿಂದ ಬೇರ್ಪಡಿಸಿ ತಿಳಿದುಕೊಳ್ಳಿ ಹಾಗೆ ಕಬ್ಬಿಣದ ಗುಂಡಿನಲ್ಲಿ ಅಗ್ನಿ ತಾದಾತ್ಮ್ಯ ಸಂಪರ್ಕವಿದ್ದಾಗ ಕಬ್ಬಿಣದ ಗುಂಡು ಸುಡುತ್ತೆ ಅಂತ ಹೇಳ್ತೀರಾ ಕಬ್ಬಿಣದ ಗುಂಡು ಸುಡುತ್ತೋ ವಸ್ತುತಃ ಸುಡುವಿಕೆ ಕಬ್ಬಿಣದ ಗುಂಡಿನ ಧರ್ಮವು ಸುಡುವಿಕೆ ತೇಜಸ್ಸಿನ ಅಗ್ನಿಯ ಧರ್ಮ ಅಗ್ನಿ ತಾದಾತ್ಮ ಬಂದಿದ್ರಿಂದ ಅದು ಸುಡುತ್ತೆ ಅಂತ ಹೇಳೋದೇ ಹೊರತು ಎಲ್ಲ ಇಲ್ಲಿರುವಂತಹ ಆ ಕಬ್ಬಿಣದ ಗುಂಡು ಸುಡೋದಿಲ್ಲ ಹಾಗೆ ಅವುಗಳನ್ನು ಬೇರ್ಪಡಿಸಿ ತಿಳಿದುಕೊಂಡಾಗ ಆ ಕಬ್ಬಿಣದ ತತ್ವ ಬೇರೆ ಅಗ್ನಿ ತತ್ವ ಬೇರೆ ಅಂತ ತಿಳಿದುಕೊಂಡಾಗ ಅದು ತಾದಾತ್ಮ್ಯದಿಂದ ಹೀಗಾಗ್ತಾ ಇದೆ ನಾನು ಅನ್ನುವಂಥ ವ್ಯವಹಾರವು ಅಂತಃಕರಣದ ಜೊತೆಯಲ್ಲಿ ಚೈತನ್ಯವನ್ನು ತಿಳಿದುಕೊಂಡಾಗ ನಾನು ಅನ್ನೋದು ಬರುತ್ತೆ ಅಂತಃಕರಣದಿಂದ ಬೇರ್ಪಡಿಸಿ ತಿಳಿದುಕೊಂಡಾಗ ನಾನು ಹೊರಟು ಹೋಗುತ್ತೆ ನಾನು ಹೋದರೆ ಹೋದೇನು ಇದು ಅದಕ್ಕೋಸ್ಕರವಾಗಿ ಸಂದೃಶೇ ತಿಷ್ಠತಿ ರೂಪಮಸ್ಯ ಯಾರ ಕಣ್ಣಿಗೂ ಕಾಣೋದಿಲ್ಲ ಇದರ ರೂಪ ಯಾಕೆ ನಚಕ್ಷುಷಾ ಚಕ್ಷುಷಾ ಪಶ್ಯತಿ ಕಶ್ಚನಂ ಕಣ್ಣಿನಿಂದ ಯಾರೂ ಈ ತತ್ವವನ್ನು ನೋಡೋದಕ್ಕೆ ಸಾಧ್ಯವಿಲ್ಲ ಹೃದಾ ಮನೀಷ ಮನಸ್ಸಾಭಿಕ್ಳುಪ್ತಃ ಕೇವಲ ಬುದ್ಧಿಯಿಂದ ಅಭಿಕ್ಳುಪ್ತಃ ಹೃದಾ ಮನೀಷಾ ಅಂದರೆ ಬುದ್ಧಿಯಿಂದ ಸಂಸ್ಕೃತವಾದ ಬುದ್ಧಿಯಿಂದ ಸಂಸ್ಕೃತವಾದ ಬುದ್ಧಿ ಅಂದ್ರೆ ಸಂಸ್ಕೃತವಾದದ್ದು ಕನ್ನಡವಾದದ್ದು ತಮಿಳಾದದ್ದು ಅಂತ ಅರ್ಥ ಸಂಸ್ಕೃತಾನು ಶಬ್ದಕ್ಕೆ ಸಂಸ್ಕಾರ ಯುಕ್ತವಾದ ಮನಸ್ಸು ಬುದ್ಧಿ ಅಂತ ಅರ್ಥ ಆ ಸಂಸ್ಕಾರ ಯುಕ್ತವಾದ ಮನಸ್ಸು ಯಾವುದಿದೆಯೋ ಅದರಿಂದಲೇನೇ ತಿಳಿಯುವುದಕ್ಕೆ ಸಾಧ್ಯ ಅಂದರೆ ಅರ್ಥವಾಗಲಿಲ್ಲ ಸ್ವಾಮಿ ಅಲ್ವೇ ಈ ಮನಸ್ಸಿನಿಂದ ತಿಳಿಯೋದು ಹಾಗೆ ನಮ್ಮ ಮನಸ್ಸಿಗೆ ಗೊತ್ತಾಗಲ್ಲ ನಮ್ಮ ಮನಸ್ಸು ಅಷ್ಟು ಕಲುಷಿತವಾಗಿದೆ ಸಂಸ್ಕೃತವಾಗಬೇಕು ಸಂಸ್ಕೃತ ಅಂತ ಹೇಳಿದರೆ ಸಂಸ್ಕಾರ ಯುಕ್ತವಾಗಬೇಕು ಸಂಸ್ಕಾರ ಅಂತ ಹೇಳಿದ್ರೆ ಗುಣಾಧಾನಂ ದೋಷ ವಾ ಸಂಸ್ಕಾರ ಅಂತ ಹೇಳ್ತಾರೆ ಗುಣವನ್ನು ಇಡುವುದಾಗಲಿ ಸಂಸ್ಕಾರ ಇರುವ ದೋಷವನ್ನು ಕಳೆಯೋದಾಗ್ಲಿ ಸಂಸ್ಕಾರ ಒಂದು ಪಾತ್ರೆ ಇದೆ ಪಾತ್ರೆಯಲ್ಲಿ ಸಂಸ್ಕಾರ ಮಾಡಬೇಕು ಅಂತ ಹೇಳಿದಾಗ ಪಾತ್ರೆಯನ್ನು ತೊಳೆಯಬೇಕು ತೊಳೆದಾಗ ಏನಾಗುತ್ತೆ ಅದರಲ್ಲಿರುವ ಮಾಲಿನ್ಯ ಹೊರಟು ಹೋಗುತ್ತೆ ಅದು ಸಂಸ್ಕಾರ ಅಥವಾ ಗುಣ ಆಧಾನಂ ಒಳ್ಳೆ ಪಾತ್ರೆ ತೊಳೆದೇನೋ ಆಯಿತು ಏನೋ ಹೋಯಿತು ಆದರೆ ಪಳಪಳ ಅಂತ ಹೊಳಿತಾ ಇಲ್ಲ ಹೊಳೆಯಬೇಕು ಅಂದರೆ ಮತ್ತೆ ಅದಕ್ಕಿನ್ನೇನೋ ಪಾಲಿಶ್ ಮಾಡೋದು ಅದು ಗುಣಾಧಾನ ಪಾಲಿಶ್ ಮಾಡೋದು ಗುಣಾಧಾನ ಗುಣಾಧಾನವೂ ಸಂಸ್ಕಾರವೇ ದೋಷ ಅಪನಯವೂ ಸಂಸ್ಕಾರ ನಮ್ಮ ಮನಸ್ಸಿನಲ್ಲಿ ಗುಣವನ್ನಾದರೂ ಇಡೀ ಇರುವ ದೋಷವನ್ನಾದರೂ ಕಳೆಯಿರಿ ಏನು ದೋಷ ಇದೆ ಅರೆ ಏನು ದೋಷ ಇಲ್ಲ ನಮ್ಮ ಮನಸ್ಸಿನಲ್ಲಿ ರಾಗದ್ವೇಷಾದಿ ವಶೀಕೃತಾಂತಃಕರ್ಣಃ ಅಂತ ಹೇಳ್ತಾರೆ ರಾಗದ್ವೇಷ ಕಲುಷೀಕೃತಾಂತಃಕರ್ಣ ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಾದಿ ಷಡ್ವಿಧ ಅರಿ ಷಡ್ವರ್ಗಗಳು ನಮ್ಮಲ್ಲಿ ತುಂಬಿಕೊಂಡಿದೆ ಇದೇ ಕಶ್ಮಲ ಈ ಕಶ್ಮಲ ಇದ್ದವನಿಗೆ ಆ ಆತ್ಮತತ್ವ ಕಾಣೋದಿಲ್ಲ ಅದನ್ನು ನೀವು ಶುದ್ಧೀಕರಣ ಮಾಡಬೇಕು ಶುದ್ಧೀಕರಣ ಮಾಡಿದಾಗ ಆ ಮನಸ್ಸು ಬೇರೆ ಆಗುತ್ತೆ ಆ ಮನಸ್ಸು ಶುದ್ಧೀಕೃತವಾದಂತಹ ಸಂದರ್ಭದಲ್ಲಿ ಅದೇ ಬುದ್ಧಿ ರೂಪದಲ್ಲಿ ನಮಗೆ ಆತ್ಮ ಚೈತನ್ಯವನ್ನು ನೋಡುವುದಕ್ಕೆ ಒಂದು ಸಾಧನವಾಗುತ್ತೆ ಅದು ತೋರಿಸೋದಿಲ್ಲ ಅದು ಸಾಧನವಾಗುತ್ತೆ ಅದು ತಾನೇ ಅವನನ್ನು ಪ್ರಕಾಶಪಡಿಸ್ತಾನೆ ಇದು ಏನಾಗುತ್ತೆ ಅಂತ ಕೇಳಿದ್ರೆ ಆ ಒಂದು ಪ್ರತಿಬಂಧಕದ ನಿವೃತ್ತಿಗೆ ದೋಷವನ್ನು ನಿವೃತ್ತಿ ಮಾಡುವುದಕ್ಕೆ ಕಾರಣವಾಗುತ್ತೆ ಅಂತಹ ಒಂದು ಹೃದಾ ಮನೀಷ ಮನಸ್ಸಾಭಿಕೃತ್ತ ಅದಕ್ಕೆ ಗೀತಾಭಾಷ್ಯದಲ್ಲಿ ಭಗವತ್ಪಾದರು ಒಂದು ವಾಕ್ಯವನ್ನು ಬರೆಯುತ್ತಾರೆ ಮನಸ್ಸು ಆತ್ಮದರ್ಶನವನ್ನು ಮಾಡಿಕೊಳ್ಳುವುದಕ್ಕೆ ನಮಗೊಂದು ಸಾಧನ ಎಂಥ ಮನಸ್ಸು ಅಂತ ಕೇಳಿದ್ರೆ ಶಾಸ್ತ್ರ ಆಚಾರ್ಯ ಉಪದೇಶ ಶಮತಮಾದಿ ಸಂಸ್ಕೃತ ಮನಃ ಆತ್ಮದರ್ಶನೇ ಕರಣಂ ಶಾಸ್ತ್ರ ಶಾಸ್ತ್ರವನ್ನು ಕೇಳಬೇಕು ಓದಬೇಕು ಅಥವಾ ಓದಿದವರಿಂದ ಅದರ ಸಾರವನ್ನಾದರೂ ಗ್ರಹಿಸಬೇಕು ಎಲ್ಲರಿಗೂ ಶಾಸ್ತ್ರವನ್ನು ಓದಲಿಕ್ಕೆ ಅಗತ್ಯ ಇಲ್ಲ ಸಾರವನ್ನು ತಿಳಿದುಕೊಳ್ಳಬೇಕು ಶಾಸ್ತ್ರದ ಸಾರ ಅಥವಾ ಆಚಾರ್ಯ ಗುರುವಿನ ಮುಖಾಂತರ ಗುರು ಅದಕ್ಕೆ ಬೇಕು ಯಾಕೆ ಗುರಿಯನ್ನು ಮುಟ್ಟೋದಕ್ಕೆ ಗುರು ಇಲ್ಲದೆ ಗುರಿ ಆಗೋದಿಲ್ಲ ಗುರಿ ಮುಟ್ಟೋದಕ್ಕೆ ಸಾಧ್ಯವಿಲ್ಲ ಕೆಲವೊಂದಷ್ಟು ವಿಚಾರಗಳು ಹೇಗಿರ್ತವೆ ಅಂದರೆ ನಾವೇ ಪುಸ್ತಕವನ್ನು ತೆಗೆದುಕೊಂಡು ಓದ್ತೇವೆ ಓದುವ ಸಾಮರ್ಥ್ಯ ನಮಗಿರಬಹುದು ಆದರೆ ಅದರಲ್ಲಿರುವ ರಹಸ್ಯಗಳು ಸ್ವಾರಸ್ಯಗಳು ಇವುಗಳು ನಮಗೆ ಗೊತ್ತಾಗೋದಿಲ್ಲ ಅದನ್ನ ಯಾರಾದರೂ ಹೇಳಬೇಕು ಹೇಳಿದಾಗ ಹಾಂ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಗೊತ್ತಾಗುತ್ತೆ ಉದಾಹರಣೆಗೆ ವಾಗರ್ಥಾವಿವ ಸಂಪೃಕ್ತವು ವಾಗರ್ಥ ಪ್ರತಿವತ್ತೆಯೇ ಜಗತಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು ಅನ್ನುವಂಥದ್ದು ರಘುವಂಶ ಕಾವ್ಯದ ಮಂಗಳ ಶ್ಲೋಕ ಅದರಲ್ಲಿ ಕಾಳಿದಾಸ ಜಗತ್ತಿಗೆ ತಂದೆ ತಾಯಿಗಳಾದಂಥ ಪಾರ್ವತಿ ಪರಮೇಶ್ವರನ್ನು ನಮಸ್ ನಮಸ್ಕರಿಸ್ತೇನೆ ಅವರು ಎಂಥವರಪ್ಪ ಅಂತ ಕೇಳಿದ್ರೆ ಸಂಪೃಕ್ತವು ವಾಕ್ ಶಬ್ದ ಮತ್ತು ಅರ್ಥಗಳು ಒಂದನ್ನೊಂದು ಬಿಟ್ಟಿರದ ರೀತಿಯಲ್ಲಿ ಇವರಿಬ್ಬರು ಒಬ್ಬರನ್ನೊಬ್ಬರು ಬಿಟ್ಟಿರದೇ ಇರುವಂಥವರು ಅಂತ ಉಪಮಾನ ಕೊಟ್ಟುಬಿಟ್ಟಿದೆ ಅಲ್ಲೇ ಶುರುವಾಯಿತು ಉಪಮಾನ ಮಂಗಳ ವಿವ ಸಂಪೃಕ್ತವು ವಾಗರ್ಥ ಪ್ರತಿಭತ್ತೆ ಶಬ್ದಾರ್ಥ ಜ್ಞಾನಕ್ಕೋಸ್ಕರವಾಗಿ ಜಗತ್ತಿನ ತಂದೆ ತಾಯಿಗಳಾದ ಪಾರ್ವತಿಯ ಪರಮೇಶ್ವರನ ನಮಸ್ಕಾರ ಮಾಡ್ತೇನೆ ಎನ್ನುವಂಥ ಸಾಧಾರಣವಾಗಿ ಕಾಣುವಂಥ ಅರ್ಥ ತಾನೇ ಇದು ಅಲ್ಲಿ ಸ್ವಾರಸ್ಯಗಳು ಅಷ್ಟೇ ಇದೆ ಆ ಸ್ವಾರಸ್ಯ ಇದು ಯಾರಿಗೆ ಗೊತ್ತಾಗುತ್ತೆ ಸಂಸ್ಕೃತ ಇಷ್ಟೇ ಇದೆ ಅಂತ ಕೇಳಿದರೆ ಆ ಸ್ವಾರಸ್ಯ ಗೊತ್ತಾಗೋದಿಲ್ಲ ವಾಕ್ ಅರ್ಥ ವಾಕ್ ಅನ್ನೋದು ಸ್ತ್ರೀಲಿಂಗ ಅರ್ಥ ಅನ್ನೋದು ಪುಲ್ಲಿಂಗ ಶಬ್ದದಲ್ಲೂ ನೋಡಿ ಆ ರೀತಿಯಾದ ಶಬ್ದಗಳನ್ನು ಪ್ರಯೋಗ ಮಾಡಿದೆ ಪಾರ್ವತಿ ಪರಮೇಶ್ವರ ಪಾರ್ವತಿ ಸ್ತ್ರೀಲಿಂಗ ಪರಮೇಶ್ವರ ಪುಲ್ಲಿಂಗ ಶಬ್ದಾರ್ಥಗಳಿಗೂ ಪಾರ್ವತಿ ಪರಮೇಶ್ವರರಿಗೂ ಉಪಮಾನೋಪಮೇಯ ಭಾವ ಸಾಮ್ಯ ಹಾಗೂ ನೋಡಿ ಒಂದೇ ರೀತಿಯಾಗಿ ದೃಷ್ಟಾಂತದಲ್ಲೂ ದಾರ್ಷ್ಟಾಂತಿಕದಲ್ಲೂ ಅದೇ ರೀತಿಯಾಗಿರುವಂತಹದ್ದು ಇದನ್ನು ಕೆಲವರು ಅಪವ್ಯಾಖ್ಯಾನ ಮಾಡದ್ದುಂಟು ವಾಗರ್ಥಾವಿವಂಪಕ್ತವು ವಾಗರ್ಥ ಪ್ರತಿಪತ್ತೆಯೇ ಜಗತಃ ಪಿತರವು ಒಂದೇ ಪಾರ್ವತೀ ಪಶ್ಚ ರಮೇಶ್ವರಶ್ಚ ಪಾರ್ವತೀಪ ರಮೇಶ್ವರೌ ಪಾರ್ವತ್ಯ ಪತಿ ಪಾರ್ವತಿಪತಿ ರಮಾಯಾಹ ಈಶ್ವರಃ ರಮೇಶ್ವರಃ ಅಂತ ಹೇಳಿದ್ರೆ ಏನಾಯ್ತು ಪಾರ್ವತಿಪತಿ ಅಂದರೆ ಈಶ್ವರ ರಮೇಶ್ವರ ಅಂತ ಹೇಳಿದ್ರೆ ಯಾರು ವಿಷ್ಣು ಈಶ್ವರ ಮತ್ತು ವಿಷ್ಣು ಇವರೊಬ್ಬರೂ ನಮಸ್ಕಾರ ಮಾಡ್ತೇನೆ ಅಂತ ಹೇಳಿದಂಗೆ ಆಯ್ತು ಇದರಲ್ಲಿ ಇದು ಇದು ಯಾರು ಮಾಡಿದ್ದು ಕಿತಾಪತಿ ಅಂತ ಕೇಳಿದ್ರೆ ಅಲ್ಲಿ ಈಶ್ವರನ್ ನಮಸ್ಕಾರ ಮಾಡಿದ್ರು ವಿಷ್ಣುವಿಗೆ ನಮಸ್ಕಾರ ಮಾಡಲಿಲ್ಲ ಅಂತ ವಿಷ್ಣು ಭಕ್ತರು ಮಾಡಿರುವಂಥ ಅಪವ್ಯಾಖ್ಯಾನ ಹಾಗೆ ಮಾಡಿದರೆ ಕವಿಯ ಹೃದಯಕ್ಕೆ ನಾವು ದ್ರೋಹ ಬಗೆದಂತೆ ಆಯಿತು ವಾಗರ್ಥವು ವಾಕ್ ಅನ್ನುವಂತಹದ್ದು ಸ್ತ್ರೀಲಿಂಗದಲ್ಲಿದೆ ಅರ್ಥ ಅನ್ನುವಂಥ ಶಬ್ದಾರ್ಥಗಳು ಒಂದನ್ನು ಬಿಟ್ಟಿರೋದಿಲ್ಲ ಹಾಗೆ ಅರ್ಧನಾರೀಶ್ವರ ತತ್ವ ಅಲ್ಲಿ ಹೇಳಿದ್ದು ಒಂದನ್ನು ಬಿಟ್ಟಿರೋದಿಲ್ಲ ಅನ್ನೋ ಅರ್ಥ ಈಶ್ವರ ಬೇರೆ ವಿಷ್ಣು ಬೇರೆ ಅಂತ ನಾವು ಹೇಳೋದಿಲ್ವೇ ಅರ್ಧನಾರೀಶ್ವರ ತತ್ವ ಬೇರೆ ಈಶ್ವರ ವಿಷ್ಣು ಅನ್ನುವಂಥ ಪೃಥಕ್ಕಾಗಿ ನಾವು ಆ ಒಂದು ಧ್ಯಾನ ಶ್ಲೋಕದಲ್ಲೂ ಹಾಗೆ ಹೇಳ್ತೇವೆ ಏನಾಯಿತು ಕವಿ ಹೃದಯಕ್ಕೆ ನಾವು ದ್ರೋಹ ಬಗೆರ ಹಾಗಾಗುತ್ತೆ ಈ ರೀತಿ ವ್ಯಾಖ್ಯಾನ ಈ ಒಂದು ಸ್ವಾರಸ್ಯ ಗುರುವಿನ ಮುಖಾಂತರ ಗೊತ್ತಾಗಬೇಕೇ ಹೊರತು ಮೇಲ್ಮೋಟಕ್ಕೆ ನಾವು ಆ ಶ್ಲೋಕವನ್ನು ನೋಡಿದ್ರೆ ಗೊತ್ತಾಗೋದಿಲ್ಲ ಹಾಗೆ ವೇದಾಂತವೂ ಕೂಡ ಇದಕ್ಕೆ ವೇದಾಂತಕ್ಕೆ ರಹಸ್ಯ ವಿದ್ಯೆ ಅಂತಲೇ ಹೆಸರು ರಹಸ್ಯಗಳು ಗುರುವಿನ ಮುಖಾಂತರ ಉದ್ಘಾಟನೆ ಆಗಬೇಕೇ ಹೊರತು ನಾವೇ ಓದಿ ತಿಳ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಆ ರೀತಿಯಾಗಿ ತಿಳಿದುಕೊಂಡ್ರೆ ಹೃದಾ ಮನೀಷಾ ಅಮೃತಾಸ್ತೇ ಭವಂತಿ ಇಂತಹ ಸಂಸ್ಕೃತವಾದ ಸಂಸ್ಕಾರಯುಕ್ತವಾದಂತಹ ಮನಸ್ಸಿನಿಂದ ವಿಚಾರ ಮಾಡಿದರೆ ಅವರಿಗೆ ತಾನಾಗಿಯೇ ಆ ಆತ್ಮಚೈತನ್ಯ ತನ್ನ ಸ್ವರೂಪವನ್ನ ಪ್ರತಿಫಲನವಾಗುವಂತೆ ಮಾಡುತ್ತೆ ದದಾಮಿ ಬುದ್ಧಿಯೋಗಂ ತಂ ಮುವಾಂ ಉಪಯಾಂತಿತೆ ಗೀತೆಯಲ್ಲಿ ಭಗವಂತನೇ ಹೇಳಿದ್ದಾನೆ ಅಂಥವರಿಗೆ ಆ ರೀತಿ ಪ್ರಯತ್ನ ಮಾಡುವವರಿಗೆ ನಾನೇ ಅವರಿಗೆ ಆ ಬುದ್ಧಿಯನ್ನು ಕೊಡ್ತೇನೆ ಯಾವುದರಿಂದ ಯಾವ ಬುದ್ಧಿಯನ್ನು ಅನುಸರಿಸಿದರೆ ನನ್ನನ್ನು ನೋಡಲಿಕ್ಕೆ ಸಾಧ್ಯವೋ ಅಂತಹ ಬುದ್ಧಿಯೋಗವನ್ನು ನಾನು ಕೊಡ್ತೇನೆ ಅಂತ ಹೇಳಿದ್ದಾನೆ ಇಷ್ಟು ಹೇಳಿಬಿಟ್ಟು ಇವತ್ತಿನ ಉಪನ್ಯಾಸವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ ನಾಳೆ ದಿವಸ ಈ ವಲ್ಲಿಯ ಸಮಾಪ್ತಿಯನ್ನು ಮಾಡಿ ಕಠೋಪನಿಷತ್ತಿನ ಸಮಾಪ್ತಿಯನ್ನು ಮಾಡಿ ಮಂಗಳವನ್ನು ಮಾಡೋಣ ಕೇಳಿದ ತಮಗೆಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ